ಈ ಒಂದು ಧ್ಯಾನ ಮಂದಿರದಲ್ಲಿ ಕಳೆದ 30 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳಿಗೆ ನಾವು ಭಾಗಿಯಾಗ್ತಾ ಇದ್ದೇವೆ ಶಾಲೆಯ ವಾರ್ಷಿಕೋತ್ಸವ ಇರಬಹುದು ಶಾಲೆಯ ಕ್ರೀಡೋತ್ಸವ ಇರಬಹುದು ಅಥವಾ ಈ ಒಂದು ಪರಿಸರದಲ್ಲಿ ನಡೆಯುವಂತ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ವಿವಿಧ ಕಾರ್ಯಕ್ರಮಗಳು ಇರಬಹುದು ಆದರೆ ಇವತ್ತು ಶಾರದಾ ವಿದ್ಯಾ ಸಂಸ್ಥೆಗಳ ಇತಿಹಾಸದಲ್ಲಿ ಸಂಸ್ಥೆ ಪ್ರಾರಂಭವಾಗಿ 30 ವರ್ಷ ಕಳೆದಂತ ಒಂದು ಸುಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಂತ ಪ್ರೊಫೆಸರ್ ಎಂ ಬಿ ಪುರಾಣಿಕ ಅವರಿಗೆ ಅವರ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಎಲ್ಲ ಸ್ತರದ ಅವರ ಕಾರ್ಯವನ್ನ ಗಮನಿಸಿದಂತ ದಾಸಪ್ಪ ಶಾನ್ಭೋಗ್ ದಾಸಪ್ಪ ದತ್ತಿ ಈ ಸಮಿತಿಯವರು ನೀಡುವಂತ 100ನೇ ರಜತ ಕಿರೀಟಕ್ಕೆ ನಾವೆಲ್ಲರೂ ಕೂಡ ಈ ಧ್ಯಾನ ಮಂದಿರದಲ್ಲಿ ಭಾಗಿಯಾಗಿದ್ದೇವೆ ಇಷ್ಟರವರೆಗೆ 99 ಮಂದಿಗೆ ಕೆಪಿ ವೆಂಕಟೇಶ್ ಮೂರ್ತಿ ಅವರು ರಜತ ಕಿರೀಟವನ್ನು ಧಾರಣೆ ಮಾಡಿ ಇವತ್ತು 100ನೇ ಶತಕ 100 ಆ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸಂತಸ ಹೆಮ್ಮೆ ತರೋ ಒಂದು ವಿಷಯ ಏನಂದ್ರೆ 99 ಮಂದಿಗೆ ಇಂತಹ ರಜತ ಕಿರೀಟ ಧಾರಣೆ ಮಾಡಿದಾಗ 100ನೇ ವ್ಯಕ್ತಿಯಾಗಿ ಆಯ್ಕೆ ಮಾಡಿದ್ದು ನಮ್ಮ ಅಧ್ಯಕ್ಷರಂತ ಗೌರವಾನ್ವಿತ ಪ್ರೊಫೆಸರ್ ಎಂ ಬಿ ಪುರಾಣಿಕರನ್ನ ಅದಕ್ಕೆ ಮೂಲ ಕಾರಣರು ಶಿಕ್ಷೇತ್ರ ಕಟೀಲಿನ ಅನುವಂಶಿಕ ಅರ್ಚಕರು ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಅದರ ಜೊತೆಗೆ ಪ್ರೊಫೆಸರ್ ಎಂ ಬಿ ಪುರಾಣಿಕರಿಗೆ ಕಳೆದ ಹಲವಾರು ವರ್ಷದಿಂದ ನಿಕಟ ಸಂಬಂಧ ಹೊಂದಿದಂತ ಶ್ರೀಯುತ ಹರಿನಾರಾಯಣ ದಾಸ ಆಸರಣ್ಣ ಅವರು ಅವರು ಪೂರ್ತಿ ಹೆಸರು ಹರಿನಾರಾಯಣ ದಾಸ ಆಸರಣ್ಣ ಅಂತರು ಅವರನ್ನು ಎಲ್ಲರೂ ಕರೆದು ಹರಿ ಆಸರಣ್ಣರು ಅಂತ ಹೇಳ್ಕೊಂಡು ಎಲ್ಲರಿಗೂ ಹರಿನಾರಾಯಣ ದಾಸ ಆಸರಣ್ಣ ಅಂದ್ರೆ ಗೊತ್ತಾಗೋದಿಲ್ಲ ಹರಿ ಆಸರಣ್ಣ ಅಂದ್ರೆ ಗೊತ್ತಾಗುತ್ತೆ ಸವರ ಒಂದು ಸೂಚನೆ ಮೇಲೆಗೆ ಅವರ ಒಂದು ಯಾಕಂದ್ರೆ ಇದನ್ನ ಯಾಕೆ ನಾನು ಪ್ರಾಸ್ತಾವಿಕ ಹೇಳ್ತಾ ಇದ್ದೀನಿ ಅಂದ್ರೆ ಹಲವಾರು ಮಂದಿ ನಮ್ಮ ಸಮಾಜದಲ್ಲಿ ಈ ರೀತಿ ಸಾಮಾಜಿಕವಾಗಿ ಕಾರ್ಯವನ್ನು ಮಾಡುವವರು ಇರ್ತಾರೆ ಆದರೆ ನಮ್ಮ ಸಂಸ್ಥೆ ಅಧ್ಯಕ್ಷರನ್ನು ಗುರುತಿಸಿ ಅವರನ್ನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರ ದಂಪತಿಯನ್ನು ಕೂಡ ಅವರ ಮನೆಗೆ ಹೋಗಿ ಅವರ ದಂಪತಿ ಸಮೇತರಾಗಿರಬೇಕು ಶ್ರೀಮತಿ ಸುನಂದ ಪುರಾಣಿಕರನ್ನು ಕೂಡ ಮನೆಗೆ ಹೋಗಿ ಒಂದು ಕ್ರಮಬದ್ಧವಾಗಿ ಅವರನ್ನು ಆಹ್ವಾನಿಸಿ ಇವತ್ತು ಕೂಡ ವೇದಿಕೆಗೆ ಬರುವ ಮೊದಲು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಂತ ಶ್ರೀಮತಿ ಸುನೀತಾ ಮಡಿ ಹಾಗೆ ಡಾಕ್ಟರ್ ಕೆಪಿ ವೆಂಕಟೇಶ್ ಮೂರ್ತಿ ಅವರು ನಾನು ಡಾಕ್ಟರ್ ಅಂತ ಶಬ್ದವನ್ನು ತಪ್ಪಿ ಬಳಸಿದೆ ಕ್ಷಮಿಸಿ ಯಾಕಂದ್ರೆ ಅವರಿಗೆ ಡಾಕ್ಟರ್ ಪದವಿ ಬಂದಿತ್ತಂತೆ ಆದರೆ ನಾವು ಮುನ್ನೆಯಿಂದ ನೋಡಬೇಕಾದ್ರೆ ಎಲ್ಲಿ ಕೂಡ ಡಾಕ್ಟರ್ ಇರಲಿಲ್ಲ ನಾನು ಇವತ್ತು ಬೆಳಿಗ್ಗೆ ಮಾತಾಡೋಕೆ ಕೇಳಿದೆ ಡಾಕ್ಟರ್ ಪದವಿ ಇತ್ತು ಏಕೆ ಬಳಸಲಿಲ್ಲ ಅಂತ ಹೇಳ್ಕೊಂಡು ಆಗ ಅವ್ರು ಹೇಳಿದರು ದಯಾನಂದ ಸರ್ ನಾನು ಇದನ್ನು ಬಳಸಲಿಲ್ಲ ಯಾಕಂದ್ರೆ ಇಷ್ಟರವರೆಗೆ ನಾನು ಬೇರೆ ಬೇರೆ ಸ್ಥಳಗಳಲ್ಲಿ ನನ್ನ ಸೇವೆಯನ್ನು ಮಾಡಿದೆ ಮೂಲತಃ ನಾನು ಕೃಷಿಕ ಕೃಷಿ ಮಾಡಬೇಕಾದ್ರೆ ನನ್ನ ಊರಾದಂತ ಅರಸಿಕೆರೆ ಕುರುವಂಕ ಗ್ರಾಮದಲ್ಲಿ ಒಂದು ಕುಂಟೆ ಅಂದ್ರೆ ಒಂದು ವಿಸ್ತೀರ್ಣವಾದಂತ ಫಲವತ್ತಾದ ಭೂಮಿಯಲ್ಲಿ 7 ಕ್ವಿಂಟಾಲ್ ರಾಗಿಯನ್ನ ಬೆಳೆಸಿದೆ ಆ 7 ಕ್ವಿಂಟಾಲ್ ರಾಗಿಯನ್ನ ಕೃಷಿ ಅಧ್ಯಕ್ಷರು ಅಲ್ಲಿಯ ಮುಖ್ಯಸ್ಥರು ಬಂದು ನೋಡಿದಾಗ ಒಂದು ಗುಂಟೆ ಈ ಫಲವತ್ತಾದ ಪ್ರದೇಶದಲ್ಲಿ 7 ಕ್ವಿಂಟಾಲ್ ರಾಗಿಯನ್ನು ಬೆಳೆಸಿ ಏಕೆ ಸಾಧ್ಯ ಆಯಿತು ಅಂತ ಯೋಚನೆ ಮಾಡಿ ಅದನ್ನು ಗಮನಿಸಿ ಅವರಿಗೆ ಡಾಕ್ಟರ್ ಪದವಿಯನ್ನು ಕೊಟ್ಟಿದ್ದಾರೆ ಅದು ಸಾಮಾನ್ಯವಾಗಿ ಡಾಕ್ಟರ್ ಪದವಿ ಸಿಕ್ಕಿದಾಗ ಎಲ್ಲರೂ ಹಾಕೊಳ್ತಾರೆ ಆದರೆ ಇವರು ಅದರಲ್ಲಿ ಅದನ್ನು ಹಾಕದೆ ಇವತ್ತು ನಮ್ಮ ಜೊತೆ ಇರೋದು ಮತ್ತೊಂದು ನಮಗೆ ಖುಷಿ ತಂದಿದೆ ಅದಕ್ಕಾಗಿ ಮತ್ತೊಮ್ಮೆ ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರಿಗೆ ಅದಕ್ಕಾಗಿ ನಾನು ಡಾಕ್ಟರ್ ತಪ್ಪು ಹೇಳಿದೆ ಅಂತ ಹೇಳಿದೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶಾರದಾ ವಿದ್ಯಾಲಯದ ಸಂಗೀತ ಶಿಕ್ಷಕಿ ಶ್ರೀಮತಿ ರಜನೀಶ್ ಅಣೆಯವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನ ಸಭೆಯ ಅಧ್ಯಕ್ಷರು ನಮ್ಮ ಕರ್ನಾಟಕ ಬ್ಯಾಂಕಿನ ನಿಕಟಪೂರ್ವ ಅಧ್ಯಕ್ಷರು ಅಂತ ಶ್ರೀಯುತ ಜಯರಾಮ್ ಭಟ್ರು ಇದ್ದಾರೆ ನಮ್ಮ ಕಾರ್ಯದರ್ಶಿಗಳು ಆದಂಥ ಶ್ರೀ ಎಸ್ ಪ್ರದೀಪ್ ಕುಮಾರ್ ಕಲ್ಕುರಾಮ್ ಜೊತೆ ಇದ್ದಾರೆ ಅವರ ಜೊತೆಗೆ ನಮ್ಮ ಟ್ರಸ್ಟಿಗಳಾದಂಥ ಶ್ರೀಯುತ ಸುಧಾಕರ್ ಪೇಜ ಅವರಿದ್ದಾರೆ ಟ್ರಸ್ಟಿ ಮತ್ತು ಡೈರೆಕ್ಟರ್ ಆದಂಥ ಸಮೀರ್ ಪುರಾಣಿಕ್ ಇದ್ದಾರೆ ಹಾಗೆ ನಮಗೆ ಮುಖ್ಯವಾಗಿ ಇವತ್ತು ಸೆಂಟರ್ ಅಂದರೆ ಅಟ್ರಾಕ್ಷನ್ ಯಾರಂದರೆ ಶ್ರೀಯುತ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಮತ್ತು ಶ್ರೀಮತಿ ಸುನಂದ ಪುರಾಣಿಕ್ ಹಾಗೆ ನಮ್ಮ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು
ಹಾಗೆ ವಿದ್ಯಾಸಂಸ್ಥೆಗಳ ಶಿಕ್ಷಕ ಶಿಕ್ಷಕರಿಗೆ ಬಂಧುಗಳಿದ್ದಾರೆ. ಇದೀಗ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ವೀಣ ವಿನೋದೆ ಬಾಣಿ ವರದೆ ಶಾರದೆ ಸನಕನು ದೇವರ ಪ್ರದೇ ಜಯ ಜನನಿ ಶಾರದೆ ಶಾರದೆ ಸ್ವರವರ್ಣಮಾಲಿನಿ ಧಾತ್ರನರಾಣಿ ಸೂತ್ರ ಪ್ರಬೋಧಿನಿ ಪನ್ನಗವೇಣಿ ವೇದಾಂತರಂಗಿಣಿ ನಾರದ ಜನನಿ ನಾದಸ್ವರೂಪಿಣಿ ಸಾಧ್ವಿ ಕಲ್ಯಾಣಿ ಜಯ ಜನನಿ ಶಾರದೆ ವೀಣಾ ವಿನೋದೆ ವಾಣಿ ವರದೆ ಶಾರದೆ ಸನಕನು ದೇವರ ಪ್ರದೇ ಜಯ ಜನನಿ ಶಾರದೆ ಜಯ ಜನನಿ ಶಾರದೆ ಶಾರದೆ. ಈ ವೇದಿಕೆಯಲ್ಲಿ ಉಪಸ್ಥಿತರಂತ ಎಲ್ಲ ಗಣ್ಯರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಶಾರದಾ ವಿದ್ಯಾಸಂಸ್ಥೆಗಳ ಟ್ರಸ್ಟಿಗಳು ಆದಂತಹ ಶ್ರೀಯುತ ಸುಧಾಕರ್ ರಾವ್ ಪೇಜ ಅವರು, ಅವರಿಂದ ಸ್ವಾಗತ. ಸಭಾಧ್ಯಕ್ಷತೆ ವಹಿಸಿದವರು ಕರ್ನಾಟಕ ಬ್ಯಾಂಕಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಪೊಳಲಿ ಜಯರಾಮ್ ಭಟ್ರವರು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಉತ್ಸಾಹದ ಪ್ರೋತ್ಸಾಹ ಕೊಡುತ್ತಾ ನಮ್ಮನ್ನು ಮತ್ತಷ್ಟು ಉನ್ನತ ಏರುವುದಕ್ಕೆ ಬೇಕಾದಂಥ ಹಾದಿಯನ್ನು ತೋರಿಸುತ್ತಾ ಬಂದಂಥ ಒಬ್ಬ ಹಿರಿಯ ಸಜ್ಜನರು. ಇವತ್ತು ಕೂಡ ಅವರು ಮಾಜಿ ಅಂತ ಯಾರೂ ಕರೀತಾ ಇಲ್ಲ, ಅವರನ್ನು ಅಧ್ಯಕ್ಷರಂತೇಳೇ ಕರೆಯುವುದು. ಯಾಕೆಂದರೆ ಅವರು ಎಲ್ಲದರಲ್ಲಿ ಕೂಡ ಪ್ರಥಮರಾಗಿದ್ದರು. ಕನ್ನಡ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಒಂದು ಸ್ಥಾನ ಬಂದಾಗ ಅದನ್ನು ಮೊದಲು ತುಂಬಿಸಿದವರು ಅವರು. ಕನ್ನಡ ಬ್ಯಾಂಕಿನ ಅದರ ಹಿಂದೆ ಸ್ವಲ್ಪ ಪುಟವನ್ನು ತಿರುಗಿಸಿ ನೋಡಿದರೆ ಅಲ್ಲಿ ಕೂಡ ಚೀಫ್ ಜನರಲ್ ಮ್ಯಾನೇಜರ್ ಅಂತ ಸ್ಟಾರ್ಟ್ ಆದದ್ದೇ ಇವರಿಂದ. ಹೀಗೆ ಒಂದು ಸರಳದಿಂದ ಜನಮಾನಸದಲ್ಲಿ ಮುದ್ರಿತರಾದಂಥ ಜಯರಾಮ್ ಭಟ್ರು, ಅವರ ಬಗ್ಗೆ ನಾನು ಅಭಿನಂದನೆ ಮಾಡಲಿಕ್ಕೆ ಬಂದದ್ದಲ್ಲ. ಆದರೆ ಒಂದು ಯಾವಾಗಲೂ ನೆನಪಿಸ್ಕೊಳ್ತಾ ಇದ್ದೇವೆ, ಅವರು ಡಿಗ್ರಿ ಕಲಿತಾ ಇರುವಾಗ ಅವರಿಗೆ ಫಸ್ಟ್ ರ್ಯಾಂಕ್ ಬಂತು, ಅದು ತೊಂದರೆ ಇಲ್ಲ, ಅವರು ಪವರ್ಫುಲ್ ಇದ್ದರು. ಸೆಕೆಂಡ್ ರ್ಯಾಂಕಿನವನು ಮಧ್ಯಂತರದಲ್ಲಿ 40 ಮಾರ್ಕ್ ಅಂತರದಲ್ಲಿ ಇವರಿದ್ದಾರೆ. ಇದು ಈ ರೆಕಾರ್ಡು ಅದರ ನಂತರ ಕಾಲೇಜಲ್ಲಿ ಯಾರು ಇಷ್ಟ ತನಕ ಮಾಡಿದ್ದಿಲ್ಲ. ಫಸ್ಟ್ ರ್ಯಾಂಕಿಗೂ ಸೆಕೆಂಡ್ ರ್ಯಾಂಕಿಗೂ ಬಿಟ್ವೀನ್ ಸಿಂಗಲ್ ಡಿಜಿಟ್ ಇದೆ. ಅದು ಈ ಡಬಲ್ ಡಿಜಿಟನ್ನು ಒಂದು ಕ್ರಾಸ್ ಮಾಡಬೇಕಂದ್ರೆ ತುಂಬ ಮಕ್ಕಳ ಹತ್ರ ಇಲ್ಲಿ ಪ್ರಯತ್ನ ಮಾಡಿ ಈಗೆಲ್ಲ ತುಂಬ ಕಾಂಪಿಟೇಷನ್ ಇದ್ದಾರೆ. ಆದರೆ ಇವರು ಅದನ್ನೆಲ್ಲ ಮೀರಿಸಿ ನಂತರವೂ ಎಲ್ಲ ಕಡೆಯಲ್ಲೂ ರ್ಯಾಂಕ್ ಪಡಿತಾ ಇದ್ದರು. ಆದರೆ ಅಂಥ ಒಂದು ರೆಕಾರ್ಡ್ ಮಾಡಿ ಇವತ್ತು ನಮ್ಮೊಂದಿಗೆ ಇರುವಂಥ ಜಯರಾಮ್ ಭಟ್ರು ಅಧ್ಯಕ್ಷ ಸ್ಥಾನ ವಹಿಸಿದ್ದಾರೆ, ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದೆ. ಇವತ್ತು ಆಶೀರ್ವಚನ ಮತ್ತು ಈ ಕಾರ್ಯಕ್ರಮದ ಮುತ್ಸುದ್ದಿಯನ್ನು ವಹಿಸಿದವರು ನಮ್ಮ ಹರಿಯಣ್ಣ ಹರಿನಾರಾಯಣ ದಾಸರ ಆಶ್ರಣ್ಯರು. ಭಾಳ ದೊಡ್ಡ ಹೆಸರು, ಚೆನ್ನಾಗಿದೆ. ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ ಹರಿಯಣ್ಣ ಹರಿಯಣ್ಣ ಅಂತ ಕರೀತೇವೆ, ಪೂರ್ಣ ಹೆಸರೇ ಕರಿಬೇಕು ಅಂತ ನಾವು ಉತ್ತೇಜನ ಮಾಡೋರು. ಅವರು ಕೂಡ ಹಾಗೆ ಅದಕ್ಕೆ ಸಂತೋಷ ಪಡ್ತಾ ಇದ್ದರು. ಹರಿನಾರಾಯಣ ಆಶ್ರಣ್ಯರು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ಶಾಲೆಗಳು ಕಟೀಲಿದ್ದು ದೇವಸ್ಥಾನ ಇತ್ಯಾದಿ ಬಿಡಿ, ಅದು ಬೇಕಾದಷ್ಟು ಜವಾಬ್ದಾರಿ ಇದೆ, ಅದು ನೋಡ್ತಾರೆ. ಅದಕ್ಕಿಂತಲೂ ಪ್ರಮುಖವಾಗಿ ಈಗ ದೇವಾಲಯ ವಿದ್ಯಾಲಯ ಆಗಬೇಕು. ಕಟೀಲಿನ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಗತಿಪೂರ್ವಕವಾದಂಥ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು, ಯೋಜನೆಗಳನ್ನು ಮಾಡಬೇಕು, ಆ ಆ್ಯಕ್ಷನ್ ಪ್ಲ್ಯಾನನ್ನು ತಕ್ಷಣ ಕೈಗೆತ್ತಿಕೊಳ್ಳುವುದು ನಮ್ಮ ಹರಿನಾರಾಯಣ ದಾಸ ಆಶ್ರಣ್ಯರವರು. ಅವರಿಗೆ ಅದರ ಅನುಭವ, ತಾನು ಸ್ವತಃ ಅದನ್ನು ಕಲ್ತದಿದೆ. ಅವರ ಮಕ್ಕಳು ಅಷ್ಟು ಒಳ್ಳೆ ಪ್ರತಿಭಾನ್ವಿತರು, ಅವರು ಒಳ್ಳೆ ಪ್ರತಿಭಾನ್ವಿತರು. ಅದೇ ಥರ ಎಲ್ಲ ಮಕ್ಕಳು ಕೂಡ ಕಲಿಯಬೇಕೆಂಬ ದೃಷ್ಟಿಯಿಂದ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಅವರಿಗೆ ಊಟೋಪಚಾರಗಳ ಬಗ್ಗೆ, ತಿಂಡಿ ತಿನಿಸುಗಳನ್ನು ವಿತರಿಸುವ ಬಗ್ಗೆ, ಪುಸ್ತಕಗಳನ್ನು ವಿತರಿಸುವ ಬಗ್ಗೆ, ಶಾಲಾ ಕಾಲೇಜುಗಳ ಟೈಮ್ ಮೇಂಟೈನ್ ಮಾಡೋ ಬಗ್ಗೆ ಇದೆಲ್ಲ ತುಂಬ ಚಿಂತನೆ ಮಾಡಿದ್ದಾರೆ. ಈ ಚಿಂತನೆಯಿಂದಾಗಿ ಇವತ್ತು ಕಟೀಲು ದೇವಾಲಯ ಎಷ್ಟು ಪ್ರಸಿದ್ಧಿಯಾಗಿದೆಯೋ ಅಷ್ಟೇ ಕಟೀಲಿನ ವಿದ್ಯಾಲಯವು ಕೂಡ ಇವತ್ತು ಎಲ್ಲರ ಮನಸ್ಸಿಗೆ ಮುದ್ರಿತವಾಗಿದೆ. ಅದಕ್ಕೆ ಒಂದು ಕಾರಣ ಹರಿನಾರಾಯಣ ಆಶ್ರಣ್ಯರು. ಅವರು ಕ್ಷೇತ್ರದಲ್ಲಿ ಪೂಜೆ ಇತ್ಯಾದಿಗಳನ್ನು ಕ್ರಮಬದ್ಧವಾಗಿ ಮಾಡಿ ಉಳಿದ ಸರದಿಯ ಬಿಡುವಿನ ಸಮಯದಲ್ಲಿ ಚಿಂತನೆ ಮಾಡೋದು ಎಲ್ಲ ಇಲಾಖೆಗಳಿಗೂ ಹೋಗಿ, ವಿದ್ಯಾ ಇಲಾಖೆಗೆ ಹೋಗಿ, ಇನ್ನು ಮುಂದಕ್ಕೆ ಮಕ್ಕಳಿಗೆ ಬೇಕಾದಂಥ ಯಾವುದು ಕೋರ್ಸ್ ಒಳ್ಳೆಯದು ಇದರ ಬಗ್ಗೆ ಚಿಂತನೆ ಮಾಡುತ್ತಾ ಒಂದು ಶಾಲೆಯ ಮುತ್ಸುದ್ದಿಯನ್ನು ವಹಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದೆ. ಪ್ರೊಫೆಸರ್ ಎಂ ಬಿ ಪುರಾಣಿಕರನ್ನು ಸನ್ಮಾನ ಮಾಡೋಕೆ ಭಾರಿ ಕಷ್ಟ, ನನಗೆ ಗೊತ್ತು. ನಾನು ಬಹಳ ಹತ್ತಿರದಲ್ಲಿದ್ದವರು,
ಅವರನ್ನೊಂದು ವೇದಿಕೆಯಲ್ಲಿ ಕೂತ್ಕೊಳಿಸೋದು ಅಥವಾ ಎದುರು ಸಾಲಲ್ಲಿ ಕೂತ್ಕೊಳಿಸೋದು ಅಥವಾ ಅಭಿನಂದನೆ ಮಾಡಲಿಕ್ಕೆ ಅವರನ್ನು ಕೂರಿಸೋದು ಬಹಳ ಕಷ್ಟ. ಅವರು ಇತರರಿಗೆ ಬೇಕಾದರೆ ಮಾಡ್ತಾರೆ, ಅದರಲ್ಲಿ ಅವ್ರಿಗೆ ಆನಂದ ಉಂಟು, ಸಂತೋಷ ಉಂಟು, ಅದರಲ್ಲಿ ಪ್ರೀತಿಸ ಉಂಟು. ತಾನು ಮಡದಿ ಜೊತೆ ವೇದಿಕೆಯಲ್ಲಿ ಕೂತ್ಕೊಂಡು ಇಷ್ಟು 30 ವರ್ಷದಲ್ಲಿ ಕೆಲವೇ ದಿನಗಳಿರ್ಬೋದು ನಿಮಗೆ. ಹಾಗೆ ಇವತ್ತು ಬಹಳ ಇವತ್ತು ಅದನ್ನು ಒಪ್ಪಿ ಅದರಲ್ಲಿ ಕೂಡ 105 ಇದರ ಹಿಂದಿನ ಸನ್ಮಾನಗಳಿಗೆ ಅವರು ಹೋಗಿದ್ದಾರೆ, ಹಿಂದಿನ ಸನ್ಮಾನಗಳನ್ನು ಗಮನಿಸಿದ್ದಾರೆ, ಇತರರು ಕೊಡೋದಕ್ಕೆ ಆನಂದ ಪಟ್ಟಿದ್ದಾರೆ. ತನಗಿದು ಬೇಕು ಅಂತ ಬಯಸಿದ್ದೂ ಇಲ್ಲ. ಅವರನ್ನು MB ಪುರಾಣಿಕರು ಅಂತೇಳಿ ಎಲ್ಲರೂ ಕರೆಯುವುದು, ಮಜೂರ್ ಬೋಹರಾ ಪುರಾಣಿಕರು. ಜನರು ಅವರ ಕೆಲಸ ಕಾರ್ಯಗಳನ್ನು ಕಂಡು ಅದನ್ನು ಬದಲಾವಣೆ ಮಾಡಿದ್ದಾರೆ, ಮಾನವ ಬಂಧು ಪುರಾಣಿಕರು ಅಂತ. ಇದು ಅವರಿಗೆ ಸಿಕ್ಕಿದ ಜನರ ದೊಡ್ಡ ಪದಕ. ಎಷ್ಟೋ ಸಲ ನಾನು ಕ್ರೆಡಿಟ್ ಪಡ್ಕೊಂಡಿದ್ದೇನೆ, ಎಷ್ಟೋ ಸಲ ನಮ್ಮ ಹತ್ರ ಹೇಳಿದ್ದುಂಟು, ನೀವು ನಿನ್ನೆ ಒಳ್ಳೆ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಮಾತಾಡಿದ್ದು ಪುರಾಣಿಕರು. ನನಗಂದು ಉತ್ತೇಜನ ಬಂದ ಆ ಥರ ಕೊಟ್ಟದ್ದು ಉಂಟು, ಅದಕ್ಕೂ ಒಂದು ಸಂತೋಷ ಆಗ್ತದೆ. ಯಾಕೆಂದರೆ ಅವರ ಜೊತೆ ಇರುವುದು ಸಹ ನಮಗೆ ಭಾಳ ಶ್ರೇಯಸ್ಸು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿದ್ದವರಿಗೆ ಇವತ್ತು 100ನೆಯ ಒಂದು ಕಿರೀಟ ಧಾರಣೆ ಆಗ್ತಾ ಇರುವುದು, ಇದಕ್ಕೆ ಶಾರದೆಯ ಪೂರ್ಣ ಆಶೀರ್ವಾದ ಇರಲಿ. ಇದರಿಂದ ಏನು ಆನಂದ ಅಂತ ಹೇಳಿದರೆ, ನಾನು ಒಂದು ಸ್ವಲ್ಪ ಪುರಾಣಿಕರತೆ ಹೇಳಿದೆ, ಭಾಳ ಒಂದು 20 ವರ್ಷದ ಹಿಂದೆ ಶಾಂತರಾಮ್ ಶೆಟ್ಟರು ಇಂಥ ಯಾವ ವೇದಿಕೆಯಲ್ಲಿ ಕೂಡ ಸನ್ಮಾನ ಸ್ವೀಕಾರ ಮಾಡ್ತಿರಲಿಲ್ಲ. ಅವರಿಗೆ ರಾಜ್ಯೋತ್ಸವ ಬಂದಾಗ ನಾವು ದೊಡ್ಡ ಒಂದು ಕಮಿಟಿ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದ್ದೆವು. ಇವತ್ತಿಗೂ ಅವರು ಅಂತ ಇದ್ದಾರೆ. ಆ ಒಂದು ಸನ್ಮಾನದಿಂದ ನಾನು ಇವತ್ತು ಮತ್ತಷ್ಟು ಉತ್ತೇಜನ ಆಗಿದ್ದೇನೆ, ಹೆಚ್ಚು ಕೆಲಸ ಮಾಡುವ ಜವಾಬ್ದಾರಿ ಬಂದಿದೆ, ನಾನು ಅದನ್ನು ಮಾಡಬೇಕು ಅಂತೇಳಿ ಅವರು ಆನಂದ ಪಡ್ತಾರೆ. ಹಾಗೆ ಪುರಾಣಿಕರು ಕೂಡ ಇದನ್ನು ಒಂದು ಸ್ಪಿರಿಟಾಗಿ ತಗೊಂಡಿದ್ದಾರೆ. ಮುಂದೆ ಇನ್ನೊಂದು 10 ವರ್ಷ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿ ಒದಗಿದೆ ಅಂತ ಆಶಿಸ್ತಾ ಪುರಾಣಿಕರು ಮತ್ತು ಸುನಂದ ಪುರಾಣಿಕರು ಇಬ್ಬರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದೆ. ನಮ್ಮ ಕಾರ್ಯದರ್ಶಿಗಳಾದಂಥ ಪ್ರದೀಪ್ ಕುಮಾರ್ ಕಲ್ಕೂರು ಅವರಿದ್ದಾರೆ, ಇವತ್ತಿನ ಮುಖ್ಯ ಅತಿಥಿಯಾಗಿದ್ದಾರೆ, ಕಲ್ಕೂರು ಪ್ರತಿಷ್ಠಾನದ ಅಧ್ಯಕ್ಷರು ಆಗಿದ್ದಾರೆ. 16 ಕಾರ್ಯಕ್ರಮಗಳ ಸಂಘಟನೆಯನ್ನು ಮಾಡಿದ್ದಾರೆ. ಮಾಡಿದ ಎಲ್ಲ ಕಾರ್ಯಕ್ರಮಗಳು ಭಾಳ ಅಚ್ಚುಕಟ್ಟಾಗಿ ಸೊಗಸಾಗಿ ಪ್ರಭಾವ ಬೀರುವಂಥ ಸಮಾಜದನ್ನು ಗುರುತಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಪ್ರದೀಪ್ ಕುಮಾರ್ ಕಲ್ಕೂರು ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಹೊಸ ಪರಿವರ್ತನೆ ಮಾಡಿದರು. ಎಷ್ಟೋ ಜನರ ಪೌರುಷದ ವಿಚಾರವನ್ನು ಗಮನಿಸಿ ಅದಕ್ಕೆ ಅಭಿನಂದನಾ ಕಾರ್ಯಕ್ರಮ ಮಾಡುವಂಥ ಒಂದು ದೊಡ್ಡ ವ್ಯವಸ್ಥೆಯ ಸರದಿಯನ್ನು ಮಾಡಿದ್ದಾರೆ. ಕಲ್ಕೂರು ಪ್ರತಿಷ್ಠಾನದ ಜೊತೆಗೆ ಶಾರದ ವಿದ್ಯಾಲಯದ ಕಾರ್ಯದರ್ಶಿಯಾಗಿದ್ದಾರೆ, ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಜೊತೆ ಪುರಾಣಿಕರ ಸುಪುತ್ರ ನಮ್ಮ ಜೊತೆ ಇದ್ದಾರೆ. ನಾವು ಯಾವಾಗಲೂ ನಾನು ಹೇಳಿಕೊಂಡು ಒಂದು ಉತ್ತೇಜನಪೂರ್ವಕವಾಗಿ ಇವತ್ತು ಎಲ್ಲ ಕೆಲಸಗಳನ್ನು ಮುತ್ಸುದ್ದಿಯಾಗಿ ಶಮೀರ್ ಮಾಡ್ತಾ ಬರ್ತಾರೆ. ಶಮೀರಿಗೆ ಒಂದು ಯುವ ಸಂಪತ್ತಿ ಕೊಡಬೇಕು ನಾವು ಯಾವಾಗಲೂ. ನಾವು ಹಳೆಯಬರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ, ಅದೆಲ್ಲ ಪ್ರಶಸ್ತಿಗಳಾಗಲಿ, ಆದರೆ ಯುವಕರು ಬಹಳ ಅಗತ್ಯ. ಈಗ ನಾಳೆಲ್ಲ ನಾಳ್ದು ಯುವಕರ ದಿನಾಚರಣೆ, ರಾಷ್ಟ್ರವೇ ಹೇಳ್ತಾ ಇದೆ ಯುವ ದಿನಾಚರಣೆಗೆ ಹೆಚ್ಚು ಪ್ರೋತ್ಸಾಹ ಕೊಡಿ ಅಂತ, ಯುವ ಶಕ್ತಿಯನ್ನು ಹೊರಗೆ ಎಳೆಯಿರಿ ಅಂತ. ಅಂತಹ ಶಮೀರ್ ಇವತ್ತು ಕೆಲಸ ಮಾಡೋದ್ರಲ್ಲಿ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದೆ. ಬಹಳ ಪ್ರಾಮುಖ್ಯವಾಗಿ ನಮ್ಮ ವೆಂಕಟೇಶ್ ಮೂರ್ತಿ ಅವರನ್ನು ಹೇಳ್ತಾ ಇದ್ದೆ. ಅವರಿಗೆ ನಾನು ಹೇಳಿದರೆ ತುಂಬ ಮುಜುಗರ ಆಗ್ತದೆ. ನಾನು ಕೇಳಿದೆ ಅರಸೀಕೆರೆಯ ಶೇಷಗಿರಿ ದಾಸರು ಅಂತ, ನಾನು ಬಹಳ ಆತ್ಮೀಯರೊಬ್ಬರು ಇದ್ದಾರೆ, ಇವರ ಹತ್ತಿರದಲ್ಲಿ ಇದ್ದವರು. ಅರಸೀಕೆರೆ ಪ್ರತಿಷ್ಠಾನಗಳೆಲ್ಲ ತುಂಬ ಕೆಲಸಗಳನ್ನೆಲ್ಲ ಮಾಡಿದೆ. ಇವರು ತನ್ನ ಪಿತ್ರಾರ್ಜಿತ ಬಂದಂತಹ ಎಲ್ಲ ಸಂಪತ್ತನ್ನು ಒಂದು ನಿಧಿಯಾಗಿ ಇರಿಸಿ ಅದರ ಮೂಲಕ ಸಮಾಜಮುಖಿ ಕೆಲಸ ಮಾಡುವ ಜನರನ್ನು ಗುರುತಿಸಿ ಅಭಿನಂದಿಸುವಂತಹ, ಅದು ಸೊ ಅವರ ಕಡೆಗೆ ಕರೆದಲ್ಲ, ಅವರು ಇದ್ದಲ್ಲಿಗೆ ಹೋಗುವುದು, ಸಂಸ್ಕಾರ ಅದಿರಬೇಕು. ಇವತ್ತು ಎಲ್ಲೆಲ್ಲಿಗೆ ಹೋಗಿ ನಾವು ಗುರುತಿಸಿ ಅವರು ಮಾಡಿದ ಕೆಲಸ ಸ್ತುತ್ಯಾರ್ಯ ಅಭಿನಂದನೀಯ ಅನುಕರಣೀಯ ಅಂತ ಹೇಳ್ತಾ ಇದ್ದರೆ ಅದು ನಿಜವಾಗಿ ಜಗತ್ತಿಗೆ ಒಳ್ಳೆಯದು. ಹರಿಯಾಣ ದಾಸಂತ ಬರುವಾಗ ಹೇಳಿದೆವು, ಪುರಾಣಿಕರು ಇಲ್ಲಿಗೆ ಸನ್ಮಾನ ಮಾಡೋದಕ್ಕೆ ತುಂಬ ಬೆಲೆ ಇದೆ. ಶ್ರೀರಾಮನೇ ಅಂದಿದ್ದ ಜನನಿ ಜನ್ಮಭೂಮಿ ಇಷ್ಟ ಅದೇ ಸ್ವರ್ಗ ಅಂತ ಅಂದಿದ್ದ. ಹಾಗೆಯೇ ವೆಂಕಟೇಶ್ ಮೂರ್ತಿಯವರು ಅರಸಿನಕೆರೆಯನ್ನು ಉಳಿಸಬೇಕೆಂಬ ದೃಷ್ಟಿಯಿಂದ, ಅರಸಿನಕೆರೆ ಎಲ್ಲರ ಹೆಸರು ಪ್ರಚಾರ ಎಲ್ಲರಲ್ಲಿ ಇರಲಿ ಎಂಬ ದೃಷ್ಟಿಯಿಂದ ಅದೇ ಪ್ರತಿಷ್ಠಾನ ಮಾಡಿದರು. ಶಾನ್ ಬೋಗರ ದೊಡ್ಡ ಪ್ರತಿಷ್ಠಾನದ ಮೂಲಕ ಅದನ್ನು ಎಲ್ಲೆಲ್ಲ ಕಡೆಗೆ ಹೋಗಿ ಸನ್ಮಾನಿಸ್ತಾ ಇದ್ದಾರೆ, ಮತ್ತು ಅವರು ಪ್ರಸ್ತಾವನೆಯನ್ನು ಮಾಡ್ತಾರೆ, ಅದು ನಾನು ಸಮಯ ವೇಸ್ಟ್ ಮಾಡೋದಿಲ್ಲ. ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇವೆ. ಯಾರಾದರೂ ಒಂದು ಅವರ ಪ್ರಾಯವನ್ನು ಗಮನಿಸ್ಬೋದು, ಅವರು ಇನ್ನು ಎರಡೇ ವರ್ಷದಲ್ಲಿ 1000 ಹುಣ್ಣಿಮೆಯನ್ನು ಕಾಣುವ ವ್ಯಕ್ತಿ ಅವರು. 83 ಆಗ್ತದೆ, ಆಗ 82 ಆಗ್ತದೆ, ಈಗ 78 ಹತ್ತಿರದಲ್ಲಿದ್ದಾರೆ. ಅಷ್ಟು ಚುರುಕ್ಕಾಗಿ ಬಂದು ಇಲ್ಲಿ ಕಾರ್ಯಕ್ರಮ ಭಾಗಿಸ್ತಾರೆ, ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದೆ. ನಮ್ಮ ಜೊತೆ ಹಿರಿಯರಾದಂಥ ತುಂಬ ಜನ ಬಂದಿದ್ದೀರಿ, ಯಾರ ಹೆಸರು ನಾನು ಗುರುತಿಸ್ತಾ ಹೋಗ್ತಾ ಇಲ್ಲ. ಲೀಲಕ್ಕ ಭಾಳ ನಮ್ಮ ಈ ಸಭೆಯಲ್ಲಿ ಚಿಕ್ಕವರು ಕಾಣ್ತದೆ, ಅವ್ರಿಗಿಂತ ಚಿಕ್ಕವರು ಇರಲಿಕ್ಕಿಲ್ಲ. ಎಷ್ಟು ಹುರುಪಿನಿಂದ, ಉತ್ಸಾಹದಿಂದ, ಆನಂದದಿಂದ, ಪ್ರೀತಿಯಿಂದ
ಬರ್ತಾ ಇದ್ದಾರೆ ಅವರಿಗೆ ವಿಶೇಷವಾದ ಗೌರವ ಕೊಡುವ ಮುಖೇನ ಎಲ್ಲರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ನ ಕದ್ರಿ ದೇವಸ್ಥಾನದ ಟ್ರಸ್ಟಿಗಳಾದಂಥ ಮನೋಹರ್ ಸುವರ್ಣ, ಶಿವಾನ್ ಮೆಂಡನ್ ಹಾಗೆ ಎಲ್ಲ ಜನರು ಬಂದಾರೆ. ನಮ್ಮ ಬೈಕಾಡಿಯವರಿದ್ದಾರೆ, ವಿದ್ವಾಂಸರು, ಪ್ರಜ್ಞರೆದುರು ಮಾತಾಡಲಿ ಸ್ವಲ್ಪ ತೊಂದರೆ ಆಗ್ತದೆ. ಸತ್ಯಕೃಷ್ಣ ಭಟ್ರವರು ನಮ್ಮಲ್ಲಿರುವ ಏಕೈಕ ಘಟಾನುಘಟಿಯ ಒಂದು ವಿದ್ವಾಂಸರು. ಒಂದು ನಿಮಿಷ ಎದ್ದು ನಿಂತು ಒಂದು ಶ್ಲೋಕ ಓದಿದರೆ ರಾಮಾಯಣ, ಅವರು ಹಿಂದೆ ಬಂದರೆ ಮಹಾಭಾರತ. ಈ ಥರದ ಒಂದು ಶ್ಲೋಕದ ರಚನೆಗಳಲ್ಲೆಲ್ಲ ಅವರದು ಬಹಳ ಬಲಿಷ್ಠವಾಗಿದೆ. ಅಂತಹ ಘಟ ವಿದ್ವಾಂಸರಾದಂಥ ಸತ್ಯಣ್ಣವರು ಇದ್ದಾರೆ. ಬೇರೆಲ್ಲ ನಮ್ಮ ಮುಖ್ಯಸ್ಥರಿಗೆ ಕೂಡ ಹಾರ್ದಿಕವಾದ ಸ್ವಾಗತ ಬಯಸ್ತಾ, ಪ್ರೆಸ್ ಮೀಡಿಯಾದವರು ಬಂದರೆ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಬಯಸ್ತಾ, ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಮಾಡಿ ಅದನ್ನು ಕಾರ್ಯಕ್ರಮ ನಡೆಸಿಕೊಡ್ಬೇಕೆಂದು ವಿನಂತಿಸ್ತಾ ಇದೆ. ನಿಖಿಲ್ ಪೂರ್ವ ಅಧ್ಯಕ್ಷರು ಕರ್ನಾಟಕ ಬ್ಯಾಂಕ್, ಹಾಗೆ ಇವತ್ತು ಆಶೀರ್ವಚನ ಹೇಳಲಿಕ್ಕೆ ನಮ್ಮ ಜೊತೆ ಇರುವಂಥ ವೇದಮೂರ್ತಿ ಹರಿನಾರಾಯಣ ದಾಸ ಹಾಸರಣ್ಣ ಕೃಷ್ಣರಾವ್, ಹಾಗೆ ಡಾಕ್ಟರ್ ಲೀಲಾ ಉಪಾಧ್ಯಾಯವರು, ನಮ್ಮ ಶಾರದಾ ಪಿ ಯು ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಹಿರಿಯರಂಥ ಡಾಕ್ಟರ್ ಲೀಲಾ ಉಪಾಧ್ಯಾಯವರು ಫಲವನ್ನು ಸಮರ್ಪಣೆ ಮಾಡಿಕೊಂಡ ಮೂಲಕ ವೇದಮೂರ್ತಿ ಹರಿನಾಸನ ದಾಸ ಹಾಸರಣ್ಣವರನ್ನು ಈ ಸಂದರ್ಭದಲ್ಲಿ ಗೌರವಿಸಬೇಕು ಅನ್ನಿಸ್ಕೊಳ್ತಿದ್ದೇನೆ. ಹಾಗೆ ನಮ್ಮವರಾದಂತಹ ಶ್ರೀ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಟ್ರಸ್ಟಿಗಳು ಹಾಗೂ ಅವರನ್ನು ಶಾರದಾ ವಿದ್ಯಾಲಯದ ಪ್ರಾಂಶುಮಾಲೆ ಶ್ರೀಮತಿ ಸುನೀತಾ ಮಡಿ, ಹಾಗೆ ಶಾರದಾ ಪಿ ಕಾಲೇಜಿನ ಪ್ರಾಂಶುಪಾಲಂತ ಶ್ರೀಯುತ ಮಹಾಬಲೇಶ್ ಭಟ್ ಹಾರ ಹಾಗೂ ಫಲವನ್ನು ನೀಡುವ ಮೂಲಕ ಗೌರವಿಸಬೇಕು ಅನ್ನಿಸ್ಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಈ ವೇದಿಕೆಯಲ್ಲಿ ಉಪಸ್ಥಿತರಂತ ಸುಧಾಕರ್ ರೂಪೇಜವರು, ಅವರನ್ನು ಶಾರದಾ ವಿದ್ಯಾನಿಕೇತನದ ಪ್ರಾಂಶುಮಾಲೆ ಶ್ರೀಮತಿ ಸುಷ್ಮಾ ದಿನಕರ್ ಹಾಗೂ ಶಾರದಾ ವಿದ್ಯಾನಿಕೇತನದ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಂತ ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋಸ್ತು ತೇ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತು ತೇ ಆತ್ಮಜ್ಯೋತಿ ಪ್ರದೀಪ್ತಾಯ ಬ್ರಹ್ಮಜ್ಯೋತಿರ್ನಮೋಸ್ತು ತೇ ಬ್ರಹ್ಮಜ್ಯೋತಿ ಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತು ತೇ ದೀಪಜ್ಯೋತಿ ಪರಂ ಜ್ಯೋತಿಃ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಂ ದೀಪಜ್ಯೋತಿರ್ನಮೋಸ್ತು ತೇ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ
ದ್ವೇಷಬುದ್ಧಿವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೆ ಆತ್ಮಜ್ಯೋತಿ ಪ್ರದೀಪ್ತಾಯ ಬ್ರಹ್ಮಜ್ಯೋತಿರ್ನಮೋಸ್ತುತೆ ಬ್ರಹ್ಮಜ್ಯೋತಿ ಪ್ರದೀಪ್ತಾಯ. ನಾವು ವೇದಿಕೆಯಲ್ಲಿ ಮುಖ್ಯಸ್ಥರನ್ನು ಆಹ್ವಾನ ಮಾಡ್ತಾ ಇದ್ದೆ, ಅದ್ರ ಮೊದಲು ಎರಡು ಮೂರು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಈಗಾಗಲೇ ನಾವು ಉಲ್ಲೇಖ ಮಾಡಿದಾಗೆ 100ನೆಯ ರಜತ ಕಿರೀಟವನ್ನು ಸಂಸ್ಥೆ ಅಧ್ಯಕ್ಷರಾದಂಥ ಪ್ರೊಫೆಸರ್ ಎಂ ಬಿ ಪುರಾಣಿಕರಿ ಇವತ್ತು ಗೌರವಪೂರ್ವಕವಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ಇದರ ಹಿಂದೆ 99 ಯಾರಂತ ನಿಮ್ಮಲ್ಲಿ ಕೂಡ ಆಲೋಚನೆ ಇರ್ಬೋದು. ಅಂದರೆ 99 ಆಗಿದೆ, 100ನೇ ಅವರು ನಮ್ಗೆ ಗೊತ್ತಿದೆ. 99 ಯಾರು? ಶ್ರೀಯುತ ಕೆ ಪಿ ಮೂರ್ತಿಯವರು ಹೇಳುವ ಹಾಗೆ 99 ಕರ್ನಾಟಕ ರಾಜ್ಯದವರು ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ಹಲವಾರು ಕಡೆಗೆ ಹೋಗಿ ಅವನು ರಜತ ಕಿರೀಟವನ್ನು ಅರ್ಪಣೆ ಮಾಡಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ಸೌಭಾಗ್ಯ. ಯಾಕೆಂದರೆ 2 ದಿನ ಹಿಂದೆ ಅರ್ಯನಾಳ ಆಸರನ್ನು ಫೋನ್ ಮಾಡಿದರು, ನಿಮಗೆ ವೆಂಕಟೇಶ್ ಮೂರ್ತಿಯವರು ಸಿಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾನು ಇಲ್ಲ ಅಂತ ಕೇಳಿದೆ. ಯಾಕಂದರೆ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಹಾಗೆ ಹೇಳಿದರು ಸ್ವಲ್ಪ ಅವ್ರಿಗೆ ಆರೋಗ್ಯ ತೊಂದರೆ ಇರಬಹುದು, ಸ್ವಲ್ಪ ಗಮನಿಸಿ ಅಂತ ಹೇಳಿದರು. ನಿನ್ನೆ ಸಾಧಾರಣ 3 ಗಂಟೆಗೆ ನನಗೊಂದು ಫೋನ್ ಕರೆ ಬಂತು ಅವರ ಸಂಬಂಧಿಕರಿಂದ, ಶ್ರೀಯುತ ಕೆ ಪಿ ವೆಂಕಟೇಶ್ ಮೂರ್ತಿಯವರಿಗೆ ಸ್ವಲ್ಪ ಆಸ್ಪತ್ರೆಗೆ ಹೋಗಿದ್ದಾರೆ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತ ಹೇಳ್ಕೊಂಡು. ಅದನ್ನು ನಾನು ಪುರಾಣಿಕರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ಸುಮ್ಮನೆ ನನ್ನಷ್ಟಿಗಿದ್ದೆ. ಸಂಜೆ ಅರುಣಾಸನವ್ರು ಫೋನ್ ಮಾಡಿದೆ, ಅವರು ಸಿಕ್ಕಿದ್ರು ಅಂತ ಹೇಳ್ಕೊಂಡು ಇಲ್ಲ ಅಂತ ಹೇಳಿದರು. ಆದರೆ ಸುಮಾರು 8 ಗಂಟೆಗೆ ಮತ್ತೆ ಫೋನ್ ಬಂತು, ಅವರು ರಾತ್ರಿ ಹೊರಡ್ತಾರಂತ ಹೇಳಿಕೊಂಡು. ಇದನ್ನು ಯಾವಾಗಿ ಸೇವೆ ಮಾಡಿದಂಥ ಹಲವಾರು ಗಣ್ಯ ವ್ಯಕ್ತಿಗಳಿಗೆ ಸಮರ್ಪಣೆದ ವ್ಯಕ್ತಿ ರಾತ್ರಿ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ, ಒಂದು ಕಾರ್ಯಕ್ರಮದ ಬದ್ಧತೆ ಬಗ್ಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ನೇರವಾಗಿ ಅವ್ರಿಗೆ ಹೇಳ್ಬೋದಿತ್ತು, ನಾನು ಆಸ್ಪತ್ರೆಯಲ್ಲಿ ಸ್ವಲ್ಪ ಚಿಕಿತ್ಸೆ ಪಡ್ಕೊಳ್ತಾ ಇದ್ದೇನೆ, ನಾಳೆ ಕಾರ್ಯಕ್ರಮ ಬರಲಿಕ್ಕೆ ಆಗೋದಿಲ್ಲ. ಅವರ ಧರ್ಮಪತ್ನಿ ಹೇಳಿದರು ಇವತ್ತು ಬೆಳಿಗ್ಗೆ ಕೂಡ ಬಂದ ನಂತರ ಅವರಿಗೆ ನಿರಂತರವಾಗಿ ಕರೆಗಳು ಬರ್ತಾ ಇತ್ತು. ನಾನು ಕೇಳಿದೆ ಕರೆಯನ್ನು ಯಾಕೆ ಸ್ವೀಕರಿಸಿದಿಲ್ಲ, ಅದು ಗೊತ್ತೇ ಸರ್ ನಾನು ಹೆಂಡತಿ ಫೋನ್ ಮಾಡೋದು ಅಂತ ಹೇಳಿದರು. ಅದು ಕೇಳೊಮ್ಮೆ ರಿಸೀವ್ ಮಾಡಿ, ಏ ಅವಳು ಹಾಗೆ ಫೋನ್ ಮಾಡ್ತಾ ಇರ್ತಾಳೆ ಮುಟ್ಟಿದ್ದಾರೆ ಅಂತ ಹೇಳಿಕೊಂಡು. ಆದರೆ ನಿನ್ನೆ ಆ ಒಂದು ರಜತ ಕಿರೀಟ ಏನಿವತ್ತು ಪ್ರೊಫೆಸರ್ ಎಂ ಬಿ ಪುರಾಣಿಗೆ ಸಮರ್ಪಣೆ ಆಗಬೇಕಿತ್ತು. ಆ ಕಿರೀಟ ಒಬ್ಬ ಬೆಳ್ಳಿಯ ಆ ಒಂದು ಆಚಾರಿ ಕಾರ್ಮಿಕನಿಗೆ ಕೊಟ್ಟಾಗ ಅವ ಪುಣ್ಯಾತ್ಮ ಅದನ್ನು ಬೀಗ ಹಾಕಿ ಅವೆಲ್ಲೇ ಹೋಗಿದ್ದಾನೆ. ಇವರಿಗೆ ಒತ್ತಡದ ಮೇಲೆ ಒತ್ತಡ, ಹಾಗೂ ರಾತ್ರಿ ಹೊತ್ತು ಹೊರಟು ಬಂದಿದ್ದಾರೆ. ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ನಮ್ಮ ಪಿ ಎಸ್ ಸರ್ಕಲ್ಗೆ ಬಂದರು. ನಾನು ಕೇಳಿದೆ ಹೇಗೆ ಜರ್ನಿ ಆಯಿತು, ನಿದ್ದೆ ಬರಲಿಲ್ಲ, ಯಾಕಂದರೆ ಕಾರ್ಯಕ್ರಮ ಮುಗಿಯುವವರೆಗೆ ನನಗೆ ತೃಪ್ತಿ ಇಲ್ಲ, ಕಾರ್ಯಕ್ರಮ ಹೇಗೆ ಆಗತ್ತೆ ಗೊತ್ತಿಲ್ಲ, ಕಾರ್ಯಕ್ರಮ ಮುಗಿದ ನಂತರ ನಾನು ನಿದ್ದೆ ಮಾಡ್ತೇನೆ, ಅಲ್ಲಿವರೆಗೆ ನಿದ್ರಿಸುವ ಪ್ರಶ್ನೆ ಇಲ್ಲ ಅಂತ ಹೇಳಿಕೊಂಡು. 78 ಇವರಿಗೆ ಆಗಿದೆ. ಇದು ಯಾಕೆ ಹೇಳ್ತೇನೆಂದರೆ ನಾವೆಲ್ಲೂ ಸ್ವಲ್ಪ ಏನಾದಾದಾಗ ನಾವು ಅದನ್ನು ಒಂದೇ ಶಬ್ದ ಪೋಸ್ಟ್ಪೋನ್ ಮಾಡುವ ಅಂತ ಹೇಳ್ಕೊಂಡು ಅಥವಾ ಮುಂದೆ ಮಾಡುವ ಅಂತ ಹೇಳ್ಕೊಂಡು. ಆದರೆ 100ನೆಯ ರಜತ ಕಿರೀಟ ಮಂಗಳೂರಿಗೆ ಬರ್ತಾ ಇದ್ದೇನೆ, ಅದನ್ನು ಸಮರ್ಪಣೆ ಮಾಡೋದು ಒಬ್ಬರು ಧಾರ್ಮಿಕ ಶೈಕ್ಷಣಿಕ ಹಲವಾರು ಸೇವಾ ಕ್ಷೇತ್ರದಲ್ಲಿ ಸೇವೆ ಮಾಡಿದವರಿಗೆ, ಅವರಿಗೆ ನನ್ನ ಕೈಯಲ್ಲೇ ಕೊಡಬೇಕು ಅನ್ನುವಂಥ ಒಂದು ಆಸೆಯಿಂದ ಆಕಾಂಕ್ಷೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಅವರ ಹಲವಾರು ವಿಷಯಗಳನ್ನು ನಾವು ಕೇಳುವ, ಆದರೆ ಅವರ ಪ್ರಾಸ್ತಾವಿಕ ಮಾಡಿವಾಗಿ ದಾಸಪ್ಪ ದತ್ತಿನಿಧಿ ಅವರ ತಂದೆಯ ಹೆಸರಲ್ಲಿ ಮಾಡಿದಂಥ ದತ್ತಿನಿಧಿ ಇದು. ಆ ದತ್ತಿನಿಧಿಯನ್ನು ಸಮಾಜದಲ್ಲಿ ಸೇವೆ ಮಾಡುವಂಥ ಹಲವಾರು ಗಣ್ಯರಿಗೆ ನೀಡಿದ್ದಾರೆ. ಆರೋಗ್ಯ ಸರಿ ಇಲ್ಲದೆ ಭಾರಿ ಹೆದರಿಕೆಯಾಗಿ ಎಂ ಬಿ ಪುರಾಣಿಕರಂಥ ದಿಗ್ವಿಜರಿಗೆ ಕಿರೀಟ ಹಾಕೋಕ್ಕೆ ನನಗೆ ಯೋಗ್ಯ ಇಲ್ವಲ್ಲ ಅಂತಕ್ಕಂಥ ದುಃಖ ಬಂತು. ಆದರೂ ಅವ್ರನ್ನ ತಡ್ಕೊಂಡು ಬಂದೆ, ಕಷ್ಟಪಟ್ಟು ಬಂದು ಈ ಕಾರ್ಯಕ್ರಮ ಭಗವಂತ ನಮ್ಮನ್ನ ದೇವರು ತಿರುಪತಿ ತಿಮ್ಮಪ್ಪ ಮಾಲೇಕಲ್ ತಿರುಪತಿಯ ಅವನು ನನಗೆ ಅನುವು ಮಾಡಿಕೊಟ್ಟ. ಇಲ್ಲಿ ಬಂದು ಪ್ರಿನ್ಸಿಪಾಲ್ರು ಜಾಗ ಕೊಟ್ಟರು, ಅಲ್ಲಿ ಮಲ್ಕಂಡನ್ನು ಹೇಳಲಿಲ್ಲ, 2 ಅವರ್ ಮಲಗಿದ್ದೆ, ಅವಾಗ ಸ್ವಲ್ಪ ಸುಧಾರಿಸ್ತು. ಇವತ್ತು ಈ 100ನೇ ಕಿರೀಟ ಹಾಕಲೇಬೇಕು ಅಂತಕ್ಕಂಥ ಶಬ್ದ ಮಾಡಿ ಈಗ ಮೊನ್ನೆ ಎಲ್ಲ ಒಪ್ಪದೇ ಇದ್ದರು ಕರ್ಕೊಂಬಂದು ಹರಿದಾಸ ಅಸಣ್ಣವರು ಒಪ್ಪಿಸಿದ್ದಾರೆ. ಅವರು ಒಪ್ಪದೇ ಇಲ್ಲ, ಭಾರಿ ಕಷ್ಟ, ಆದರೆ ನನ್ನ ಹಿಂಸೆಗೆ ಒಪ್ಕೊಂಡಿದ್ದಾರೆ. ನಾನೇನು ಮಾಡಿದ್ದೀನಿ ಅಂತ ನಂಗೆ ಬಂದು ಹಾಕ್ತೀರಾ? ನಮ್ದು ಅರಸೀಕೆರೇ ಮಂಗಳೂರಲ್ಲಿ, ಆ ಕರ್ನಾಟಕ ರಾಜ್ಯನೇ. ಆದರೂ ಮಾಡ್ತಕ್ಕಂಥ
ನಿಷ್ಠೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಏನೂ ಚ್ಯುತಿ ಬರದಂಗೆ ಆಗಲಿ ಅಂತ ಅವ್ರು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದಾರೆ. ಅವರಿಗೆ ನಾನು ನಮ್ಮಪ್ಪ 100 ಕಿರೀಟ ಹಾಕಬೇಕು ಅಂತ ಮರಣಶಾಸನದಲ್ಲಿ ಬರೆದಿಟ್ಟೋಗಿದ್ರು, ಆದರೆ ಒಂದು ಬರೆದಿದ್ದಾರೆ ಶಾನ್ಭೋಗರಲ್ವೇ, ಊಟಕ್ಕೆ ಅನ್ನ ತಟ್ಟೆಗೆ ಹಾಕಿ ಕೈ ಹಿಡ್ಕೊಂಡಿದ್ದಾರೆ, ಸರ್ನ ಕಲಿಸ್ಕೊಂಡು ತಿನ್ನಬಾರ್ದು ಅಂತ. ಯಾಕೆಂದರೆ ಇವನು ರಾಜಕೀಯ ಮಾಡಿ ನನ್ನ ದುಡ್ಡೆಲ್ಲ ಕಳೆದ್ಬಿಟ್ರೆ ನಾನು ಏನು ಮಾಡೋದು ಅಂತ ಹೇಳಿ ಅದೊಂದು ಬಿಗಿಯಾಗಿ ಇಟ್ಟೋಗಿದ್ದಾರೆ. ಅದರಂತೆ ನಾನು ಜಡ್ಜಿಯವರಿಗೆ ಕೇರಳದಲ್ಲಿ ಹೋಗಿ ಕಾಲಟಿನಲ್ಲಿ 4 ಕಿರೀಟವನ್ನು ಒಂದೇ ದಿವಸ ಹಾಕಿದೆ, ಎನ್ ಕುಮಾರ್ ಅಂತ ಜಸ್ಟಿಸ್ಗೆ ಹಾಕಿದೆ, ಆಮೇಲೆ ಕ್ಯಾನ್ಸರ್ ಆಸ್ಪತ್ರೆ ಶ್ರೀನಾಥ್ ಅನ್ನೋ ಡಾಕ್ಟ್ರಿಗೆ ಹಾಕಿದೆ. ಹೀಗೆ ಉದ್ದಕ್ಕೆ ಹಾಕ್ಕೊಂಬಂದಿದ್ದೀನಿ, ಅದರಂತೆ ನನ್ನ ಕೈಲಾದ ಸೇವೆಯನ್ನು ಮಾಡಿದ್ದೀನಿ. ಆದ್ದರಿಂದ ಈಗ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದಾರೆ ಸನ್ಮಾನ್ಯ ಎಂ ಬಿ ಪುರಾಣಿಕರು, ಅವರು ಮಾಡ್ಕೊಳ್ಳ ಒಪ್ಕೊಂಡಿರ್ತಕ್ಕಂಥದ್ದಕ್ಕೆ ನಾನು ಭಾರಿ ಆಭಾರಿಯಾಗಿದ್ದಾನೆ. ನನ್ನ ಆಸೆ ಸಂತೋಷ ಹೇಳಕ್ಕೆ ತೀರದು ಅಷ್ಟಾಗಿದೆ. ಈಗ ಕಿರೀಟ ಧಾರಣೆಯನ್ನು ಮಾಡ್ತೀವಿ, ತಾವೆಲ್ಲ ತುಂಬ ಹೃದಯದಿಂದ ನೋಡಬೇಕು ಅಂತ ನಾನು ತಮ್ಮಲ್ಲಿ ಬೇಡ್ಕೊಳ್ತೇನೆ. ಇವಾಗ ಆಗಮಿಸ್ತದೆ ಶಾನ್ಭೋಗ್ ದಾಸಪ್ಪ ದತ್ತಿ, ಕುರುವಾಂಕ ಅಂಚೆ, ಅರಸೀಕೆರೆ ತಾಲೂಕು, ತಾಲೂಕು 100ನೇ ರಜತ ಕಿರೀಟಧಾರಣೆ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಅವರಿಗೆ ಅಭಿನಂದನಾ ಪತ್ರ. ಶಿಕ್ಷಣ ತಜ್ಞ ವಿದ್ಯಾದಾಹಿ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಅವರು ಮಂಗಳೂರಿನ ಒಬ್ಬ ಅತ್ಯಂತ ಗೌರವಾನ್ವಿತ ಶಿಕ್ಷಣ ತಜ್ಞ, ವಿದ್ಯಾದಾನಿ, ಧಾರ್ಮಿಕ ಸಾಂಸ್ಕೃತಿಕ ನೇತಾರ ಹಾಗೂ ಸಮಾಜ ಸೇವಕರಲ್ಲಿ ಪ್ರಮುಖರಾಗಿದ್ದಾರೆ. ಇಂದು ಮಂಗಳೂರು ಕೇಂದ್ರವಾಗಿದ್ದು ಉಡುಪಿಯನ್ನೊಳಗೊಂಡಂತೆ ಅವಿಭಜಿತ ದಕ್ಷಿಣ ಜಿಲ್ಲೆಯ ಯಾವುದೇ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ಸೇವಾ ಚಟುವಟಿಕೆಗಳಲ್ಲಿ ಅವರ ಸಹಭಾಗಿತ್ವ ಇದ್ದೇ ಇರುತ್ತದೆ. ಸಮಾಜಕ್ಕೆ ಎದುರಾಗಿರುವಂಥ ಸವಾಲುಗಳ ಸಂದರ್ಭದಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಲ್ಲಿ ಇವರು ಮುಂಚೂಣಿ ಇರ್ತಾರೆ. ಇವರು ನಿಂತು ಹೆಣ್ಣುಮಕ್ಕಳು, ಯುವ ವರ್ಗ, ಗೋವು ಹಾಗೂ ಅನಾಥರ ಹಿಣರಕ್ಷಣಾ ಸೇವೆಯಲ್ಲಿ ತೊಡಗಿಸಿಕೊಂಡವರು. ವೃತ್ತಿಯಲ್ಲಿ ನಿವೃತ್ತರಾದರೂ ದಣಿವರ್ಯದ ಅತ್ಯಂತ ಉತ್ಸಾಹದಿಂದ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಎಲ್ಲರ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 17ರಲ್ಲಿ ಉಡುಪಿಗೆ ಸಾಗುವಾಗ ಸಿಗುವ ಕಾಪು ಬಳಿಯ ಪುಟ್ಟ ಗ್ರಾಮ ಮಜೂರು, ಅದು ಅವರ ಹುಟ್ಟೂರು. ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದರು. ಅವರ ಕರುಣೆ ದಯೆ ಹೊಂದೆಲ್ಲರೂ ಸೇವೆಯಲ್ಲಿ ತೊಡಗಿದ್ದಾರೆ. ಮಡಿವಂತ ಸಮಾಜದಲ್ಲಿ ಜನಿಸಿದರು. ಕುಟುಂಬದ ಹಿರಿಯರು ಹಿಂದೂ ಸಮಾಜದ ದೀನದಲಿತರ ದುಃಖಿತರ ಮನೆಯಲ್ಲಿ ಆಧರಿಸಿ ಉಪಚರಿಸಿದ್ದು ಇವರ ಬದುಕಿನಲ್ಲಿ ಪ್ರೇರಣೆ ತುಂಬಿತ್ತು. ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದ ಇವರು ಇನ್ನಷ್ಟು ಹಲವಾರು ಸೇವೆಗಳನ್ನು ಮಾಡುತ್ತಾ ಹಳ್ಳಿಯ ವಾತಾವರಣದಲ್ಲಿ ಹುಟ್ಟಿ ಬೆಳೆದ ಶ್ರೀಯುತ ಪುರಾಣಿಕರು. ವಿದ್ಯಾಭ್ಯಾಸದ ಹಾದಿ ಹೇಗಿದೆ? ಪ್ರಾಥಮಿಕ ವಿದ್ಯಾಭ್ಯಾಸ ಶ್ರೀರಾಮ ಹೈಯರ್ ಪ್ರೈಮರಿ ಶಾಲೆ ಕರಂದಾಡಿ, ಪ್ರೌಢಶಾಲೆ ವಿದ್ಯಾಭ್ಯಾಸ ಇನ್ನಂಜೆ ವಿಷ್ಣುಮೂರ್ತಿ ಅಯೋಧನ ಹೈಸ್ಕೂಲ್, ಪಿ ಯು ಸಿ ವಿದ್ಯಾಭ್ಯಾಸ ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿ, ಬಿ ಎಸ್ ಸಿ ಬಿ ಎಡ್ ರೀಜಿನಲ್ ಕಾಲೇಜ್ ಆಫ್ ಎಜುಕೇಷನ್ ಮೈಸೂರು, ಬಿ ಎಸ್ ಸಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಗುಜರಾತ್, ಬಿ ಎಡ್ ಹಿಮಾಚಲ್ ಪ್ರದೇಶ್ ಯೂನಿವರ್ಸಿಟಿ. ಹಾಗೆ ವೃತ್ತಿ ಜೀವನ ಸಾಧನೆಗಳು, ಶಿರ್ವದ ಸೈಂಟ್ ಮೇರಿಸ್ ಜೂನಿಯರ್ ಕಾಲೇಜಿನಲ್ಲಿ ಜೀವ ವಿಜ್ಞಾನದ ಪ್ರಾಧ್ಯಾಪಕರಾಗಿ ಕಾರ್ಯಾರಂಭ, ವಿವಾಹದ ನಂತರ 1976ರಲ್ಲಿ ಕೆನರಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ವೃತ್ತಿ. ಮೊದಲೇ ಶಿಸ್ತಿನ ಸಿಪಾಯಿಯಾಗಿದ್ದ ಪುರಾಣಿಕರು ಜೀವನದಲ್ಲೂ ಇನ್ನೂ ಹೆಚ್ಚು ಶಿಸ್ತು ನೀಡಿದ್ದು ಎನ್ ಸಿ ಸಿಯಲ್ಲಿ 1978ರಲ್ಲಿ ಎನ್ ಸಿ ಸಿ ಆಫೀಸರ್ ಆಗಿ ತರಬೇತಿ ಪಡೆದ ಇವರು ನಂತರ ಮಂಗಳೂರಿನ 6ನೇ ವಾಯುದಳ ಎನ್ ಸಿ ಸಿಯಲ್ಲಿ ಪೈಲಟ್ ಆಫೀಸರ್ ಆಗಿ ಜವಾಬ್ದಾರಿಯನ್ನು ನಿರ್ವಹಣೆ. 100 ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಶಿಸ್ತಿನ ಸಿಪಾಯಿಯಾಗಿ ಅವರ ಮಹತ್ವರ ಸಾಧನೆಯನ್ನು ಮಾಡಿದ್ದಾರೆ. 1986ರಲ್ಲಿ ಉತ್ತಮ ಎನ್ ಸಿ ಸಿ ಅಧಿಕಾರಿ ಎಂದು ಅಂದಿನ ಮುಖ್ಯಮಂತ್ರಿಯಂತಹ ಶ್ರೀಯುತ ರಾಮಕೃಷ್ಣ ಹೆಗಡೆಯವರಿಂದ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಾರೆ. 2000 ವಿಶ್ವಸಂಸ್ಥೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಭಾಗವಹಿಸಿ ಪ್ರಬಂಧ ಮಂಡನೆ ಇವರ ಸಾಧನೆ. 2010ರಲ್ಲಿ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಉತ್ತಮ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆಗೆ. 2016ರಲ್ಲಿ ಸ್ವರ್ಣ ಮಠದಿಂದ ಸೇವಾ ಸಿಂಧು ಪ್ರಶಸ್ತಿ, 2018ರಲ್ಲಿ ಜನವರಿಯಲ್ಲಿ ಉಡುಪಿ ಪೇಜಾವರ ಶ್ರೀಗಳಿಂದ ಶ್ರೀಕೃಷ್ಣ ಸೇವಾ ಧುರೀಣ ಪ್ರಶಸ್ತಿ, 2021ರಲ್ಲಿ ಡಿಸೆಂಬರಲ್ಲಿ ಪರ್ಯಾಯ ಅದಮಾರು ಶ್ರೀಗಳಿಂದ ಹರಿಭಕ್ತ ನೇತ ಪ್ರಶಸ್ತಿ, 2022 ಮಾರ್ಚ್ನಲ್ಲಿ ಆನಂದ ಬಳಗ ರಿಜಿಸ್ಟರ್ ಬೆಂಗಳೂರಿಂದ ಆನಂದ ಸಮಾಜ ಭೂಷಣ ಪ್ರಶಸ್ತಿ,
ಹಾಗೆ 2022 ರಲ್ಲಿ ಜುಲೈಯಲ್ಲಿ ಶಿವಳ್ಳಿ ಸ್ಪಂದನದಿಂದ ಶಿವಳ್ಳಿ ಶಿಕ್ಷಣ ರತ್ನ ಪ್ರಶಸ್ತಿ ಮಂಗಳೂರಿನ ಹೋಟೆಲ್ ಉದ್ಯಮ ಸಂಘದ ಕಾರ್ಯದರ್ಶಿಯಲ್ಲಿ ರಾಜ್ಯ ಮಟ್ಟದ ಯಶಸ್ವಿ ಸಮಾರಂಭಗಳನ್ನು ಸಮಾವೇಶಗಳನ್ನು ನಡೆದ ಕೀರ್ತಿ ಪ್ರೊಫೆಸರ್ ಎಂಬಿ ಪುರಾಣಿಕೆ ಸರಳ ಸಜ್ಜನ ಗುಣ ಸಂಪನ್ನರು ಕರ್ನಾಟಕ ರಾಜ್ಯೋತ್ಸವವಲ್ಲದೆ ನಾನಾ ಪ್ರಶಸ್ತಿ ಪುರಸ್ಕೃತರು ಇದರೆಲ್ಲವನ್ನು ಮನಗೊಂಡು ಶಾನ್ಭೋಗ್ ದಾಸಪ್ಪವತಿಯಿಂದ 100ನೇ ರಜತ ಕಿರೀಟ ಸಮರ್ಪಣೆ ಮತ್ತು ನಮ್ಮ ದತ್ತಿ ವತಿಯಿಂದ ಕೊಡಬರಿಸುವ ವಿದ್ಯಾನಿಧಿ ಶಿಲ್ಪಿ ಎನ್ನುವಂತಹ ಬಿರುದನ್ನ ಗೌರವಪೂರ್ವಕವಾಗಿ ದಯಪಾಲಿಸುವಂತ ನಿಮ್ಮ ಕುಟುಂಬ ಹಾಗೂ ಎಲ್ಲರಿಗೂ ಆಯರವರೋಗ್ಯ ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೆ ಇದಿ ನಮಸ್ಕಾರಗಳು ಶ್ರೀ ಕೆಪಿ ವೆಂಕಟೇಶ್ ಮೂರ್ತಿ ಸಂಚಾಲಕರು ಶಾನ್ಭೋಗ್ ದಾಸಪ್ಪ ದತ್ತಿ ಕುರುವಂಕ ಅಂಚೆ ಅರಸಿಕೆರೆ ತಾಲೂಕು ಹಾಸನ ಸ್ಥಳ ಶಾರದ ವಿದ್ಯಾಲಯ ಮಂಗಳೂರು 10/1/2023 ವಂದನೆಗಳು ಈಗ ಸನ್ಮಾನ ಕಾರ್ಯಕ್ರಮವನ್ನು ಅಭಿನಂದನಾ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಇದ್ದೇವೆ ಒಂದು 47 ವರ್ಷಗಳ ಹಿಂದೆ ಸುನಂದಕ್ಕನಿಗೆ ಪುರಾಣಿಕರು ಮಾಲೆ ಹಾಕಿದ್ದನ್ನು ನೋಡಿದವರು ಲೀಲಕ್ಕ ಇದ್ದರೆ ಆಗ ಅವರು ಸೆಂಟ್ ಆಗ್ನಸ್ನಲ್ಲಿ ಇದ್ದರು ಇವರು ಕೆನರಾ ಕಾಲೇಜಲ್ಲಿ ಇದ್ದರು ಇನ್ನೊಂದು 3 ವರ್ಷದ ನಂತರ 50ನೇ ವರ್ಷದ ಅವರದ್ದು ವೆಡ್ಡಿಂಗ್ ಸೆರೆಮನಿ ಮಾಡಬೇಕು ಅಂತ ನಾವಿದ್ದೇವೆ ಶಾನ್ಭೋಗರು ಮೊದಲೇ ಬಂದ ಕಾರಣ ಇವತ್ತೇ ಆ ಕಾರ್ಯಕ್ರಮ ಮಾಡೋಣ ಮತ್ತು 3 ವರ್ಷ 48 ಒಂದು ಮಂಡಲ ಅರ್ಧ ಮಂಡಲ ಪೂರ್ಣ ಆಗುತ್ತೆ 49-50 ಎಲ್ಲ ಮಾಡೋದಕ್ಕೆ ಆಶ್ರಯಣರು ಕೂಡ ನಮಗೆ ಇದ್ದ ಆಶೀರ್ವಚನೆ ಮಾಡಬೇಕು ಮೊದಲಿಗೆ ಆ 47 ವರ್ಷಗಳ ಹಿಂದೆ ಹೇಗೆ ನಾಚಿದ್ದಾರೆ ಅಂತ ನಮ್ಮ ಈಗಿನ ಸ್ಟಾಫಿಗೆ ಗೊತ್ತಾಗಲಿಕ್ಕೋಸ್ಕರ ದಯವಿಟ್ಟು ಪುರಾಣಿಕರು ಹಾರ ಹಾಕಬೇಕು ಸುನಂದಕ್ಕ ಕೂಡ ಅದನ್ನು ನೆನಪು ಮಾಡಿಕೊಳ್ಳಿ ಎಲ್ಲರೂ ಎದ್ದು ನಿಂತು ಪ್ರೊಫೆಸರ್ ಎಂ ಬಿ ಪುರಾಣಿಕರಿಗೆ ಗೌರವ ಸಲ್ಲಿಸುವ ಎರಡು ಇಲ್ಲಿಗೆ ಬರಬೇಕಿತ್ತು ಅದಕ್ಕಾಗಿ ಸಕಲೇಶ್ಪುರದಿಂದ ಒಂದು ಗಾಡಿಯನ್ನು ಬುಕ್ ಮಾಡಿ ಬೆಳಿಗ್ಗೆ 8:30 ಗಂಟೆಗೆ ಆ ಏಲಕ್ಕಿ ಮಾಲೆ ಇಲ್ಲಿ ತಲುಪುವಾಗ ಮಾಡಿದ್ದಾರೆ ಶ್ರೀಯುತ ಕೆ ಪಿ ವೆಂಕಟಮೂರ್ತಿ ಅವರು ಅದೇನಾದ್ರು ಮಾತಾಡ್ಬೇಕಂತ ಹೇಳ್ತಾರೆ ಒಂದು ಗಾದೆ ಹೇಳ್ತಾರೆ ರಂಗಮಂಟಪ ಚಂದ ಕಂಬ ಬೋದಿಗೆ ಚಂದ ಒಳಗಿರುವ ಲಿಂಗಯ್ಯತ ಚಂದ ಅಂತ ಹೇಳ್ಕೊಂಡು ಸರ್ವಜ್ಞ ಹೋಗ್ತಿರ್ತಾರೆ ಅವಾಗ ಅವನಿಗೆ ನೆತ್ತಿಗೆ ಗರ್ಭಗುಡಿ ಹೊಡೆದು ಬಿಡುತ್ತೆ ಅವಾಗ ರಂಗ ಮಂಟಪ ಕಲ್ಲು ಕಂಬ ಬೋದಿಗೆ ಕಲ್ಲು ಒಳಗಿರುವ ಲಿಂಗಯ್ಯ ಕಲ್ಲು ಅಂತ ಲಿಂಗ ಒದ್ಬಿಡ್ತಾನೆ ಪರಮೇಶ್ವರ ಪ್ರತ್ಯಕ್ಷವಾಗಿ ಯಾಕಯ್ಯ ಒದ್ದೆ ಬಗ್ಗೆ ನಡೆದಿದ್ರೆ ಅಂತ ಹಾಗೆ ನಾವು ಬಗ್ಗಿ ಬಗ್ಗಿ ನಡೆದು ಈಗ ಕಷ್ಟಪಟ್ಟು ಇಂಥ ಮಹಾಪುರುಷರು ನನಗೆ ಆಶೀರ್ವಾದ ಮಾಡಲಿ ಅವರು ಒಪ್ಕೊಂಡಿದ್ದಾರೆ ಅವ್ರ ದಂಪತಿಗಳನ್ನು ನೋಡಿ ಪ್ರಪಂಚದಲ್ಲಿ ಕಲಿಯುಗದಲ್ಲಿ ಇಂಥ ಸಾತ್ವಿಕವರಾದಂತಹ ಯಾರು ನಮ್ಮ ಕಣ್ಣಲ್ಲಿ ಇದಾರಲ್ಲ ಅಂತೇಳಿ ಅದಕ್ಕೆ ನನ್ನ ಭಾರಿ ಸಂತೋಷವಾಯಿತು ಅದಕ್ಕೆಲ್ಲ ಕಾರಣಕರ್ತರು ಹರಿದಾಸ ಸಣ್ಣವರು ಅವರು ಅಯ್ಯೋ ಕಾರಲ್ಲಿ ಕೂರಿಸ್ಕೊಂಡು ನನ್ನ ಕರ್ಕೊಂಬಂದು ಮಾಡಿದರು ಅವ್ರಿಗೂ ಸಹ ಸುರೇಶ್ ರಾವ್ಗೂ ಅವರೇ ಒಪ್ಪಿಸಿದ್ರು ಈ ಥರ ಎರಡೊಂದು ಮಾಡಿದ್ದಾರೆ ಇನ್ನು ನನಗೆ ರಾತ್ರಿ ಕನಸಿನಲ್ಲಿ ನಮ್ಮ ತಂದೆ ಹೇಳಿದರು 105 ಹಾಕಬೇಕು ಇನ್ನು 4 ನೋಡು ಅಂತ ಹೇಳಿದ್ದಾರೆ ಆದರೆ ನನಗದೇ
ಶರೀರ ಅಷ್ಟವ್ಯಸ್ತೆಯಾಗಿದೆ ಅಂದೆ. ಏ ನಿನ್ ತಾಯಿ ಇಲ್ಲ ಕಣೋ ಇರ್ತೀಯ, ಇನ್ನು ಐದಾಕು ಅಂತ, ಒಂದು ಬಂಗಾರದ್ದು ಹಾಕು ಅಂತ ಹೇಳಿದ್ದಾರೆ. ಈಗ ಅದಕ್ಕೋಸ್ಕರ ಇನ್ನು ಐದನ್ನ ಹಸರಣ್ಣವ್ರ ಪಾಲ್ಗೆ ಬಿಡ್ತೀನಿ, ಅವರೇ ಹುಡುಕಬೇಕು. ಅವರೇ ಹುಡುಕಿದ್ರೆ ಅವ್ರು ಹೇಳ್ದಂಗೆ ಕೇಳ್ತೀನಿ. ಅಕಸ್ಮಾತ್ ನಾನು ಅವ್ರು ಹೇಳಿದ ನಿಜ, ಫೋನ್ ಆಫ್ ಮಾಡಿರ್ತೀನಿ, ನನ್ನ ಕೈ ಸಿಕ್ಕಲ್ಲ, ಅದು ನ್ಯಾಯ. ಆದರೆ ಏನು ಮಾಡ್ತೀರ, ನಾನು ವ್ಯವಸಾಯಗಾರ, ಹಳ್ಳಿನಲ್ಲಿ ಜೀವನ ಮಾಡೋದು, ಕೃಷಿಕ, ರಾಗಿ ಬೆಳೀತು, ಇಷ್ಟು ಮುದ್ದೆ ತಿಂತೀನಿ. ಇವತ್ತು ಬೆಳಗ್ಗೆ ಹೇಳಿದರು ಪ್ರಿನ್ಸಿಪಾಲ್, ಏನು ರೀ ಊಟ ಮಾಡ್ತೀರಾ, ಊಟ ಮಾಡಿರಿ ಅಂದರು. ಜಾಸ್ತಿ ಊಟ ಮಾಡೋಕೆ ಆಗಲಿಲ್ಲ, ನನ್ನ ಶರೀರ ಹಾಗೆ ಇತ್ತು. ಅದರಂತಲೇ ಅವರು ಇನ್ನು ಐದಕ್ಕೆ ಮನ ಮಾಡಿದರೆ ಅಲ್ಲಿಗೆ 105 ಪುಸ್ತಕವನ್ನು ಒಂದು ಬಡದು ಬಿಡುಗಡೆ ಮಾಡ್ತಕ್ಕಂಥ ಸನ್ನಿವೇಶ. ಎಸ್ ಎಲ್ ಭೈರಪ್ಪನವರು ನಮ್ಮ ತಾಯಿಯ ಸೋದರ ಮಾವ, ಒಳ್ಳೆ ರೈಟರು, ಅವರಿಗೆ 90 ವರ್ಷವಾಗಿದೆ. ಅವ್ರು ನಮ್ಮ ಬರೆಯಿಲ್ಲ ಕಣೋ, ಎರಡೇ ಲೈನ್ ಬರೀತೀನಿ ಅಂತ ಹೇಳಿದರು. ಆದರೆ ಬೈದ್ಬಿಟ್ರು, ನೀನು ಬರಬೇಡವಾಗ ನಮ್ಮನೆಗೆ ಅಂದರು. ಯಾಕೆ ಅಂದರೆ ಹಿಂಗೆ ಆಟ ಹಾಕಿದ್ರೆ ನಂಗೆ ಬರೀ ಕೈಯೇ ನಡುಗುತ್ತೆ. ಎರಡು ಲೈನ್ ಬರೀತೀನಿ, 100 ಕಿರೀಟಕ್ಕೆ 2 ಲೈನ್ ಒಂದು ಎಷ್ಟು ವರ್ಷ ಆಯಿತು ಮುಂದೆ, ಓ ಆಗಲೇ ಏನು ಮಾಡ್ತೀನಿ, ನೀನು ಭಾರಿ ಚೆನ್ನಾಗಿದೆಯಾ ಅಂತ ಬೈದರು. ಆದರೂ ಬರೀಲೇಬೇಕು ಅಂತ ಕೈ ಮುಗಿದು ಹೇಳಿ ಬಂದಿದ್ದೀನಿ. ಅವರು ಬರೀತಾರೆ, ಮೊದಲನೇ ಪುಟದಲ್ಲಿ ನಮ್ಮ 100 ಪುಸ್ತಕದ ಮೇಲ್ಗಡೆ ಪುಟದಲ್ಲೇ ಸನ್ಮಾನ್ಯ ಪುರಾಣಿಕರವರು. ಯಾಕೆಂದರೆ ಆ ಹೆಸರು ಭಾರಿ ಚೆನ್ನಾಗಿದೆ. ನಾನು ಆ ದೃಷ್ಟಿಗೋಸ್ಕರ ನೀವು ಹೇಳಲ್ಲ, ಆದರೆ ಪುರಾಣಿಕ್ ಅಂತಕ್ಕಂಥ ಹೆಸರು ಬ್ರಾಹ್ಮಣರಿಗೆ ಶ್ರೇಷ್ಠವಾದಂತಹ ನಿಜತಜ್ಞವಾದಂಥ ಸ್ಮೃತಿ. ಆದ್ದರಿಂದ ಆ ಹೆಸರಿಗೆ ತಕ್ಕನಾಗಿ ಅವರ ಹೆಸರನ್ನ ಮೊದಲನೇ ಪುಟದಲ್ಲೇ ಹಾಕಿ ಆ ಬಿಡುಗಡೆ ಮಾಡ್ತೀನಿ. ಅದು ಬಿಡುಗಡೆ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಿಡುಗಡೆ ಮಾಡೋಕ್ಕೆ ತಮ್ಮನ್ನೆಲ್ಲ ಯಾರ್ಯಾರು ಸಿಗ್ತಾರೋ ಅವ್ರನ್ನ ಆಹ್ವಾನಿಸ್ತೀನಿ. ಬೆಂಗಳೂರಿನಲ್ಲಿ ಗಾಯತ್ರಿ ಸಮಾಜ ಅಲ್ಲಿ ಇದೆ, ಅಲ್ಲಿ ಆ ಸಮಾಜದಲ್ಲಿ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಿಸ್ಸಂಕೋಚವಾಗಿ ಮಾತಾಡ್ತಾರೆ, ಆ ರೀತಿ ವೆಂಕಟೇಶ್ ಮೂರ್ತಿಯವರು ಮಾತಾಡಿದ್ರು. ದಯವಿಟ್ಟು ಎಲ್ಲರೂ ಗಮನಿಸಿ ಅವರ ಮನಸ್ಸು ಹೇಗೆಂದು ಗೊತ್ತಾಯ್ತು ನಮಗೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ವಂದನೆಗಳು ಸಲ್ಲಿಸ್ತಾ, ಖಂಡಿತವಾಗಿ ವೆಂಕಟೇಶ್ ಮೂರ್ತಿಯವರೇ ಇವತ್ತು 100ನೇ ಕಿರೀಟಧಾರಣೆ, ಅದು ಶಾರದೆಯ ಮಡಿಲಲ್ಲಿ, ಅದು ಕೂಡ ಶ್ರೀ ಕ್ಷೇತ್ರ ಕಟೀಲಿನ ಆಶ್ರಣರು, ಆ ದೇವಿಯ ದಿನನಿತ್ಯ ಪೂಜೆ ಮಾಡುವಂಥ ಅವರ ಸನ್ನಿಧಾನ, ಹಾಗೆ ಎಲ್ಲ ಮುಖ್ಯಸ್ಥರ ಪ್ರಮುಖರು ನಡೆದಿದೆ. ಖಂಡಿತವಾಗಿಯೂ ನಿಮ್ಮ ಆ ಒಂದು ಆಸೆ ನೆರವೇರ್ತೀರ ಅಂತ ಅಂದ್ಕೊಂಡು ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ನಮ್ಮ ಜೊತೆ ಶ್ರೀ ಕ್ಷೇತ್ರ ಕಟೀಲಿನ ಹರಿನಾರಾಯಣ ದಾಸ ಆಶ್ರಣರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾದಂಥ ವ್ಯಕ್ತಿ ಅವರೇ, ಯಾಕಂದರೆ ಪುರಾಣಿಕರನ್ನು ಗುರುತಿಸಿ ಮೊನ್ನೆ ನಮ್ಮ ಮಂಗಳೂರಿನ ಇದರಲ್ಲಿ ಮೈದಾನದಲ್ಲಿ ಕ್ರೀಡಾಕೂಟ ಆಗುವ ಇಲ್ಲಿ ಕರ್ಕೊಂಡು ಬಂದು ಅವರಲ್ಲಿ ಒಪ್ಪಿಸಿ ಆ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ಅನುವು ಮಾಡಿದಂಥ ಹರಿದಾಸರಿಂದ ಶುಭ ನುಡಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ದುರ್ಗೇ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಪ್ರೊಫೆಸರ್ ಮಜೂರು ಭೂವರಾಹ ಪುರಾಣಿಕರ ದಂಪತಿಗಳಿಗೆ ವಂದಿಸ್ತಾ, ಕಾರ್ಯಕ್ರಮದ ಅಧ್ಯಕ್ಷ ಪುರೋಹಿತರಾದಂತಹ ಎಲ್ಲ ಅತಿಥಿ ವರೇಣ್ಯರಿಗೂ, ಮುಂಭಾಗದಲ್ಲಿ ವಿರಾಜಮಾನರಾದಂತಹ ಗಣ್ಯರಿಗೂ ಮಾನ್ಯರಿಗೂ ವಂದಿಸ್ತಾ, ಶಾನುಭೋಗ ದಾಸಪ್ಪ ದತ್ತಿಯ 100ನೆಯ ಕಿರೀಟಧಾರಣೆಯ ಸುಸಂದರ್ಭದ ಕುರಿತಾಗಿ ಒಂದೆರಡು ಮಾತು. 100 ಅಂದರೆ ಪೂರ್ಣ, ಒಂದು ಆವರ್ತ ಪೂರ್ಣವಾಗಿ ಮುಗೀತದೆ, ಇನ್ನು 5 ಇದ್ದರೂ ಅದರ ಮೇಲೆ ಏಕೋತ್ತರ ಅಂತ ಅಥವಾ ದ್ಯುತ್ತರ ಅಂತ ಹಾಗೆ ಹೋಗ್ತದೆ ವಿನಃ 100ಕ್ಕೆ ಒಮ್ಮೆ ಪೂರ್ಣತೆ ಬರ್ತದೆ. ಆ ಪೂರ್ಣತೆಗೆ ವ್ಯಕ್ತಿ ಯಾರು ಅಂತ ಯೋಚಿಸುವಾಗ ಹೆಸರಿಗೆ ತಕ್ಕ ಪುರಾಣಿಕರು ಹೇಳಿದರೆ ಪುರಾಣವನ್ನು ತಿಳಿದವರು ಅಂತ. ಪುರಾಣದಲ್ಲಿರುವುದು ಪರೋಪಕಾರಂ ಹಿ ಪುಣ್ಯಾಯ ಪಾಪಾಯ ಪರಪೀಡನಂ, ಪುಣ್ಯಕ್ಕಾಗಿ ಪುಣ್ಯ ಸಂಪಾದನೆ ಮಾಡಲಿಕ್ಕಾಗಿರುವುದಾದರೆ ಪರೋಪಕಾರ ಮಾಡು, ಇಲ್ಲದಿದ್ದರೆ ಪಾಪ ಬೇಕು ಅಂತಾದರೆ ಪರಪೀಡನೆ ಮಾಡು ಅಂತ. ಈ ವ್ಯಕ್ತಿಯಲ್ಲಿ ತುಂಬ ಪುಣ್ಯವನ್ನು ಸಂಪಾದಿಸಿ ಒಂದು ಲೆಕ್ಕ ಹೇಳಿದರೆ ಪರೋಪಕಾರವೇ ಜೀವನವಾಗಿರತಕ್ಕಂಥ MB ಪುರಾಣಿಕರು ನನ್ನ ತಲೆಗೆ ಹೋಯಿತು. ಹಾಗಾಗಿ ನಾನು ವೆಂಕಟೇಶ್ ಮೂರ್ತಿಯವರಲ್ಲಿ ಆ ಮಾತು ಹೇಳಿದೆ, ನೀವೇ ಮಾಡಿಸ್ಕೊಡ್ಬೇಕು ಇಲ್ಲದ್ರೆ ಆಗೋದಿಲ್ಲ ಅಂತೇಳಿ ನನ್ನ ಬೆನೆ ಬಿಡಲಿಲ್ಲ ಅವರು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಆಯಿತು.
ಹಿಂದೂ ಧರ್ಮ ಧರ್ಮ ಅಂತ ಹೇಳೋದು ಅದನ್ನು ಮಾತ್ರ ನಾವು ಹೇಳಬೇಕು. ಅಂತಹ ವಿಶಿಷ್ಟವಾದಂತಹ ಧರ್ಮ ಅದು, ಆಚಾರ ರೂಪವಾದದ್ದು. ಒಂದಷ್ಟು ಈ ಬಗ್ಗೆ ನಮ್ಮ ಹಿಂದೂಗಳು ಅಥವಾ ಹಿಂದೂ ಇತರರು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಜಾತೀಯತೆ, ಅಸ್ಪೃಶ್ಯತೆ, ಮಹಿಳಾ ಸ್ವಾತಂತ್ರ್ಯ ಇಲ್ಲದೆ ಇರುವಿಕೆ, ಇದೆಲ್ಲ ಹೆಚ್ಚಾಗಿರುವಂಥದ್ದು ನಮ್ಮ ಹಿಂದೂ ಧರ್ಮ. ಆದರೆ ಹಿಂದೂ ಧರ್ಮ ಇಲ್ಲ ಅಂತ ಮಾಡಬೇಕು ಅಂತ, ಅದರ ಶ್ರೇಷ್ಠತೆಯನ್ನೋ ಗರಿಷ್ಠತೆಯನ್ನೋ ಹೇಳಲಿಕ್ಕಾಗೋದಿಲ್ಲ. ಇದು ಸುಲಭದಲ್ಲಿ ಅರ್ಥ ಆಗ್ತದೆ. ಯಾಕೆ ಹೇಳಿದರೆ ಬ್ರಿಟಿಷರ ನಂತರ ಆ ಭಾವ ನಮ್ಮಲ್ಲೊಳಗೆ ತುಂಬಿದೆ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ. ಆ ದೃಷ್ಟಿಯಿಂದಾಗಿ ಸುಲಭದಲ್ಲಿ ಅರ್ಥ ಆಗ್ತದೆ ಅಂತ ಹೇಳಿ ಹೋಗ್ತಾರೆ. ಅಸ್ಪೃಶ್ಯತೆ ನಮ್ಮ ಹಿಂದೂ ಧರ್ಮದಲ್ಲಿ ಇತ್ತೋ ಇಲ್ಲ ಅಂತ ಹೇಳೋದಿಲ್ಲ ಈಗ, ಆದರೆ ಇತ್ತೋ ಎನ್ನುವುದನ್ನು ನಾವು ಯೋಚಿಸಬೇಕು. ಕೃಷ್ಣ ಹೇಳಿದ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ಅಂತ. ಗುಣ ಮತ್ತು ಕರ್ಮಕ್ಕೆ ಸರಿಯಾಗಿ ನಾಲ್ಕು ವರ್ಣಗಳನ್ನು ನಾನು ವಿಭಾಗ ಮಾಡಿದ್ದೇನೆ ಅಂತ. ಹಾಗಾಗಿ ನಾಲ್ಕು ವರ್ಣ ಇರುವುದು ಎನ್ನುವುದು ತಪ್ಪು ಅಂತ ಹೇಳಿದರೆ ಕೃಷ್ಣನನ್ನು ನಾವು ತೆಗೆದು ಬದಿಯಲ್ಲಿ ಇಡಬೇಕಾಗ್ತದೆ. ಯಾಕೆಂದರೆ ನಾವು ಕೃಷ್ಣನನ್ನು ರಾಮನನ್ನು ಒಪ್ಪಲಿಕ್ಕಾಗೋದಿಲ್ಲ. ರಾಮನು ತನಗೆ ಸಿಕ್ಕಿದ ಎಲ್ಲ ರಾಜ್ಯವನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಬ್ರಾಹ್ಮಣರ ಪ್ರತಿನಿಧಿ ಅಂತ ರಾಜ್ಯ ಆಳಿದ ಅಂತ ನಮಗೆ ಕಥೆ ಬರ್ತದೆ. ಆಗ ರಾಮನು ತೆಗೆದಾಕಿದವ ಅಂತ ನಾವು ಹೇಳಬೇಕಾಗ್ತದೆ. ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಾವು ಒಪ್ಪಿದವರು. ಆದರೆ ಅದರಲ್ಲಿ ಯಾವ ವ್ಯವಸ್ಥೆ ಇತ್ತು ಅದನ್ನೇ ಹೇಳಿದ್ದು. ಗುಣ ಕರ್ಮ ವಿಭಾಗಶ ಎರಡನ್ನೂ ಸೇರಿಸಿದ್ದಾನೆ ಕೃಷ್ಣ ಹೇಳುವಾಗ. ಒಂದು ಕರ್ಮ, ಒಂದು ಗುಣ. ಸಂಸ್ಕಾರದಿಂದಾಗಿ ನಿರಂತರವಾಗಿ ಮುಂದುವರಿತಾ ಬಂದಂತಹ ಬ್ರಾಹ್ಮಣ ಪರಂಪರೆಯಲ್ಲೇ ಹುಟ್ಟಿಯುವುದಕ್ಕೆ ಕರ್ಮ ಅಂತ ಹೆಸರು. ಕರ್ಮದಲ್ಲಿ ಕರ್ಮ ಮುಖ್ಯನ, ಅವರ ಅಪ್ಪ ಅಥವಾ ಮುತ್ತಜ್ಜ, ಅವರ ಅಜ್ಜ ಎಲ್ಲರೂ ಬ್ರಾಹ್ಮಣರಾಗಿದ್ದರು. ವಿಶೇಷವಾಗಿ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡಿದ್ದರು. ಈಗ ಇರುವಂತಹ ವ್ಯವಸ್ಥೆಯಲ್ಲಿ ಹೇಳುವುದಲ್ಲ, ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡಿದ್ದರು. ಆದ್ದರಿಂದ ಕರ್ಮ. ಮತ್ತೊಂದು ಗುಣ ಸೇರಿಸಿದಾರಲ್ಲ, ಗುಣವನ್ನು ಹೇಳಿದ್ದಾರಲ್ಲ, ಅದಕ್ಕೇನರ್ಥ? ಅವನಲ್ಲಿರುವ ಯೋಗ್ಯತೆ. ಮಧ್ವಾಚಾರ್ಯರು ಬಹಳ ಚೆನ್ನಾಗಿ ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅಧಿಕಾಹ ಗುಣಾ ಶೂದ್ರೇ ಬ್ರಾಹ್ಮಣೇತ್ಯಭಿಧೀಯತೆ ಬ್ರಾಹ್ಮಣಾಹ ನ್ಯೂನಗುಣಕಾಹ ಶೂದ್ರ ಇತ್ಯೇವ ನಿಶ್ಚಯ. ಬ್ರಾಹ್ಮಣೇತರರಲ್ಲಿ ತುಂಬ ಒಳ್ಳೆಯ ಗುಣಗಳಿದ್ದರೆ ಅವರನ್ನು ಬ್ರಾಹ್ಮಣರೆಂದು ನಾವು ಟ್ರೀಟ್ ಮಾಡಬೇಕು, ಅವರನ್ನು ಉಪಚರಿಸಬೇಕು. ಬ್ರಾಹ್ಮಣರಲ್ಲಿ ಕೆಟ್ಟ ಗುಣಗಳೇ ತುಂಬಿದ್ರೆ ಅವರು ಶೂದ್ರರೇ, ಬ್ರಾಹ್ಮಣರಲ್ವೇ ಅಲ್ಲ. ಈ ನಿರ್ಣಯವನ್ನು ಕೊಟ್ಟರು ಮಧ್ವಾಚಾರ್ಯರು. ಹೇಳ್ತಾರೆ ಎಲ್ಲ ಜಾತಿ ವ್ಯವಸ್ಥೆಯಲ್ಲಿ ಮಧ್ವಾಚಾರ್ಯರು ಅಥವಾ ಶಂಕರಾಚಾರ್ಯರು ಎಲ್ಲ ಸೇರಿಕೊಂಡು ಜಾತಿ ವ್ಯವಸ್ಥೆಗೆ ಪ್ರೋತ್ಸಾಹ ಕೊಟ್ಟವರು ಅಂತ. ಈ ರೀತಿಯಾಗಿ ಆಚಾರ್ಯತ್ರಯರು ಆ ವರ್ಣಾಶ್ರಮ ಧರ್ಮವನ್ನು ಕಂಡವರು, ಅಥವಾ ವೇದವ್ಯಾಸರು ಬರೆದರು, ವೇದವ್ಯಾಸರ ಆ ಮಾತನ್ನು ಕಂಡವರು. ಕೃಷ್ಣ ಹೇಳಿದ್ದನ್ನು ನಾವು ಒಪ್ಪಿದವರು. ಕೃಷ್ಣ ಬ್ರಾಹ್ಮಣ ಅಲ್ಲ, ಆದರೂ ಕೃಷ್ಣ ಹೇಳಿದ ಆ ಮಾತನ್ನು ನಾವೆಲ್ಲ ಒಪ್ಪಿದ್ದೇವೆ. ಗುಣವನ್ನು ಕರ್ಮವನ್ನು ಇಟ್ಟುಕೊಂಡು ನಾವು ಬ್ರಾಹ್ಮಣ್ಯವನ್ನು ನಿರ್ಣಯ ಮಾಡಬೇಕು ಅಂತ. ಆದ್ದರಿಂದ ಎಲ್ಲರೂ ದೇವರ ಸ್ಮರಣೆ ಮಾಡಬೇಕು ಅಂತ ಈಗಲೇ ಹೇಳ್ತೇವೆ, ಬಹಳ ಹಿಂದೆಯೂ ಇತ್ತು. ಆದ್ದರಿಂದ ದಾಸರಿಂದ ಕನ್ನಡ ಪದಗಳು ಆರಂಭ ಆಯಿತು, ದಾಸಪಂಥ ಎನ್ನುವುದು ಹೊರಟಿತ್ತು. ಕನ್ನಡದ ಮೂಲಕವಾಗಿ ಪದ್ಯವನ್ನು ಹೇಳ್ತಾ ವಿಶೇಷವಾಗಿ ಕನ್ನಡ ತಿಳಿದವರು, ಸಂಸ್ಕೃತ ತಿಳಿದವರು ದೇವರ ಸ್ಮರಣೆ ಮಾಡಬೇಕು ಅಂತ. ವಾದಿರಾಜರು ಇನ್ನೊಂದು ಸ್ಟೆಪ್ ಮುಂದೆ ಹೋದರು. ಅವರು ತುಳುವಿನಲ್ಲೇ ಮಾಡಿದರು, ವಿಶೇಷವಾಗಿ ದಲಿತರಿಗೆ. ಲೇಲೆ ಬತ್ತೆಗ ತುಳುವಿನಲ್ಲಿಯೂ ಅದರಲ್ಲಿ ದಲಿತರು ಸಹ ದೇವರ ಸ್ಮರಣೆ ಮಾಡುವ ಮೂಲಕವಾಗಿ ಔನ್ನತ್ಯವನ್ನು ಕಾಣಬೇಕು ಅಂತ ಹಂಬಲಿಸಿದವರು. ಅಂತಹ ಮಣ್ಣಿನಲ್ಲಿ ಹುಟ್ಟಿದವರು ನಾವು. ಅಸ್ಪೃಶ್ಯತೆ, ಈಗ ನಾವು ನೇರವಾಗಿ ಈಗಲೇ ವಿಷಯಕ್ಕೆ ಬರುವ, ಅಸ್ಪೃಶ್ಯತೆ ನಮ್ಮ ಊರಲ್ಲಿ ಉಂಟೋ? ಅವೆಲ್ಲ ಒಪ್ಪಿದವರು. ನಮ್ಮಲ್ಲಿ ದೇವಸ್ಥಾನ ಹೇಗೆ ಪ್ರಧಾನವೋ ಹಾಗಾಗಿ ದೈವಸ್ಥಾನವೂ ಸಹ, ಕೋಲ ಎನ್ನುವುದು ನಮ್ಮಲ್ಲಿ ಪ್ರಧಾನವಾದಂತಹ ಒಂದು ಧಾರ್ಮಿಕ ಪ್ರಕ್ರಿಯೆಯಲ್ಲಿ ಸೇರಲ್ಪಟ್ಟುವಂಥದ್ದು. ಬ್ರಾಹ್ಮಣರು ಅದಕ್ಕೆ ಹೋಗ್ತಾರೆ, ಅದಕ್ಕೆ ಎಲ್ಲ ಅಲ್ಲಿಯ ಕಡಸಲೆ ಇರ್ಬೋದು, ನೊಗ ಇರ್ಬೋದು, ಪೂಜೆ ಮಾಡೋದೆಲ್ಲ ಬ್ರಾಹ್ಮಣರು. ಮಾಡಿದ್ದನ್ನು ಕೊಡುವುದು ಯಾರಿಗೆ? ದಲಿತರಿಗೆ. ಅವರಿಗೆ ಹೆಸರು ಪರವರೊಂದಿರ್ಬೋದು ಅಥವಾ ನಲಿಕೆಯವರೊಂದು ಏನೋ ಇರ್ಬೋದು ಹೆಸರುಗಳು, ಎಲ್ಲ ದಲಿತರು ಅಂತ ಈ ಲೋಕದಲ್ಲಿ ಈಗ ಹೇಳಲ್ಪಟ್ಟವರು. ಅವರಿಗೆ ಅದನ್ನೆಲ್ಲ ಆ ಪೂಜೆ ಮಾಡಿದ ವಸ್ತುವನ್ನು ನಾವು ಕೊಡ್ತೇವೆ. ಅವರು ಅದನ್ನು ಹೊತ್ತುಕೊಂಡು ಪಾತ್ರೆಯಾಗಿ ಕೊಂಡು ಈ ಕೋಲವನ್ನು ಮಾಡ್ತಾರೆ. ಅವರ ನುಡಿಯನ್ನು ದೈವದ ನುಡಿ ಅಂತ ಬ್ರಾಹ್ಮಣನು ಒಪ್ತಾನೆ. ಹಾಗಿದ್ರು ಅಸ್ಪೃಶ್ಯತೆ ನಮ್ಮಲ್ಲಿ ಎಲ್ಲಿ ಉಂಟು? ಅಸ್ಪೃಶ್ಯತೆ ಇಲ್ಲದೇ ಇರತಕ್ಕಂತಹ ಧರ್ಮ ನಮ್ಮದು. ಅವನವನ ಯೋಗ್ಯತೆಗೆ ಸರಿಯಾಗಿ ವಿಭಾಗ ಇರಬಹುದಷ್ಟೇ, ಹಿಂದೆ ಇದ್ದ ಹಾಗೆ. ಮತ್ತೆ ಅದನ್ನು ಬ್ರಿಟಿಷರು ತುಂಬ ಹಾಳು ಮಾಡಿದರು. ಸ್ವಾತಂತ್ರ್ಯ ಸ್ತ್ರೀಯರಿಗೆ ಉಂಟೋ? ಉಂಟೇ ಉಂಟು.
ಸ್ವಾತಂತ್ರ್ಯ ಹೇಳಿದ್ರೆ ಇಂಡಿಪೆಂಡೆನ್ಸ್ ಅಲ್ಲ. ನಾವು ಮಾಡಿದ ದೊಡ್ಡ ತಪ್ಪು ಸ್ವಾತಂತ್ರ್ಯೋತ್ಸವ ಅಂತ 1947 ಘೋಷಣೆ ಮಾಡಿದ್ರು, ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿದರು. ಇಂಡಿಪೆಂಡೆನ್ಸ್ ಹೇಳಿದ್ರೆ ಸ್ವಾತಂತ್ರ್ಯ ಅಲ್ಲ, ಡಿಪೆಂಡೆನ್ಸಿ ಇಲ್ಲದೇ ಇರುವಂಥದ್ದು. ಅದು ಬ್ರಿಟಿಷರಿಗೆ ಸರಿಯಾದ ಶಬ್ದ, ಯಾಕಂದರೆ ಅಲ್ಲಿ ಗುಲಾಮ ಪದ್ಧತಿಯೇ ಇರುವಂಥದ್ದು. ಗುಲಾಮ ಪದ್ಧತಿ ಇದ್ದದರಿಂದ ಎಲ್ಲರೂ ಡಿಪೆಂಡೆಂಟೆ. ಯಾರೋ ಒಬ್ಬ 4-5 ಜನ ಒಂದು ಊರಲ್ಲಿ ಅವ ಇಂಡಿಪೆಂಡೆಂಟ್, ಇಲ್ಲಿ ಡಿಪೆಂಡೆಂಟ್ ಅಲ್ಲದವ ಅಂತ, ಪ್ರಧಾನ ಡಿಪೆಂಡೆಂಟ್ ಅದರ ವಿರೋಧವಾದಾಗಿ ಬಂತು. ನಾವು ಅದನ್ನು ತಗೊಂಡು ಸ್ವಾತಂತ್ರ್ಯ ಹೇಳಿದ್ರೆ ಇಂಡಿಪೆಂಡೆಂಟ್ ಎನ್ನುವುದರಿಂದಾಗಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ ಹೇಳಿದ್ರೆ ಇಂಡಿಪೆಂಡೆನ್ಸಿ ಇಲ್ಲ ಎನ್ನುವ ಅರ್ಥ ಮಾಡಿಬಿಟ್ಟೆವು. ಆ ಪ್ರಕರಣ ಎಲ್ಲಿ ಬಂದದ್ದು ಹೇಳಿದ್ರೆ ರಕ್ಷಣೆಯ ವಿಚಾರದಲ್ಲಿ ಬಂದ ಪ್ರಕರಣ. ಸಣ್ಣದಿರುವಾಗ ತಂದೆ ನೋಡಬೇಕು, ಪ್ರಾಯಕ್ಕೆ ಬಂದಾಗ ಗಂಡ ನೋಡಬೇಕು, ತಕ್ಷಂತಿ ಸ್ಥವೀರೇ ಪುತ್ರ, ಮುಪ್ಪಾದಾಗ ಮಕ್ಕಳು ನೋಡಬೇಕು. ರಕ್ಷಣೆಯ ವಿಷಯದಲ್ಲಿ ಅವಳಿಗೆ ಸ್ವಾತಂತ್ರ್ಯ, ತನ್ನದೇ ಆದಂತಹ ತಂತ್ರ ಟೆಕ್ನಾಲಜಿ ಇಲ್ಲ ಅಂತ ಊಹಿಸಿಕೊಳ್ಳಿ. ಬಹಳ ಮನು ಬರೆಯುವಾಗ ಇಡೀ ಜಗತ್ತೇ ಕಾಡುಮಯವಾಗಿತ್ತು. ನಾಡು ಮಾಡಿದವ ದೊಡ್ಡ ಜನ, ಈಗ ಕಾಡು ಕರೆದ್ರೆ ದೊಡ್ಡ ಜನ ಅಲ್ಲ, ಆಗ ಕಾಡು ಕರೆದ್ರೆ ದೊಡ್ಡ ಜನ, ಯಾಕೆ ನಾಡು ಆಗಬೇಕು, ನಾಡೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಕಾಡನ್ನು ಸಾಗಿ ಒಬ್ಬ ಆತಿಕೆಗೆ ಹೋಗ್ಲಿಕ್ಕೆ ಆಗ್ತದ? ಈಗಲೂ ಆಗುವುದಿಲ್ಲ. ಹಾಗಾಗಿ ನಿರ್ಭಯ ಮುಂತಾದಂತಹ ಪ್ರಕರಣಗಳಾದದ್ದು ಅದರಿಂದಲೇ, ಅದಕ್ಕೆ ಬೇಕಾದಂತಹ ಕಾನೂನು ಬಂದು ಅದರಿಂದ. ಈಗಲೂ ಅಬಲೆಯೇ ಆ ದೃಷ್ಟಿಯಿಂದ ಹೇಳಿದಂತಹ ಮಾತು. ಇಲ್ಲದಿದ್ದರೆ ಎತ್ರ ದಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎಲ್ಲಿ ದೇವರು, ಅದೇ ಮನು ಹೇಳಿದಂತಹ ಮಾತು, ಎಲ್ಲಿ ಮಹಿಳೆಯರು ಪೂಜಿಸಲ್ಪಡ್ತದೋ ಅಲ್ಲಿ ದೇವತೆಗಳೆಲ್ಲ ಕುಡಿದಾಡ್ತಾರೆ ಖುಷಿಯಲ್ಲಿ ಅಂತ, ಸಂತೋಷದಲ್ಲಿ ಅಂತ. ಅಂತಹ ಆ ಹಿಂದೂ ಧರ್ಮದ ಕುರಿತಾಗಿ ನೇತಾರನಾಗಿ ನಮ್ಮಲ್ಲಿ ಕಂಡುಬಂದವರು ಎಂ ಬಿ ಪುರಾಣಿಕರು. ಆದ್ದರಿಂದ ಎಂ ಬಿ ಪುರಾಣಿಕರ ಬಗ್ಗೆ ನಾನು ಹೇಳೋದು, ಕರ್ಮತಃ ಅವರು ಪುರಾಣಿಕರು, ಬ್ರಾಹ್ಮಣರಾಗಿಯೇ ಉಳಿದವರು, ಗುಣದಲ್ಲಿಯೂ ಬ್ರಾಹ್ಮಣರು. ಹಾಗಾಗಿ ಗುಣ ಕರ್ಮ ವಿಭಾಗ ಹೇಳಿದ್ರೆ ಗುಣದಲ್ಲಿಯೂ ಕರ್ಮದಲ್ಲಿಯೂ ಬ್ರಾಹ್ಮಣರಾಗಿರತಕ್ಕಂತಹ ಎಂ ಬಿ ಪುರಾಣಿಕರು ಈ ಸನ್ಮಾನಕ್ಕೆ, 100ನೆಯ ಈ ಸನ್ಮಾನಕ್ಕೆ ಯೋಗ್ಯರು. ಆದ್ದರಿಂದ ಅವರು ಆರಂಭಿಸಿದೆ ಉದಾರ ಚರಿತಾನ ಅಂತ ವಸುದೈವ ಕುಟುಂಬಕಂ ಅಂತ ಮಾತು ಉಂಟು. ದೊಡ್ಡ ಉದಾರವಾದಂತಹ ಚಾರಿತ್ರ್ಯ ಇದ್ದವರಿಗೆ ಈ ಲೋಕವೇ ಕುಟುಂಬ. ಲೋಕದಲ್ಲಿ ಬ್ರಾಹ್ಮಣರು ಇರ್ತಾರೆ, ಬ್ರಾಹ್ಮಣೇತರರು ಇರ್ತಾರೆ, ದಲಿತರು ಇರ್ತಾರೆ, ಪ್ರಾಣಿಗಳಿರ್ತದೆ, ಪಕ್ಷಿಗಳಿರ್ತದೆ. ಎಲ್ಲವನ್ನು ಸಮತಾವಾದದಿಂದ, ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ, ಸಮ ಹೇಳಿದ್ರೆ ಅಲ್ಲಿ ದೇವರು ಅಂತರ್ಥ, ನಾಯಿಯಲ್ಲೂ ದೇವರನ್ನೇ ಕಾಣುವವರು, ಅಂತಹ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಯಾಗಿ ಇರೋದ್ರಿಂದ ಬರೀ ಬ್ರಾಹ್ಮಣರಿಗೆ ಅವರು ನಾಯಕ ಅಲ್ಲ, ಬ್ರಾಹ್ಮಣರಿಗೆ, ಬ್ರಾಹ್ಮಣೇತರರಿಗೆ, ಹಿಂದೂ ಧರ್ಮಕ್ಕೆ, ಇಡೀ ಭಾರತಕ್ಕೆ ಒಬ್ಬರು ನಾಯಕರಾಗಿ ನಮ್ಮ ಮುಂದೆ ಇರುವವರು ಎಂ ಬಿ ಪುರಾಣಿಕರು. ಆ ದೃಷ್ಟಿಯಿಂದಾಗಿ ಅವರಿಗೆ ಸನ್ಮಾನ ಮಾಡಬೇಕು ಎನ್ನುವಂತಹ ರೀತಿಯಲ್ಲಿ ನನ್ನ ಚಿತ್ತಕ್ಕೆ ಅವರು ಹೊಳೆದದ್ದು. ಅದು ದೇವರ ಚಿತ್ತ, ಯಾಕೆಂದರೆ ಅತ್ಯಂತ ಶ್ರದ್ಧೆಯಿಂದ ಕೆ ಪಿ ವೆಂಕಟೇಶ್ ಅವರು ಈ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ತಂದೆ ಬರೆದದ್ದು 100 ಮಾತ್ರ, 100 ತಂದೆ ಮರಣಶಾಸನ ಮುಗಿಯಿತು, ಇನ್ನು 5 ಸೇರಿಸ್ತೇನೆ ಹೇಳಿ, ಇನ್ನೊಂದು ಕನಿಷ್ಠ 5 ಲಕ್ಷ ಖರ್ಚು ಮಾಡ್ತೇನೆ ಅಂತ ಹೊರಟಿದ್ದಾರೆ ಅವರು. ಆದ್ದರಿಂದ ಇಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂತಹ, ಮನಸ್ಸುಳ್ಳತಕ್ಕಂತಹ ವೆಂಕಟೇಶ ಮೂರ್ತಿಯವರಿಗೆ ಯೋಗ್ಯ ಒಬ್ಬರು ಸನ್ಮಾನ್ಯರು ಸಿಕ್ಕಿದ್ದಾರೆ. ಆದ್ದರಿಂದ ಈ ಸನ್ಮಾನ ಎನ್ನುವುದು ಶಾರದೆಯ ಚಿತ್ತಕ್ಕೆ ಬಂದಿದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಬೇಡ. ಆದ್ದರಿಂದ ನಾವೆಲ್ಲ ದೇವರಲ್ಲಿ ಕೇಳುವುದು, ಎಂ ಬಿ ಪುರಾಣಿಕರಂತಹ ನೇತಾರ ನಮಗೂ ಬೇಕು. ಆದ್ದರಿಂದ ದೇವರು ನಮ್ಮ ಅವರನ್ನು ಪ್ರೀತಿಸುವಂತಹ ಪ್ರತಿಯೊಬ್ಬನು ಒಂದು ಸ್ವಲ್ಪ ಸ್ವಲ್ಪ ಅವನದ್ದಾದಂತಹ ಪುಣ್ಯವನ್ನು, ಅವನದ್ದಾದಂತಹ ಆಯುಷ್ಯವನ್ನು ಕೊಡುವ ಮೂಲಕವಾಗಿ ಎಂ ಬಿ ಪುರಾಣಿಕರು ಇನ್ನಷ್ಟು ವರ್ಷ ಬದುಕಲಿ, ಆ ಮೂಲಕವಾಗಿ ಇನ್ನಷ್ಟು ಒಳ್ಳೆಯ ಕೆಲಸ ಈ ಲೋಕದಲ್ಲಿ ಆಗಲಿ, ಅವರ ನೇತೃತ್ವ ಎನ್ನುವುದು ಸಾರ್ಥಕ್ಯವನ್ನು ಪಡೆಯಲಿ, ಆ ಮೂಲಕ ಅವರ ಜನ್ಮ ಸಾರ್ಥಕವನ್ನು ಪಡೆಯಲಿ ಅಂತ ಆರಾಧ್ಯಮೂರ್ತಿಯಾದಂತಹ ಕಟೀಲಿನ ದುರ್ಗಾಪರಮೇಶ್ವರಿಯಲ್ಲಿ ಪ್ರಾರ್ಥಿಸ್ತಾ, ವೆಂಕಟೇಶ ಮೂರ್ತಿಯವರಿಗೂ ಸಹ ಆಯುರಾರೋಗ್ಯವನ್ನು ಕೊಡಲಿ ಅಂತಲೂ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಗದಂಬಾರ್ಪಣ ಮಸ್ತು. ಯಾಕಂದರೆ ಪ್ರೊಫೆಸರ್ ಪುರಾಣಿಕರು ಯಾವುದೇ ಅವರ ಉದ್ಯಮ ಇರ್ಬೋದು ಪ್ರಾರಂಭ ಮಾಡಬೇಕಾದ್ರೆ ಶ್ರೀ ಕ್ಷೇತ್ರ ಕಟೀಲಿಗೆ ಹೋಗ್ತಾರೆ, ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಪ್ರಸಾದ ತಗೊಂಡು ಬರ್ತಾರೆ. ಅದರಿಂದ ಕಳೆದ 30 ವರ್ಷಗಳಲ್ಲಿ ಏನೆಲ್ಲ ಅವರನ್ನು ಪ್ರಾರಂಭ ಮಾಡಿದ್ದಾರೆ ಅದೆಲ್ಲ ಕೂಡ 100% ಸಕ್ಸಸ್. ಇದರ ಹಿಂದೆ ಆ ಒಂದು ದೇವಿಯ, ಅವರು ನಂಬಿದಂಥ ಎಲ್ಲ ಆ ದೇವರುಗಳ ಎಲ್ಲ ಹಿರಿಯರ ಆ ಒಂದು ಆಶೀರ್ವಚನ ಖಂಡಿತ ಇದೆ ಎನ್ನುವಂಥ ಒಂದು ಮಾತನ್ನು ಹೇಳುತ್ತಾ ನಮ್ಮ ಜೊತೆ ಉಪ
ಸಂತಸಿರುವಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಕಲ್ಕೂರ ಪ್ರತಿಷ್ಠಾನದ ಸ್ಥಾಪಕ ಅಧ್ಯಕ್ಷರು ಶಾರದಾ ವಿದ್ಯಾ ಸಂಸ್ಥೆಗಳ ಕಾರ್ಯದರ್ಶಿಯಾದಂತ ಶ್ರೀಯುತ ಎಸ್ ಪ್ರದೀಪ್ ಕಲ್ಕೂರ್ ಅವರಿಂದ ಅತಿಥಿಯ ನುಡಿಗಾಗಿ ಅವರನ್ನ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಓಂ ಶ್ರೀ ಮಂಜುನಾಥಾಯ ನಮಃ ವಸುದೇವ ಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀ ಗುರುಭ್ಯೋ ನಮಃ ತಾಯಿ ಶಾರದೆಯ ಈ ದಿವ್ಯ ಸಾನ್ನಿಧ್ಯದಲ್ಲಿ ಕಟೀಲು ತಾಯಿಯ ಅನುಗ್ರಹದೊಂದಿಗೆ ಮಂಜುನಾಥನ ಈ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದ್ರಾವಿಡ ಬ್ರಾಹ್ಮಣ ಅಸೋಸಿಯೇಷನ್ ನಮ್ಮ ಮಾತೃಸಂಸ್ಥೆ ಅದರ ಪರಿಪೂರ್ಣವಾದಂಥ ಒಂದು ಸಾತ್ವಿಕ ಶಕ್ತಿಯ ಪ್ರತಿರೂಪವೇ ಎನ್ನುವಂಥ ನೆಲೆಯ ನನಗೆ ವೈಯಕ್ತಿಕವಾಗಿ ಹಿರಿಯಣ್ಣನ ಸ್ಥಾನ ಮಜೂರು ಭೂವರಹ ಪುರಾಣಿಕರು ದಂಪತಿಗಳಿಗೆ ಪುರಾಣಿಕರಿಗೆ ರಜತ ಪೀಠದ ಧಾರಣಾ ಸಮಾರಂಭದ ಒಂದು ಅಭೂತಪೂರ್ವವಾದಂತಹ ಸಮಾರಂಭ ಮನಸ್ಸು ತುಂಬಿ ಬಂದದ್ದು ನನಗೆ ಪುರಾಣಿಕರಿಗೆ ಕಿರೀಟ ಧಾರಣೆ ಅಂತ ಹೇಳುವ ನೆಲೆಯಲ್ಲ ನಿಸ್ಪೃಹವಾಗಿ ನಮ್ಮ ತುಳುನಾಡು ನಾವೆಲ್ಲ ತುಳುನಾಡಿನವರು ವೆಂಕಟೇಶ್ ಮೂರ್ತಿಯವರೇ ಇಲ್ಲಿ ಒಂದು ಮಾತಿದೆ ಎಡ್ಡ ಮದಿಪ್ಪು ಮತ್ತು ಉಡಲ್ದ ಮದಿಪ್ಪು ಅಂತ ತುಳುವಿನಲ್ಲಿ ಹೇಳ್ತಾರೆ ಒಳ್ಳೆಯ ಮಾತನ್ನು ಯಾರೂ ಆಡಬಹುದು ಆದರೆ ಅಂತರಾಳದಿಂದ ನಾಭಿಯಿಂದ ಹೇಳ್ತಾರಲ್ಲ ಅಂತರಾಳದಿಂದ ಆ ಬಯಕೆಯನ್ನು ಭಗವಂತನಿಗೆ ಸಮರ್ಪಿಸಿದ ರೀತಿಯಲ್ಲಿ ನೀವು ಮಾಡಿದ ಪ್ರಸ್ತಾವನೆ ಉಂಟಲ್ಲ ನಾವು ಧನ್ಯರು ಈ ಸನ್ಮಾನ ಅದು ಧನ್ಯ ಅಂತ ನಾನು ಭಾವಿಸ್ತೇನೆ ಯಾವುದೇ ಕಪಟ ಇಲ್ಲ ಅದರಲ್ಲಿ ಯಾವುದೇ ಕಪಟ ಇಲ್ಲ ನಾನು ನಮ್ಮ ಕಚೇರಿಯೊಳಗೆ ನಾವೆಲ್ಲ ಕುಳಿತುಕೊಂಡು ಸಂವಾದ ಮಾಡ್ತಾ ಇರುವಾಗ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮಾತನ್ನು ಕೇಳ್ತಾ ಹೋದೆ ಒಂದಷ್ಟು ಜೀವನಾನುಭವದ ಸಂತೋಷ ಅಥವಾ ಆ ಒಂದು ಸಂದರ್ಭ ನನ್ನ ಪಾಲಿಗಾಯಿತು ಅಂತ ನಾನು ಭಾವಿಸ್ತೇನೆ ನೀವು ನೆನೆಸ್ಬೋದು ಇದೇನು ವೆಂಕಟೇಶ್ ಮೂರ್ತಿಯವರ ಬಗ್ಗೆ ಅಭಿನಂದನೆ ಮಾಡ್ತಾ ಇದ್ದಾರೆ ಪ್ರದೀಪ್ ಕಲ್ಕೂರು ಅಂತ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದ್ರೆ ಯಾವ ಮೂಲದಿಂದ ಈ ಒಂದು ಸತ್ ಸನ್ನಿವೇಶ ನಮಗೆ ಪ್ರಾಪ್ತವಾಯಿತು ಅಂತ ಹೇಳುವಂಥ ನೆಲೆಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾವ ಮೂಲದಿಂದ ಎಲ್ಲಿಂದ ಬಂತು ನಾವು ಕಾಶಿಗೆ ಹೋಗ್ತೇವೆ ಅಥವಾ ಗಂಗಾ ನದಿಗೆ ಹೋಗಿ ಬರುವಾಗ ಗಂಗಾ ತೀರ್ಥವಂತ ಇರ್ತೇವೆ ನೀರು ನಮಗೆ ಇಲ್ಲಿ ಎಲ್ಲ ಕಡೆಯಲ್ಲೂ ಸಿಗ್ತದೆ ಎಲ್ಲ ಕಡೆಯುವುದು ತೀರ್ಥವೇ ಅದರಲ್ಲಿ ಯಾವುದು ಕಡಿಮೆ ಅಂತ ಪ್ರಶ್ನೆ ಅಲ್ಲ ಯಾವ ಮೂಲದಿಂದ ಬಂತು ಯಾವ ಮೂಲದಿಂದ ಈ ರಜತ ಪೀಠ ಅದು ಇಲ್ಲಿಗೆ ಪ್ರಾಪ್ತವಾಯಿತು ಕವಿಗಳು ಹೇಳಿದಾರಲ್ಲ ಇಳಿದು ಬಾ ತಾಯ ಇಳಿದು ಬಾ ಹರನ ಜಡೆಯಿಂದ ಅಂತ ಹೇಳ್ತಾರಲ್ಲ ಅದು ಎಲ್ಲಿಂದ ಬಂತು ಅಂತ ಹೇಳುವಂಥದ್ದು ನೆಲೆಯಲ್ಲಿ ನಿಮ್ಮ ಜೀವನಾನುಭವ ನಿಮ್ಮ ಕುಟುಂಬದ ಆ ಪರಂಪರೆ ನಿಸ್ಪೃಹವಾದ ನಿಮ್ಮ ಮಾತು ಎಲ್ಲಿಂದ ಬಂತು ನನಗೆ ನಮಗೆ ಸಂಪತ್ತು ಗೊತ್ತಿಲ್ಲ ಅದು ನಮ್ಮಪ್ಪ ಹೀಗೆ ಅದು ಆ ಭಾಷೆಯ ಸೊಗಡು ಅಲ್ವಾ ಜಯರಾಮ್ ಭಟ್ರೆ ಅದೇ ಬಹಳ ಅದು ಕೇಳುವಾಗ ಮಾಸ್ಟರ್ ಹಿರಣ್ಣಯ್ಯನವರ ನೆನಪಾಯಿತು ನನಗೆ ಮತ್ತೆ ನೋಡ್ಲಿಕ್ಕೆ ಹೋದರೆ ಅದೇ ಕುಟುಂಬದ ಬಂಧುಗಳು ಎಸ್ ಎಲ್ ಭೈರಪ್ಪನವರ ಸನಿಹದ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎರಡು ಮೂರು ದಿವಸ ಇದ್ದರು ಅವರು ಅನುಭವ ಆಯಿತು ಮತ್ತೆ ನೋಡ್ಲಿಕ್ಕೆ ಹೋದರೆ ಅದೇ ಅವರು ಹೊಯ್ಸಳ ಕರ್ನಾಟಕದ ಪರಂಪರೆಯವರವರು ವಿಶ್ವೇಶ್ವರಯ್ಯನವರನ್ನು ನಾವು ನೋಡಲಿಲ್ಲ ಆದರೆ ಅದೇ ಪರಂಪರೆಯಿಂದ ಬಂದವರವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದವರವರು ಮೊನ್ನೆ ತಾನೇ ನಿವೃತ್ತಿ ನಮ್ಮಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿಂದ ವರ್ಗಾವಣೆಯಾದಂಥ ರೂಪೇಶ್ ಸಿಂಧೂರಿ ಅವರು ಅದೇ ಪರಂಪರೆಯವರು ಅದೇ ಪ್ರದೇಶದವರು ಅಂದರೆ ಆ ಪ್ರದೇಶಕ್ಕೆ ಹಾರ್ನಳ್ಳಿ ರಾಮಸ್ವಾಮಿಯಿಂದ ಮೊದಲುಗೊಂಡು ಆ ಒಂದು ಪ್ರದೇಶದಲ್ಲಿರುವಂಥ ಕೃಷಿ ಸಂಸ್ಕೃತಿಯೊಂದಿಗೆ ಋಷಿ ಸಂಸ್ಕೃತಿಯ ಪ್ರತೀಕ ರೂಪದಂತೆ ಕಂಡವರು ನನಗೆ ಮತ್ತಾರಲ್ಲ ಅದು ವೆಂಕಟೇಶಮೂರ್ತಿಯವರು ಬಂಧುಗಳೇ ಅವರ ಮಾತು ಅವರು ಎಷ್ಟು ಸಂತೋಷ ಪಡ್ತಾ ಇದ್ರು ಅಂತ ಹೇಳಿದರೆ ಪುರಾಣಿಕರಿಗೆ ನಾನು ರಜತ ಪೀಠವನ್ನು ಧರಿಸುವಂಥ ಸಂದರ್ಭ ಆಸಣ್ಣರು ನನಗೆ ಅದನ್ನು ಪ್ರಾಪ್ತ ಮಾಡಿದರು ನನ್ನ ಜೀವನದ ಅವರು ಹೇಳುವಾಗ ಅವರಿಗೆ ಮನಸ್ಸಿನ ಒಳಗಿನಿಂದ ಸಂತೋಷ ಉಕ್ಕಿ 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 ಜೀವನಾನುಭವ ಹೊಸ ವಿಚಾರಗಳು ಹೊಸ ಜನರಿಂದ ನಮಗೆ ಪ್ರಾಪ್ತವಾಗ್ತದಂತೆ ಇದನ್ನು ಕಲಿಸಿಕೊಟ್ಟವರು ಮತ್ತಾರಲ್ಲ ವೆಂಕಟೇಶ್ ಮೂರ್ತಿಯವರೇ ನಾನು ವಿದ್ಯಾರ್ಥಿಗಾಗಿದ್ದಾಗ ಹೋರಾಟದ ಭೂಮಿಕೆಯಲ್ಲಿದ್ದಾಗ ಆವಾಗ ನಮಗೆ ಗುರುಗಳಾಗಿದ್ದವರು ನೇರ ಅಲ್ಲದಿದ್ದರು ಪುರಾಣಿಕರಂಥವರು ಲೀಲಾ ಉಪಾಧ್ಯಾಯರಂಥವ್ರು ಇಂಥವರೆಲ್ಲ ನಾವು ಅದರ ನಂತರದ
तलेमारनवर इवत समीर पुराणिक नर तलेमारनवर आव नावेल वर्थद आव प्रजासत्तात्मक नेल संविधान रक्षण होराट भूमिकेल तक क्षण नमें रक्षण को व्यवस्थेल प्रेरणे को रक्षण व्यवस्थेल आगदी इवती तनक शारदा विद्यालय इधर स्थापने इधर मुंदरिक भाग दूरदर्शित्व निवृत्तिया नर वानप्रस्थ अरे मनुष्य हेगे अंत तोर्पड़वर रीति इवतु समाज के वो समुदाय के व्यासंस्थे सीमित खंडित सीमित एंटूवे सहस्र व्यार्थी कलता नावे अनुभव जयराम भट्रीरबे असंडर नावेल मुंभगदे प्रांशुपाल वर्गदूर नम इध्यापक बंधुद्वर अथवा विश्वविद्यालय परिषत् पदाधिकारी एस के डी पिया पदाधिकारी अध्यक्ष ना बेद बंद रीति नगर के भूषण प्रायवायतुसंस्थे व्यासंस्थे संस्थे अनुकतिया ने कालीड़ता मुद्दे मुद्दे हूँ शिक्षण अंतु अंक यंत्र नम मकड़ परवर्त संस्कारयुक्त गृहस्थर गृहिणीर साधक श्रेष्ठर समाज के सुसंस्कृत चौकटे कोरीपाठन हाकिकोट बुनदी हाकिकोट संस्थे अब शारदा समूह व्यासंस्थे अदे कारणीभूत वर्थद मुखंडत्व ने प्रोफेसर एम बी पुराणिक भाला सतोष ना अर्थसकु ಹೌದು ಶಿಕ್ಷಣ ವಾಣಿಜ್ಯಕರಣವಾಗಿದೆ ಶಿಕ್ಷಣ ಅಂಕಗಳಿಸುವ ಯಂತ್ರವಾಗಿದೆ ಮೊನ್ನೆ ಮೊನ್ನೆ ಪುರಿ ಶಂಕರಾಚಾರ್ಯರು ಬಂದಾಗ ಹೇಳಿದಂತ ಒಂದು ಮಾತು ತಲೆಗೆ ಅವರ ಪ್ರಶ್ನೋತ್ತರದ ನೆಲೆಯಲ್ಲಿ ಚತುನ್ಮಾಯ ಪೀಠದಲ್ಲಿ ಒಂದು ಪೀಠ ಪುರಿ ಜಗದ್ಗುರು ಶಂಕರಾಚಾರ್ಯರು ಇಲ್ಲಿ ಬಂದವರು ಮಂಗಳೂರಿನಲ್ಲಿ 2 ದಿನ ನೆಲೆಯಾಗಿದ್ದರು ನಾವು ಸಾರ್ವಜನಿಕ ನೆಲೆಯಲ್ಲಿ ತುಳುನಾಡ ಪೌರ ಸನ್ಮಾನ ಅಂದ್ರೆ ತುಳು ಅಂತ ಹೇಳುವಂತದ್ದು ನಮ್ಮ ಅಸ್ಮಿತೆ ಅದು ನಮ್ಮ ಅಸ್ಮಿತೆ ಅದು ಕನ್ನಡ ತುಳು ಕೊಂಕಣಿ ಕೊಡವ ಬ್ಯಾರಿ ಮಲಯಾಳ ತಮಿಳು ತೆಲುಗು ಮರಾಠಿ ಪಾಲಿ ಎಲ್ಲ ನಮ್ಮ ಮಾತೃ ಸಂಸ್ಕೃತಿ ಇದ್ದುಕೊಂಡು ಇಲ್ಲೇ ಬೇಕಾದರೆ ಹಲವು ಭಾಷೆಗಳನ್ನು ಕನ್ನಡದಲ್ಲೂ ಬೇರೆ ಹವ್ಯಕ ಕನ್ನಡ ಕೋಟಕನ್ನಡ ಬೇರೆ ಬೇರೆ ನಿಮ್ಮದು ಒಂದು ಕನ್ನಡವೇ ಇದ್ದುಕೊಂಡು ಸಾರ್ವಜನಿಕ ನೆಲೆಯಲ್ಲಿ ನಾವು ತವಳವ ಜೀವನ ಸಂಸ್ಕೃತಿಯಲ್ಲಿ ಬದುಕನ್ನು ಕಟ್ಟಿಕೊಂಡವರು ನಾವು ಎಂಚವಲ್ಲರು ಸೌಖ್ಯಾತ್ತ ಉಡಲ್ದ ಧ್ವನಿ ಅಂತ ಹೇಳಿದಲ್ಲ ಅದು ಆ ಅಂತರಾಳದ ಧ್ವನಿ ದೈವ ಬಂದು ಕಣಕ್ಕೆ ಇಂದಾಗ ಅದು ಸತ್ಯಕ್ಕೆ ಸರಿಯಾಗಿ ಅದು ಮಾತನ್ನು ಹೇಳುತ್ತದೆ ಮಂಜುನಾಥ ದೇವರನ್ನು ತೋರಿಸಿ ನಾಲಿಗೆಯನ್ನು ತೋರಿಸಿ ನಮ್ಮನ್ನಾದರೆ ಹೀಗೆ ಸಂಬೋಧಿಸುತ್ತದೆ ಕ್ಷಾತ್ರ ಶಕ್ತಿಯವರನ್ನಾದರೆ ಅದು ಕರ್ಸಲೆಯಿಂದ ಪ್ರತಿನಿಧೀಕರಿಸುತ್ತದೆ ಒಂದು ವಿಶಿಷ್ಟ ಸಂಸ್ಕೃತಿ ಇದು ದೇವತಾರಾಧನೆ ದೈವಾರಾಧನೆ ಜೊತೆಗೆ ಪೂಜ್ಯ ಪೇಜಾವಶಿಗಳು ಯಾವಾಗಲೂ ಹೇಳ್ತಿದ್ದ ಮಾತು ಋಷಿ ಸಂಸ್ಕೃತಿ ಅದು ಇರಬೇಕಾದರೆ ಕೃಷಿ ಸಂಸ್ಕೃತಿ ಅದು ಗಟ್ಟಿಯಾಗಿರಬೇಕು ಅಂತ ಹೇಳುವಂತದ್ದು ಬಹಳ ಅದ್ಭುತವಾದ ಮಾತು ಸೀಮೋಲ್ಲಂಘನದ ನೆಲೆಯಲ್ಲೂ ಹಾಗೆ ಬದುಕಿನ ಉನ್ನತೀಕರಣದ ನೆಲೆಯಲ್ಲೂ ಹಾಗೆ ಬಹುಶಃ ಆಸನ್ನರು ಬಹಳ ಚೆನ್ನಾಗಿ ಎಲ್ಲವನ್ನು ಇಲ್ಲಿ ವಿಶ್ಲೇಷಣೆ ಮಾಡಿದರು ಅವರು ವಿದ್ವತ್ತು ಎಲ್ಲವನ್ನು ಕಲಿತವರು ನಾನು ತಂತ್ರಜ್ಞಾನದ ವಿದ್ಯಾರ್ಥಿ ಇಂಜಿನಿಯರಿಂಗ್ ಪದವೀಧರ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿರಬಹುದು ಕನ್ನಡದ ರನ್ನ ಪಂಪ ಜನ್ನ ಅದು ಯಾವುದು ಗೊತ್ತಿಲ್ಲ ಆದರೆ ಭೈರಪ್ಪನವರ ಕಾದಂಬರಿಗಳನ್ನು ಓದಿದವ ಶಿವರಾಮ ಕಾರಂತರ ಕಾದಂಬರಿಗಳನ್ನು ಓದಿ ಪ್ರೇರಿತನಾದವ ಅಷ್ಟೇ ಅದನ್ನು ಜಾಸ್ತಿ ಗೊತ್ತಿಲ್ಲ ಆದರೂ ಸ್ವಚ್ಛವಾದಂತ ಶುದ್ಧವಾದಂತ ಸ್ಪಷ್ಟವಾದಂತ ವ್ಯಾಕರಣಬದ್ಧವಾದಂತ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲ್ತರು ಮಾತಿನ ಶಕ್ತಿ ನಮಗೆ ಈ ಭೂಮಿಯಲ್ಲಿ ಬಂದದ್ದು ತವಳುನಾಡಿನಲ್ಲಿ ಬಂದದ್ದು ನಮ್ಮ ವಿಶಿಷ್ಟ ಕಲಾ ಭೂಮಿಗೆ ಆದ ಯಕ್ಷಗಾನದಿಂದ ವೆಂಕಟೇಶ್ ಮೂರ್ತಿಯವರು ಯಕ್ಷಗಾನದಿಂದ ಅದು ನಮಗೆ ಬದುಕನ್ನು ಮೌಲ್ಯ ಶಿಕ್ಷಣದ ಜೊತೆಗೆ ಮುಂದಕ್ಕೆ ಹೋಗಲಿಕ್ಕೆ ಅದು ನಮಗೆ ಅವಕಾಶ ಕೊಟ್ಟಿತು ಆವಾಗ ಯಕ್ಷಗಾನದ ಅಂದ್ರೆ ಬದುಕಿನಲ್ಲೂ ಹಾಗೆ ಸೀಮೋಲ್ಲಂಘನ ಹೌದು ಇಂತದೆಲ್ಲ ನಾವು ಪಾರಂಪರಿಕ ಶಿಕ್ಷಣ ಪದ್ಧತಿಯಿಂದ ಗುರುಕುಲ ಪದ್ಧತಿಯಿಂದ ಬ್ರಿಟಿಷರು ಹಾಕಿಕೊಟ್ಟಂತ ಕ್ರಮದ ಪ್ರಕಾರ ಮೆಕಾಲೆ ಶಿಕ್ಷಣಕ್ಕೆ ಬಂತು ಮೆಕಾಲೆ ಶಿಕ್ಷಣ ನಂತರ ಇಂಗ್ಲಿಷ್ ಮಾಧ್ಯಮದ ಭ್ರಮೆ ನಮ್ಮಲ್ಲಾಯಿತು ನನ್ನ ಮಕ್ಕಳನ್ನು ಸೇರಿಕೊಂಡಂತೆ ನಾವು ಹೊರತು ಅಂತ ನಾವೇನು ಭಾಷಣ ಮಾಡುವಂಥದ್ದಿಲ್ಲ ಆದರೆ ಅದರ ಜೊತೆಗೆ ಸಂಸ್ಕೃತಿಯನ್ನು ಕೊಡುವಂಥ ವ್ಯವಸ್ಥೆ ಅದು ಮೊನ್ನೆ ಪುರಿ ಶಂಕರಾಚಾರ್ಯರು ಹೇಳಿದ ಮಾತು ಹಾಗೆ ಸಂಸ್ಕಾರ ಇಲ್ಲ ಶಿಕ್ಷಣದಲ್ಲಿ ಮೌಲ್ಯ ಇಲ್ಲ ಮೌಲ್ಯ ಶಿಕ್ಷಣಗಳು ಇಲ್ಲ ಹೌದು ಇಲ್ಲ ಹೌದು ಇಲ್ಲ ಎನ್ನುವ ಕೊರಗಿಗೆ ಅವರು ಕೊಟ್ಟಂಥ ಉತ್ತರ ಇವತ್ತು ಮೌಲ್ಯ ಶಿಕ್ಷಣ ಬದುಕಬೇಕಾದದ್ದು ಶಾಲಾ ಕಾಲೇಜುಗಳು ಹೌದು ಇರಬೇಕು ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ನಮ್ಮ ಅದೃಷ್ಟ ಆ ದೃಷ್ಟಿಯಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಮೋದಿಯವರು ಅದು ಮುಂದಕ್ಕೆ ಸರಿಯಾದೀತು ಆದರೆ ಅದು ಆಗಬೇಕಾದದ್ದು ಮನೆಯಲ್ಲಿ ತದನಂತರದ ಗುರುಕುಲಗಳಲ್ಲಿ ಅಂದರೆ ಸಮಾಜ ಮುಖ್ಯದ ಜೀವನ ಧರ್ಮದಲ್ಲಿ ಅಂತ ಶಿಕ್ಷಣದಲ್ಲೂ ನಮ್ಮ ಪ್ರಯೋಗ ಯಶಸ್ವಿ ಆಗಿದೆ ಆದರೆ ಸಮಾಜದ ಒಂದು ನೆಲೆಯಲ್ಲಿ ನಮ್ಮ ಈ ತವಳುವ ಜೀವನದ ಸಂಸ್ಕೃತಿ ಉಂಟು ನೋಡಿ ಅದು ನಮಗೆ ಸಂಸ್ಕಾರವನ್ನು ಕೊಟ್ಟದ ಪ್ರತಿಫಲವೇ ಇವರು ಪುರಾಣಿಕರಂತಹ ನಮಗೆ ಮುಖಂಡತ್ವದ ಒಂದು ರೀತಿಯ ಆ
ಅನುಗ್ರಹ ದೇವರು ಕೊಟ್ಟ ಅನುಗ್ರಹ ಅಂತ ನಾನು ಭಾವಿಸುತ್ತೇನೆ ಅನುಗ್ರಹ ಅಂತ ಭಾವಿಸುತ್ತೇನೆ ಇವತ್ತು ಈ ನೆಲೆಯಲ್ಲಿ ನಾನು ನಿಮ್ಮ ಮುಂದೆ ಅದನ್ನು ಹೇಳುವಂತದ್ದು ಏನು ವಿಚಾರಗಳಿಲ್ಲ ಬಹಳ ಬಹಳ ಸಂತೋಷವಾದದ್ದು ನನಗೆ ನೀವು ಅಲ್ಲಿ ಹೇಳ್ತಾ ಹೇಳ್ತಾ ಇರುವ ಹಾಗೆ ಒಂದು ಕಿನ್ನಿ ಉದಾಹರಣೆಯನ್ನು ಕೊಂಡ ಅವು ತಪ್ಪ ಬಂದು ಅದನ್ನ ಪಾತೆರಡೊಂಗೆ ಬರ್ತಂದು ದೊಡ್ಡ ದೊಡ್ಡದಂತ ಅರಸಿಕೆರೆ ಪ್ರದೇಶದಲ್ಲಿ ಸಾವಿರಾರು ತೆಂಗಿನ ಮರಗಳು ಇರುವಂಥ ಸಾಹುಕಾರರ ಬಗೆಯಲ್ಲಿ ಅವರು ಒಬ್ಬರು ನೂರಾರು ಎಕರೆ ರಾಗಿ ಬೆಳೆಯುವಂಥ ಸಂಸ್ಕೃತಿಯಲ್ಲಿ ಇದ್ದವರು ಅವರು ರಾಗಿ ಮುದ್ದೆ ಅಂತ ಹೇಳಿದರು ಹಾಗಾಗಿ ಅವರಿಗೆ ನಮ್ಮ ದಯಾನಂದ ಕಟೀಲ್ರವರ ಒಂದರ್ಥದ ಆತಿಥ್ಯದ ಅನ್ನ ಅವರಿಗೆ ಹೆಚ್ಚು ಅವರಿಗೆ ಗಟ್ಟಿ ಆಗಲಿಲ್ಲ ಕಾಣ್ತಿದ್ದೆ ರಾಗಿ ಮುದ್ದೆ ತಿನ್ನೋರಿಗೆ ರಾಗಿ ಮುದ್ದೆ ಬೇಕು ಅದು ಮನೆಗೆ ಹೋಗಿ ತಿಂದನಂತ ನೋಡಿ ನೆಗಡ್ತಾ ಇದ್ದಾರೆ ನೋಡಿ ಅವರು ಅದು ನಮಗೆ ರಾಗಿ ಮುದ್ದೆ ತಿಂದರೆ ಮರುದಿವಸ ಪಕ್ಕ ಎಚ್ಚರ ಆಗಲಿಕ್ಕೆ ಇಲ್ಲ ಮತ್ತು ಪುನಃ ನಾವು ವೈದ್ಯರು ನಮ್ಮ ಆಯುರ್ವೇದ ಕಾಲೇಜಿಗೆ ಹೋಗಬೇಕಾಗ್ತದೆ ಅದಿರಲಿ ಆದರೆ ಅವರು ಹೇಳಿದಂಥ ಒಂದು ಜೀವನಾನುಭವದ ಒಂದು ಮಾತು ನಾನ್ನೂರು ಐನೂರು ಎಷ್ಟು ಪುರಾಣಿಕರೇ ಕತ್ತೆಗಳಿದೆ ನನ್ನ ತೋಟದಲ್ಲಿ ಅಂತ ನೂರು ಕತ್ತೆಗಳು ಅಲ್ವಾ ನೂರು ಕತ್ತೆಗಳಿದೆ ಪುರಾಣಿಕರು ಕೇಳಿದ್ರು ಅದ್ಯಾಕೆ ನಿಮಗೆ ಕತ್ತೆ ಆ ಕತ್ತೆಯಿಂದಾಗಿ ನುಸಿ ರೋಗದಿಂದ ಮುಕ್ತವಾಗಿದೆ ನನ್ನ ತೆಂಗಿನ ತೋಟ ಅಂತ ಹೇಳಿದರು ಕತ್ತೆಯ ಲದ್ದಿ ನಾವು ದನಕ್ಕೆ ಮಾತ್ರ ಸಗಣಿ ಅಂತ ಹೇಳುವಂಥದ್ದು ಮನುಷ್ಯನದಕ್ಕೆ ಬೇರೆ ಭಾಗ ಆ ಲದ್ದಿ ಅಲ್ವ ಹೇಳುವಂಥದ್ದು ಕತ್ತೆಯ ಲದ್ದಿಯನ್ನು ತೋಟದ ಮರದ ಬುಡದಲ್ಲಿ ಹಾಕಿ ಮೇಲೆ ಪೈಲಿ ಯಾವುದೋ ಒಂದು ವಿಚಾರ ಪೇಪರು ಯಾವುದನ್ನಾದ್ರೂ ಹಾಕಿದರೆ ಆ ನುಸಿಗಳೆಲ್ಲ ಬಂದು ಅದಕ್ಕೆ ಬೀಳುತ್ತದಂತೆ ಅವರ ತೋಟ ನುಸಿ ಮುಕ್ತವಾಗಿ ಅದನ್ನು ಫಲವನ್ನು ಕೊಡ್ತದಂತೆ ಎಷ್ಟು ದೊಡ್ಡ ಜ್ಞಾನ ನೋಡಿ ಕೊಟ್ಟರು ನೋಡಿ ಅವರು ಎಂಟುನೂರು ಗಿಡಗಳಿಗೆ ಬಹುಶಃ ಇನ್ನು ಈ ಪ್ರಯೋಗ ನಮ್ಮ ಶಾರದಾ ವಿದ್ಯಾನಿಕೇತನದ ತೋಟದಲ್ಲೂ ನಾವು ಮಾಡುವ ಪ್ರಯತ್ನ ಕತ್ತೆ ದಕ್ಷಿಣ ಕನ್ನಡದಲ್ಲಿ ಮಾಯವಾದದ್ದು ಮಗದೊಮ್ಮೆ ಮರಿಕುರುಳಿಸಿಕ ಕಾರಣ ವೆಂಕಟೇಶ ಮೂರ್ತಿಯವರು ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಆವಾಗ ನೆನಪಿಸುವುದು ನಾವು ಆವಾಗ ನೆನಪಿಸುವುದು ನಾವು ಪುರಾಣಿಕರಿಗೆ ಶಾರದಾ ವಿದ್ಯಾಲಯದಲ್ಲಿ ಆಸರಣ್ಣರೆ ನಿಮ್ಮ ಒಂದು ಪ್ರಭಾವದಿಂದ ಈ ರಜತ ಪೀಠದ ಧಾರಣೆಯಿಂದಾಗಿ ಸಂತೆಯಲ್ಲಿ ಮಾಯವಾದಂಥ ಕತ್ತೆ ಮಗದೊಮ್ಮೆ ದಕ್ಷಿಣ ಕನ್ನಡಕ್ಕೆ ಬಂತು ಅಂತ ಬಂಧುಗಳೇ ಇದೆಲ್ಲ ಜೀವನಾನುಭವಗಳು ಒಂದೊಂದು ಸಂದರ್ಭದಿಂದ ಮನುಷ್ಯನಿಗೆ ಬರುವಂಥದ್ದು ಗೋ ಸಂಸ್ಕೃತಿಯಲ್ಲಿ ಡಾಕ್ಟರ್ ಸತ್ಯಕೃಷ್ಣ ಇದ್ದಾರೆ ನಾವು ಗೋಶಾಲೆ ಮಾಡಿದ್ದೇವೆ ಪುರಾಣಿಕರ ಅಧ್ಯಕ್ಷತೆಯಲ್ಲಿ ಎಲ್ಲವೂ ಮಾಡಿದ್ದೇವೆ ಮನೆಯಲ್ಲಿ ದನ ಸಾಕಬೇಕಲ್ಲ ಹೌದು ಕುಲಾಂತರವಾದಂಥ ದೊಡ್ಡ ದೊಡ್ಡ ದನಗಳನ್ನು ನಾವು ಸಾಕಿದಾಗ ಹೇಳ್ತೇವೆ ನಾವು ನೊಣಗಳು ಬರ್ತದೆ ನುಸಿಗಳು ಬರ್ತದೆ ಹೌದು ಅಲ್ವೋ ಗೊತ್ತಿಲ್ಲ ಬರ್ತದೆ ಆದರೆ ಸ್ಥಳೀಯವಾದಂಥ ದನವನ್ನು ಸಾಕಿದಾಗ ಖಂಡಿತವಾಗಿ ನಾನು ಹೇಳ್ತೇನೆ ಕಳೆದ ಮೂರು ವರ್ಷದಿಂದ ಅನುಭವಿಸ್ತಾ ಇರುವ ನಾನು ಮನೆಯಲ್ಲಿ ನುಸಿ ನೊಣಗಳ ಕಾಟವೇ ಇಲ್ಲ ಕಾಯಿಲೆ ಕಸಾಲೆಗಳು ಬಹಳ ಬಹಳ ಅಪರೂಪದಲ್ಲಿ ಪ್ರವೇಶ ಮಾಡ್ತದೆ ಕಾರಣ ಮನೆಯಲ್ಲಿ ಮೂರು ಇಲ್ಲಿಯ ಪ್ರದೇಶದ ದೇಶೀಯ ತಳಿಯ ದನ ಸಾಕುವಿಕೆ ಆ ಜ್ಞಾನ ನನಗೆ ಪ್ರಾಪ್ತವಾದಾಗ ಇನ್ನೊಂದು ಜ್ಞಾನ ಕತ್ತೆ ಜ್ಞಾನ ಇವತ್ತು ಪ್ರಾಪ್ತವಾಗಿದೆ ಹಾಗಾಗಿ ಕತ್ತೆ ಹೇಳಿದ ಕತೆಯಲ್ಲ ಕತ್ತೆಯ ಅನುಭವದ ಕತೆ ಆಸರಣ್ಣವರು ಇನ್ನು ಮುಂದೆ ಕಟೀಲಲ್ಲಿ ಅದನ್ನು ಪ್ರಯೋಗ ಮಾಡಿ ಯಾರು ನಾವು ಮೊದಲು ಕಂಡದ್ದು ಕತ್ತೆಯ ಬೆನ್ನ ಮೇಲೆ ಬೀಸುವ ಕಲ್ಲು ಹಿಡಿದುಕೊಂಡು ಸಂತೆಗೆ ಹೋಗುತ್ತಿದ್ದದ್ದು ಇಲ್ಲದಿದ್ದರೆ ಮಡಿವಾಳ ಇವತ್ತು ಆ ವೃತ್ತಿಗಳೆಲ್ಲ ಮಾಯವಾಗಿದೆ ಇದು ಏನೇ ಇರಲಿ ವಿಷಯಾಂತರವಾಗಿರ್ಬೋದು ಆದರೆ ವಿಷಯ ಅಲ್ಲ ಈ ವಿಚಾರದಿಂದಾಗಿ ನಾವು ರಜತ ಕೀಟವನ್ನು ನಮಗೆ ಅದು ಹೊಸತ್ತಲ್ಲ ರಜತ ಕೀಟ ಪುರಾಣಿಕರಿಗೆ ಸ್ವರ್ಣ ಕಿರೀಟವು ಮುಂದಕ್ಕೆ ಬರ್ತದೆ ಅದರಲ್ಲಿ ಎರಡು ಪ್ರಶ್ನೆ ಅಲ್ಲ ಬೇಡ ಹೇಳುವ ಮಾತಲ್ಲ ಕೊಟ್ಟಾನು ಕೃಷ್ಣ ಕೊಟ್ಟಾನು ಅಂತ ಅದು ನಿಮ್ಮ ಅಪೇಕ್ಷೆಯಿಂದ ಬರುವುದಲ್ಲ ಅದು ಕೃಷ್ಣ ಕೊಡುವಂಥದ್ದು ದಾಸರ ಪದ ಇದೆಯಲ್ಲ ಅದರಲ್ಲಿ ಎರಡು ಮಾತಿಲ್ಲ ನಿಮಗೆ ಬಂದರೆ ನಮಗೆ ಬಂದಾಗೆ ನಾವು ಅಪೇಕ್ಷೆ ಪಡುವವರು ನಾಳೆ ನಮಗೂ ಬರಲಿ ಅಂತ ಅದರಲ್ಲಿ ಪ್ರಶ್ನೆ ಇಲ್ಲ ಆದರೆ ಯಾವುದೋ ಒಂದು ಬೇರೆ ದೇಶದಿಂದ ಬರಬಾರದು ದೇವರ ಅನುಗ್ರಹ ಹಿರಿಯರು ಹೇಳ್ತಾ ಇದ್ರು ಹಲಸಿನ ಮರದಲ್ಲಿ ಫಲ ಬಂದ ಸ್ವರೂಪದಲ್ಲಿ ಬರಬೇಕಂತೆ ಇವತ್ತು ಹಲಸಿನ ಮರವನ್ನು ನಾವು ನೋಡಿ ನೀವು ಈಗ ಫಲಗಾಳಿ ಬೀಸ್ತಾ ಇದೆ ಹಲಸಿನ ಮರದಲ್ಲಿ ಮಾತ್ರ ನಿಮಗೆ ಎಲ್ಲಿಂದ ಫಲ ಬರ್ತಂತ ನಿರ್ಧರಿಸಲಿಕ್ಕೆ ಆಗ್ತದ ಖಂಡಿತವಾಗುವುದಿಲ್ಲ ಹಿರಿಯರು ಹೇಳ್ತಾ ಇದ್ರು ಅಲ್ವಾ ಸಣ್ಣರೇ ಯಾವುದೋ ಒಂದು ಭಾಗದಿಂದ ಕವಲೊಡಿತದೆ ಬೆಳಿಗ್ಗೆ ಹೇಳುವಾಗ ಹೂ ಬಂದಿರ್ತದೆ ಅದು ಎಲ್ಲಿನಿಂದ ಬರುವುದು ಎಲ್ಲಿಂದ ಬಂತು ಅಂತೇಳಿ ಗೊತ್ತಾಗುವುದಿಲ್ಲ ಹಾಗೆ ಜೀವನದಲ್ಲಿ ಇಂತಹ ಸುಸಂದರ್ಭದ ಸೌಭಾಗ್ಯ ಯಾವ ಸಂದರ್ಭದಿಂದ ಎಲ್ಲಿ ಯಾರಿಂದ ಬಂತು ಎಲ್ಲಿಂದ ಬಂತು ಪ್ರಶ್ನೆ ಇಲ್ಲ ಅಂಥ ಸೌಭಾಗ್ಯ ನಿಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಬರಬೇಕು ಅಂತೇಳುವಂಥದ್ದು ಮತ್ತು ಎಲ್ಲರಿಗೂ ಬರಬೇಕು ಅಂತೇಳುವ ಸದಾಶ ಇರೋರು ನೀವು ಅಂತ ನಾವು ಭಾವಿಸ್ತೇವೆ ನಾವು ಖಡಾಖಂಡಿತವಾಗಿ ಏನೇ ಇರಲಿ ನಾನು ಹೆಚ್ಚು ಮಾತನ್ನು ವಿಸ್ತರಿಸಲಿಕ್ಕೆ ಹೋಗದೆ ಕತ್ತೆಯ ಕತೆ ಕೇಳಿ ನಿಮಗೆ ಬಹುಶಃ ನಾಳೆ ನನ್ನನ್ನು ನೀವು ಕತ್ತೆಯ ಸ್ವರೂಪದಲ್ಲಿ ಯೋಚನೆ ಮಾಡಬಹುದು ಆದರೆ ತಪ್ಪಲ್ಲ ಇನ್ನೊಬ್ಬರ ಭಾರವನ್ನು ಹೊತ್ತು ಇನ್ನೊಬ್ಬರ ಮನೆಗೆ ರಾಗಿ ಬೀಸಲಿಕ್ಕೆ ಶಕ್ತಿ ಕೊಡುತ್ತಿದ್ದಂಥ ವಿಶಿಷ್ಟ ಒಂದು ಪ್ರಾಣಿ ಅದು ಕತ್ತೆ ಅದನ್ನು ನಾವು ಗೌರವಿಸಬೇಕು ನಮ್ಮನ್ನು ನಾವು ಕತ್ತೆಯಾಗಿ ಸಂಬೋಧಿಸಿದ ನಾವು ಮೊದಲು ತಮಾಷೆ ಮಾಡ್ತಿತ್ತು ಕತ್ತೆ ಅಂತ ಬೈತಾ ಇತ್ತು ಇದು ಕತ್ತೆಯ ಬಿಟ್ಟು ಕತ್ತೆಯ ಪದಪ್ರಯೋಗ ಇವತ್ತು ಶಬ್ದದಿಂದ ಹೊರಟು ಹೋಗಿದೆ ಅದಿರಲಿ
ಬಹುಶಃ ಈ ಸಂದರ್ಭದಲ್ಲಿ ಅವರ ಕಾಳಜಿ ಪರಿಷತ್ತಿನ ಬಗ್ಗೆ ಅವರಿಗೆ ನನ್ನ ನೋಡುವಾಗ ಸ್ವಲ್ಪ ಗರ್ವ ಬಂತು ಸಾಹಿತ್ಯ ಪರಿಷತ್ತು ಅಂತ ಹೇಳುವಾಗ ಏನ್ರಿ ಮೊನ್ನೆ ಸಮ್ಮೇಳನ ನನಗೆ ಹೋದಲ್ಲಿ ಅಂದರೆ ತಪ್ಪಲ್ಲದು ಜನರ ಅಪೇಕ್ಷೆ ಒಂದು ಸ್ವಾಯತ್ತೆ ಸಂಸ್ಥೆಯಿಂದ ಪಡಿ ಒಂದು ಅಪೇಕ್ಷೆ ಪಡುವಂಥ ಅಪೇಕ್ಷೆಯನ್ನವರು ನನಗೆ ಮನದಟ್ಟು ಮಾಡಿದರು ಜನರಲ್ಲಿ ಈ ಭಾವನೆ ಇದೆ ಅಂತ ಅದು ಇಲ್ಲಿ ಅದು ಬೇರೆ ವಿಚಾರ ಬೇರೆ ಕಡೆಯಲ್ಲಿ ಮಾತಾಡುವ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದ ಸ್ವರೂಪ ಇದು ನೀವು ನೂರನೇ ವರ್ಷದ ಸಂಭ್ರಮಾಚರಣೆ ನೀವು ಇಲ್ಲಿ ಮಾಡಿದ್ದೀರಾ ಪೂಜ್ಯ ಜಗದ್ಗುರು ಮಧ್ವಾಚಾರ್ಯರ ಚಿಂತನೆ ಪೂಜ್ಯ ಪೇಜಾವಶಿಗಳು ಯಾವತ್ತೂ ಅದನ್ನು ಹೇಳಲಿಕ್ಕುಂಟು ನಾನಾ ಜನಸೇ ಶುಶ್ರೂಷ ಅಂತ ದೀನ ದಲಿತರ ಸೇವೆಯಲ್ಲಿ ಭಗವಂತನನ್ನು ಕಾಣುವಂಥದ್ದು ಬರೀ ದೀನದಲಿತರದಲ್ಲ ಪ್ರತಿಯೊಬ್ಬನಲ್ಲಿ ಜನಾರ್ದನನ್ನು ಕಾಣುವಂಥದ್ದು ಅವರಲ್ಲಿ ನಾನು ಜನಾರ್ದನನ್ನು ಕಂಡರೆ ಅವರು ನನ್ನಲ್ಲಿ ಜನಾರ್ದನನ್ನು ಕಾಣ್ತಾರೆ ಅವರಲ್ಲಿ ಕಂಸನನ್ನು ಕಂಡರೆ ಅವರು ನನ್ನಲ್ಲಿ ಕಂಸನನ್ನು ಕಾಣ್ತಾರೆ ಪುರಾಣಿಕರು ಎಲ್ಲರಲ್ಲಿ ಜನಾರ್ದನನ್ನು ಕಂಡ ಕಾರಣ ಅವರು ಎಲ್ಲರನ್ನು ಸೋಲಿಸಲಿಲ್ಲ ಎಲ್ಲರನ್ನು ಗೆದ್ದರು ಅಂತ ಈ ಸಂದರ್ಭದಲ್ಲಿ ಬಹಳ ಗರ್ವದಿಂದ ನಾನು ಹೇಳಿಕೊಳ್ತಾ ಎಲ್ಲರನ್ನು ಗೆದ್ದಿದ್ದಾರೆ ಅವರು ಈ ಸಂದರ್ಭ ಹೇಳ್ತಾ ಅದರಿಂದಾಗಿ ಈ ಸಾಧನೆಗಳು ಮುಂದಕ್ಕೆ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಅಲ್ಲ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ ನೂರನೆಯ ವರ್ಷದ ನೂರನೆಯ ಕಿರೀಟ ಧಾರಣೆ ಅವರಿಗೆ ಈ ನೂರನ ವರ್ಷದ ಸಂಭ್ರಮಾಚರಣೆಯಲ್ಲೂ ಇದೇ ರೀತಿಯ ಧಾರಣೆಯೊಂದಿಗೆ ನಾವು ನೀವೆಲ್ಲರೂ ಉಪಸ್ಥಿತರುವಂತೆ ಆ ಸರ್ವಶಕ್ತ ನಮಗೆ ಅನುಗ್ರಹಿಸಿ ಅಂತ ದಂಪತಿ ಸಮೇತರಾಗಿ ಅನುಗ್ರಹಿಸಿ ಅಂತ ಈ ಸಂದರ್ಭದಲ್ಲಿ ಆಶಿಷ್ಟ ಆರೋಗ್ಯಪೂರ್ಣವಾಗಿ ಅಂತ ಮಗದೊಮ್ಮೆ ಒತ್ತಿ ಹೇಳ್ತೇನೆ ನಮಗೂ ಆರೋಗ್ಯ ಕೊಟ್ಟಾಗ ತಾನೇ ನಮಗೆ ಭಾಗವಹಿಸಲಿಕ್ಕಾಗುವಂಥದ್ದು ನಿಮಗೂ ಅದೇ ಆ ಸೌಭಾಗ್ಯ ಆ ಕೃಷ್ಣ ಪರಮಾತ್ಮ ಮಂಜುನಾಥ ಸ್ವಾಮಿ ಕಟೀಲು ತಾಯಿ ಮಂಗಳಾಂಬಿಕೆ ಶರವಿನ ಶರಭೇಶ್ವರ ಮಹಾಗಣಪತಿ ಅನುಗ್ರಹಿಸಿ ಅಂತ ಈ ಸಂಕಷ್ಟಿಯ ದಿನದ ಇವತ್ತು ಗಣಪತಿಯ ದಿನ ಇವತ್ತು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನೇಗಿಲಿಡ್ಕೊಂಡನು ನಮ್ಮ ಅಪ್ಪನ ವಧೆ ತಡಿಲಾರ್ದಲ್ಲೇ ಬ್ಯಾಸಗೆ ಈಗ ಬಂದೆ ನನ್ನ ಎಂಟಿ ಬಿ ಎ ಫಸ್ಟ್ ಕ್ಲಾಸು ಎ ವಿ ಕಾಂತಮ್ಮ ಕಾಲೇಜಲ್ಲಿ ನನ್ನ ಎಂಟಿ ತವ್ರಮನ ಹಾಸನ ಒಂದು ದಿವಸ ಬೆಳಗ್ಗೆ ಯಾರೋ ಒಬ್ಬರು ಭಾರಿ ಶ್ರೀಮಂತರು ಚಂದ್ರೇಗೌಡ ರೊಡ್ಲು ಅಂತಿದೆ ಅಲ್ಲಿ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಎಜುಕೇಷನ್ ಆಗಿ ಚಿಕ್ಕಮಗಳೂರಿನಲ್ಲಿದ್ದರು ಅವ್ರ ಮಗ ನಮ್ಮ ಮನೆ ಹತ್ರಕ್ಕೆ ಅತ್ತಕೋ ಬಂದಿಯಾರು ಬುಲೆಟ್ ಮೋಟ್ರ್ ಬೈಕಲ್ಲಿ ಬಂದು ನನ್ನ ಹೆಂಡತಿ ಕೇಳಿದ್ದಾರೆ ನಿಮ್ಮ ಯಜಮಾನರು ಎಲ್ಲೋಗಿದ್ದಾರೆ ತಾಯಿ ಅಂತ ಕೇಳಿದ್ದಾರೆ ಕತ್ತಿಗೋಗಿದ್ದಾರೆ ಎಂದ್ಯಾಳೆ ಅಂದರೆ ಅವಳಿಗೆ ಎಷ್ಟು ತಾತ್ಸಾರ ನನ್ನ ಹೆಂಡತಿ ಆಗಿರ್ಬೋದು ಕತ್ತೆ ಅನ್ನೋದು ಅಷ್ಟು ತಾತ್ಸಾರ ಅವಳಿಗೆ ಅವಾಗ ಅದೇ ಇವತ್ತು ಅನ್ನ ಕೊಡ್ತಾ ಇದೆ ಹಂಗನ್ಬಿಟ್ಲಂತೆ ಏನ್ರಿ ಚಂದ್ರೇಗೌಡರು ಅಡ್ಲನ್ನ ಸಾಹುಕಾರರು ಬಂದಿದ್ರು ಎಲ್ಲಿಗೆ ಹೋಗಿದ್ದಾರೆ ನಿಮ್ಮನ್ನು ಅಂತ ಕೇಳಿದ್ರು ಅದಕ್ಕೆ ಕತ್ತಿಗೋಗಿದ್ದಾರೆ ಎಂದೆ ನಾನು ನೀವು ಹೋಗಿರೋದು ಕತ್ತಿಗೆ ಹೇಳಿದೆ ಆದರೆ ಮನುಷ್ಯನಿಗೆ ಹೇಗೆ ಅಂದರೆ ಇಂಗಿತಜ್ಞತೆ ಸ್ವಭಾವ ತಿಳಿಯಾಗಿರಬೇಕು ಅಂತಕ್ಕಂಥ ಯೋಚನೆ ಮಾಡಿದ್ರಲ್ಲೇ ನನ್ನನ್ನೇ ನನ್ನ ಹೆಂಡತಿ ದೂರಿದ್ಲು ಏನು ಮಾಡೋಕ್ಕಾಗುತ್ತೆ ಆ ಥರ ಆಗಿದೆ ಪ್ರಪಂಚ ಏನು ಮಾಡೋಕ್ಕಾಗಲ್ಲ ಇದರಲ್ಲೇನಾದ್ರೂ ತಪ್ಪಿದ್ರೆ ಕ್ಷಮಿಸಿತ ಎಂದು ಕೆ ಪಿ ವೆಂಕಟೇಶ್ ಮೂರ್ತಿ ಅವರು ಅವರ ಧರ್ಮಪತ್ನಿ ಕಮಲ ಅವರು ಬಿ ಎಡ್ ಇವರು ನೇಗಿಲಿಟ್ಕೊಂಡಿದ್ದರು ಆದರೆ ಒಂದು ವಿಷಯನ್ನು ಕಲ್ಕೂರು ಸರ್ ಹೇಳಿದರು ಕತ್ತೆ ಲದ್ದಿ ಇವರು ಇಂಜಿನಿಯರ್ ಯಾಕಂದರೆ ಒಂದು ವಿಷಯವನ್ನು ಬೆಳಗ್ಗೆ ಪ್ರಸ್ತಾಪ ಮಾಡಿದರು ಹೇಗೆಂದರೆ ಕತ್ತೆಯ ಲದ್ದಿಯನ್ನು ಉಪಯೋಗ ಮಾಡಿಕೊಂಡು ಇವರು ರಾಗಿ ಬೆಳೆಯಲ್ಲಿ ಟೊಮೆಟೊ ಬೆಳೆದ್ರಂತೆ ಟೊಮೆಟೊ ಬೆಳೆದು ಹೇರಳವಾದ ಬೆಳೆ ಬಂತು ಬೆಳೆ ಬಂದಾಗ ಮಾರ್ಕೆಟಲ್ಲಿ ಬೆಳೆಗೆ ಯಾರೂ ಕೊಳಗೊಳ್ಳಿಲ್ಲ ಅಂತ ಅಲ್ಲಿ ಯಾರೂ ವ್ಯಾಪಾರ ಇಲ್ಲ ಆಗ ಈ ಮನುಷ್ಯ ಏನು ಯೋಚನೆ ಮಾಡಿದಂದ್ರೆ ಎಲ್ಲ ಆ ಬೆಳೆಯನ್ನು ಕೊಂಡೋಗಿ ಎಲ್ಲಿ ಹಾಕಿದಂದ್ರೆ ತೆಂಗಿನ ಮರಕ್ಕೆ ಬುಡಕ್ಕೆ ಹಾಕಿದ್ದ ಆಗ ಯೋಚನೆ ಮಾಡಿದಂತೆ ತೆಂಗಿನ ಮರದ ಬುಡಕ್ಕೆ ಹಾಕಿ ಟೊಮೆಟೊ ಹಣ್ಣನ್ನು ಹಾಕೋದ್ರಿಂದ ನೇರವಾಗಿ ಕತ್ತೆಯ ಲದ್ದಿಯನ್ನೇ ಹಾಕ್ಬೋದಲ್ಲ ಅಂತ ಹೇಳ್ಕೊಂಡು ಆ ರೀತಿ ಯೋಚನೆ ಮಾಡಿದಂತ ಶ್ರೀತ ಶಾನ್ಬಾಗ್ ಕೆ ಪಿ ವೆಂಕಟೇಶ್ ಮೂರ್ತಿ ಅವರು ಅವರ ಮಗ ನಾಗಭೂಷಣ್ ಅಂತ ಹೇಳಿಕೊಂಡು ಎಂ ಬಿ ಎ ಪದವೀಧರಾಗಿದ್ದಾನೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮ್ ಅವರ ಒಂದು ಕಚೇರಿಯಲ್ಲಿ ಸೇವೆ ಮಾಡೋದು ಕೂಡ ಅವರಿಗೊಂದು ಭಾಗ್ಯ ಬಂದಿದೆ ಹಾಗೆ ಅವರ ಧರ್ಮಪತ್ನಿ ಇವತ್ತು ಮತ್ತೊಂದು ಉಲ್ಲೇಖ ಮಾಡ್ತೇನೆ ಅವರ ಧರ್ಮಪತ್ನಿ ಹೆಸರು ಇಲ್ಲಿ ಕಾಣಬಹುದು ಶಾನ್ಭೋಗ್ ದಾಸಪ್ಪ ದತ್ತಿ ಆದರೆ ದಾಸಪ್ಪ ನೋಡಿ ಅವರ ಧರ್ಮಪತ್ನಿ ಅವರ ಹೆಸರು ಶಾರದಮ್ಮ ಇವತ್ತು ಶಾರದೆಯ ಮಡಿದಲ್ಲಿ ನಮ್ಮ ಪ್ರೊಫೆಸರ್ ಎಂ ಬಿ ಪುರಾಣಿಕರಿಗೆ ಅದು ನಿಜವಾಗಿ ಆ ಒಂದು ತಾಯಿಯ ಅವರ ಅಪ್ಪನ ಆ ಎರಡು ಹೆಸರು ಇಲ್ಲಿ ನೂರನೇ ದಿನ ನೂರನೇ ಕೆಡದ ದಿನದಲ್ಲಿ ಮತ್ತೊಮ್ಮೆ ಇಲ್ಲಿ ಉಲ್ಲೇಖ ಆಗಿದೆ ವಾಸುದೇವ ಕೆ ಪಿ ವೆಂಕಟೇಶ್ ಮೂರ್ತಿ ಅವರಿಗೆ ಮತ್ತೊಮ್ಮೆ ಒಂದನೇ ಸಲ್ಲಿಸುತ್ತಾ ಇವತ್ತು ನಮ್ಮ ಜೊತೆ ಈ ಒಂದು ನೂರನೇ ಕಿರೀಟವನ್ನು ಬೇಡ ಆಚರಣರ ಒತ್ತಾಯದಿಂದ ಸ್ವೀಕರಿಸಿದವರು ಪ್ರೊಫೆಸರ್ ಎಂ ಬಿ ಪುರಾಣಿಕರು ಅವರ ಎರಡು ಮಾತನ್ನು ಈಗ ನಿರೀಕ್ಷೆ ಮಾಡುತ್ತದೆ ಪ್ರೊಫೆಸರ್ ಎಂ ಬಿ ಪುರಾಣಿಕರನ್ನು ಬಂಧುಗಳೇ ಒಂದು 15 ದಿವಸದ ಹಿಂದೆ ಆಸರಣರು ನನಗೆ ಫೋನ್ ಮಾಡಿದರು ಪುರಾಣಿಕರೇ ನಾವು ಡಾಕ್ಟರ್ ಸುರೇಶ್ ರಾವ್ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೇವೆ
ಅದು ಅರಸೀಕೆರೆಯ ಒಂದು ಹಿರಿಯರು ಬಂದು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ತಾವು ಬರಬೇಕು ಅಂತ ಹೇಳಿ ಅವರದ್ದು ಎರಡು ಉದ್ದೇಶ ಇತ್ತಾನೆ ನನಗೆ ಗೊತ್ತಿಲ್ಲ ಅಲ್ಲೇ ನನಗೆ ಇನ್ನೊಂದು ಕಿರೀಟ ಹಾಕಬೇಕು ಒಟ್ಟಿಗೆ ಮುಗಿಲಿ ಅಂಥೇಳಿ ನಾನು ಹೇಳಿದೆ ನನಗೊಂದು ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಹೋಗಲಿಕ್ಕಿದೆ ನಾನು ಒಪ್ಪಿಕೊಂಡಾಗಿದೆ ನನಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಬರಲಿಲ್ಲ ಅವರಿಗೆ ಸುರೇಶ್ ಅವರಿಗೆ ಡಾಕ್ಟರ್ ಸುರೇಶ್ ದೊಡ್ಡ ವ್ಯಕ್ತಿತ್ವ ಪೆಜತ್ತಾಯರು ಕಟೀಲಿನಲ್ಲಿ ಏನೆಲ್ಲ ಮಾಡಿದ್ದಾರೆ ಸಂಸ್ಕೃತ ವಿಭಾಗ ಕಟ್ಟಡ ಅದೇ ರೀತಿ ಆಸ್ಪತ್ರೆ ಅಂತಹ ಒಬ್ಬ ಹಿರಿಯಣ್ಣ ಭಾಳ ಸಂತೋಷ ಅವರ ಬಗ್ಗೆ ನಾನು ಅಭಿನಂದನೆ ಹೇಳಿದ್ದೇನೆ ಒಂದು ದಿವಸ ನಾನು ಎಲ್ಲಿದ್ದೀರಿ ಅಂತ ಫೋನ್ ಮಾಡಿದರು ಆಶ್ರಣ್ಣನವರು ಇಲ್ಲಿದ್ದೇನೆ ಶಾರದ ವಿದ್ಯಾಲಯ ಆಫೀಸ್ನಲ್ಲಿದ್ದೇನೆ 10 ನಿಮಿಷ ಒಟ್ಟು ಬರ್ತಾ ಅಂತ ಹೇಳಿದರು ಯಾವಾಗ ಆಶ್ರಣ್ಣರು 10 ನಿಮಿಷದಲ್ಲಿ ಬರ್ತಾ ಅಂದರೆ ಏನೋ ಗಂಡಾಂತರ ಇದೆ ಅಂತ ಲೆಕ್ಕ ಸಮಸ್ಯೆಯನ್ನು ತರ್ತಾರೆ ಇಲ್ಲದಿದ್ದರೆ ನನಗೊಂದು ಜವಾಬ್ದಾರಿಯನ್ನು ಕೊಡ್ತಾರೆ ಅನ್ನುವಂಥದ್ದು ಸೂಚಕ ಬನ್ನಿ ಅಂತ ಕರೆದೆ ಬಂದಾಗ ಈ ಮನುಷ್ಯ ಕೂಡ ಬಂದಿದ್ದಾರೆ ವೆಂಕಟೇಶ ಮೂರ್ತಿ ಬಂದವರು ಆಶ್ರಣ್ಣರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಇವರೇ ಮಾತಾಡ್ತಾರೆ ಇವರೇ ಮಾತಾಡ್ತಾರೆ ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅನಂತರ ಅವರನ್ನು ಕೂತ್ಕೊಳಿಸಿ ಹೀಗೆ ಹೀಗೆ ಒಂದು ಅವರಿಗೆ 100ನೇ ಒಂದು ಕಿರೀಟದ ಒಬ್ಬರ ವ್ಯಕ್ತಿಗೆ ನಾವೆಲ್ಲ ಹೇಳೋದು ಕಿರೀಟ ಅಲ್ಲ ಟೊಪ್ಪಿ ಹಾಕಿದ್ರು ಅಂತೇಳಿ ಸಾಮಾನ್ಯ ಟೊಪ್ಪಿ ಹಾಕಿದ್ರು ಅಂದರೆ ಇಲ್ಲಿ ಒಂದು ಅಪಾರ್ಥ ಉಂಟು ಮೋಸ ಮಾಡಿದ್ರು ಅಂತ ಅರ್ಥ ಒಳ್ಳೆಯ ಶಬ್ದಕ್ಕೆ ಹೇಗೆ ಅಪಾರ್ಥ ಹಾಗೆ ನನಗೆ ವೈಯಕ್ತಿಕವಾಗಿ ನನ್ನ ತಂದೆ ಸ್ಥಾನದಲ್ಲಿ ಇಟ್ಟು ನಾನು ಇವತ್ತು ಕೂಡ ತಂದೆಯ ನಂತರದ ಸ್ಥಾನ ಕೊಟ್ಟದ್ದು ಹರಿದಾಸಾಚಾರ್ಯರಿಗೆ ಹಿರಿಯರಿಗೆ ನನ್ನನ್ನು ಬೆಳೆಸಿದ ವ್ಯಕ್ತಿ ಅವರು ಎರಡು ಮಾತನ್ನು ನನಗೆ ಬಹಳ ಹೃದಯಕ್ಕೆ ಮುಟ್ಟು ಹಾಗೆ ಹೇಳಿದರು ಒಂದು ಪುರಾಣಿಕರೇ ಯಾವತ್ತೂ ನೀವು ಹೆಸರಿಗೋಸ್ಕರ ಕೆಲಸ ಮಾಡಬೇಡಿ ಎಷ್ಟು ನಿಮ್ಮ ಭಾವಚಿತ್ರ ಪೇಪರ್ನಲ್ಲಿ ಬರ್ತದೆ ನಿಮ್ಮ ಹೆಸರು ಬರ್ತದೆ ಸಮಾಜದಲ್ಲಿ ಅಷ್ಟು ವಿರೋಧಿಗಳನ್ನು ನೀವು ಕಟ್ಟಾಕ್ತೀರಿ ಅವರು ಹೇಳಿದ ಮಾತು ನಂದಲ್ಲ ಅಪೇಕ್ಷೆ ಮಾಡಬೇಡಿ ನೀವು ಒಳ್ಳೆ ಕೆಲಸ ಮಾಡಿ ಸಾಧನೆ ಮಾಡಿ ಆದರೆ ಆ ಸಾಧನೆ ಮಾಡಿದಂತಹ ಫಲ ನಿಮ್ಮ ಸಂಸ್ಥೆಗೆ ಸಿಕ್ಕಲಿ ವೈಯಕ್ತಿಕ ಬೇಡ ಅಂತ ಇವರು ಹೇಳಿದಾಗ ನಾನು ಒಪ್ಪಲಿಲ್ಲ ಬೇಡ ನನಗೆ ಯಾಕೆ ಅಂತಂದರೆ ಅದು ಡಾಕ್ಟರ್ ಸುರೇಶ್ರವರು ಇಲ್ಲಿ ಮುಂಬೈಯಲ್ಲಿ ಮಾಡೋದು ಬೇಡ ಅಂತ ಹೇಳಿದಾಗ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾರೆ ಅಂತ ಹೇಳುವಾಗ ಇನ್ನೊಂದು ಹೇಳಿದರು ಕನಿಷ್ಠ ಪಕ್ಷ 100 ಜನ ಆದರೂ ಬೇಕು ಅಂತ ವೆಂಕಟೇಶ್ ಮೂರ್ತಿಯವರು ಹೇಳಿದರು ನಾನು ಹೇಳಿದೆ ನನ್ನ ಸನ್ಮಾನಕ್ಕೆ ಆಗ ನಾನು ದಯಾನಂದರಿಗೆ ಏನು ವಿಷಯ ಹೇಳಿಲ್ಲ ನಾನಾಗಿ ಯಾರೂ ಯಾರನ್ನು ಕರೆಯುವುದಿಲ್ಲ ನನ್ನ ಕುಟುಂಬದವರು ಬರ್ತಾರೆ ಅಂತ ಹೇಳಿದೆ ಅವರಿಗೆ ಅಂದಾಜಾಗಬೇಕು ಇದು ಕೌರವನ ಸಂತಾನ 100 ಜನ ಕುಟುಂಬದ ಹೌದು ನಮ್ಮದು ಕೌರವನ ಇದೆಲ್ಲ ನನ್ನ ಕುಟುಂಬ ಈ ಕುಟುಂಬದವರನ್ನು ಸೇರಿಸ್ತೇನೆ ಅಂತ ನಿಮಗೆ ವಾಗ್ದಾನ ಕೊಟ್ಟಿದ್ದೇನೆ ಇಲ್ಲಿ ಬಂದು ಕೂತವರು ನನ್ನ ಕುಟುಂಬದ ಶಾರದಾ ಕುಟುಂಬದವರು ವಿಶ್ವ ಹಿಂದೂ ಪರಿಷತ್ತಿನವರು ಎಸ್ ಕೆ ಡಿ ಬಿ ಅವರು ನನ್ನ ಮಾತೃ ಸಮಾನರಾದಂಥ ಲೀಲಾ ಉಪಾಧ್ಯಾಯರಂಥವ್ರು ಯಾಕೆಂದರೆ ನಾನು ಒಂದು ಕುಟುಂಬದ ಜೊತೆ ಇಲ್ಲಿ ಬದುಕ್ತಾ ಇದ್ದೇನೆ ಅದಕ್ಕೋಸ್ಕರ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡಲಿಲ್ಲ ಏನು ಬೇಡ ಈ ಒಂದು ಸಂತೋಷವನ್ನು ಹಂಚಲಿಕ್ಕೆ ನನ್ನ ಕುಟುಂಬ ಇಲ್ಲಿ ಸೇರಿದರೆ ಸಾಕು ಎನ್ನುವ ದೃಷ್ಟಿಯಿಂದ ನಿಮಗೆ ಇಲ್ಲಿ ಬರುವಾಗ ಹೇಳಿದರು ಒಂದು 4 ಜನ ಆದರೆ ಇರ್ತಾರಲ್ಲ ಅಂತೇಳಿ ಇಲ್ಲ ನನ್ನ ಕುಟುಂಬದವರು ಊಟ ಬಿಟ್ಟು ಇಲ್ಲಿ ಕೂತ್ಕೊಳ್ತಾರೆ ಅವರಿಗೆ ಊಟ ಆಗಲಿಲ್ಲ ಮನೆಗೆ ಹೋಗಿ ಆಗಬೇಕು ಎಷ್ಟು ಜನ ಕಾಯ್ತಾ ಇದ್ದಾರೆ ಅಲ್ಲ ಏನೇ ಇರಲಿ ಒಂದು ವಿಶೇಷತೆಯನ್ನು ನಾನು ಇಲ್ಲಿ ನೋಡಿದೆ ನಾನು ಆರಾಧಿಸುವ ಆರಾಧ್ಯ ಮೂರ್ತಿ ಶಾರದೆ ನನಗೆ ಈ ಗೌರವಕ್ಕೆ ಸೂಚನೆ ಕೊಟ್ಟವರು ಕಾರಣೀಭೂತರಾದವರು ದುರ್ಗೆಯ ಸೇವಕರು ಆ ಕಟೀಲ ಅಮ್ಮನ ಪೂಜೆ ಮಾಡತಕ್ಕಂಥ ಒಬ್ಬ ಶೇರ್ ಒಂದು ವಿದ್ಯೆ ಆನಂತರ ಒಂದು ದುರ್ಗೆ ಆನಂತರ ಇದನ್ನು ಮಾಡುವವರು ಯಾರು ಅಂದರೆ ಲಕ್ಷ್ಮೀಪುತ್ರ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ಇವರು ತಂದೆ ಸಾಯುವಾಗ ಅವರ ಮರಣ ಪತ್ರದಲ್ಲಿ 100 ಕೋಟಿ ರೂಪಾಯಿ FDಯನ್ನು SB Bank SBIಯಲ್ಲಿ ಇಟ್ಟಿದ್ದಾರೆ 100 ಕೋಟಿ ಅಷ್ಟಲ್ಲ ಈಗಲ್ಲ ಆಲೋಚನೆ ಮಾಡಿ ಅದರಲ್ಲಿ ಒಂದು ಚಿಕ್ಕಾಸನ್ನು ಕೂಡ ಇವರು ಬೇರೆ ಕಡೆಗೆ ಡೈವರ್ಟ್ ಮಾಡಲಿಲ್ಲ ಇನ್ನು ಇವರ ನಂತರ ಇವರ ಮಗನ ನಂತರ ಮೊಮ್ಮಗ ಅವ್ ಮಾಡ್ತಾನ ಇಲ್ಲ ಗೊತ್ತಿಲ್ಲ ವಿಲ್ ಬರೆದಿಟ್ಟಿದ್ದಾರೆ ಹಾಗೆ ಅವರ ಅನುಭವವನ್ನು ಹೇಳ್ತಾರೆ ಇವತ್ತು ಕೂಡ ಅತ್ಯಂತ ಶ್ರಮಜೀವಿ ಒಮ್ಮ
ಲಕ್ಷ್ಮೀ ಪುತ್ರನಾಗಿದ್ದುಕೊಂಡು ಎಷ್ಟು ಸರಳ ಜೀವನವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಯ ಈ ದಾಸಪ್ಪ ದತ್ತಿ ಒಂದು ಸಂಸ್ಥೆ, ಎಲ್ಲಿ ಶಾರದಾ ವಿದ್ಯಾಲಯ, ಎಲ್ಲಿ ಎಂಬಿ ಪುರಾಣಿಕ್, ಇದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ. ಆದರೂ ಕೂಡ ಆಶ್ರಣರ ಮೇಲೆ ವಿಶೇಷವಾದಂಥ ಒಂದು ವಿಶ್ವಾಸ ಭಕ್ತಿ ಇಟ್ಟುಕೊಂಡಂತಹ ಅವರು ಅವರ ಹತ್ರ ಕೇಳಿದರು. ನಾನು ಹೇಳಿದೆ ನೂರಕ್ಕೆ ನೂರು ಸತ್ಯ, ನೀವು ಒಬ್ಬರು ಡಾಕ್ಟರ್ ಸುರೇಶ್ ರಾವ್ ಅಂತ ಅವರಿಗೆ ಯೋಗ್ಯ, ಅವರು ಯಾವತ್ತೂ ಕೂಡ ಸನ್ಮಾನಕ್ಕೆ ಒಪ್ಪದಂಥ ವ್ಯಕ್ತಿ ಅಂತಹವರನ್ನು ನಮ್ಮನ್ನು ಕಲ್ಕೂರವರ ಇದರಲ್ಲಿ ಸನ್ಮಾನ ಮಾಡಿದರು. ಆದರೂ ಕೂಡ ನಾನು ಹೇಳ್ತೇನೆ, ಇಂತಹ ಒಬ್ಬ ಸರಳ ಸಜ್ಜನ ವ್ಯಕ್ತಿ ತಂದೆಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಇದನ್ನು ಹಿಡಿದು ಕೈ ಹಿಡಿದು ಅವರಿಗೆ ಆಶ್ವಾಸನೆ ಸಾಯೋ ಮೊದಲು ಈ ರೀತಿ ನೀವು ಯೋಚನೆ ಮಾಡಿ. ನಾವೊಬ್ಬ ರಾಜಕೀಯ ವ್ಯಕ್ತಿ ಅಲ್ಲ, ರಾಜಕೀಯ ವ್ಯಕ್ತಿ ಆದರೆ ಏನಾದರೂ ಸನ್ಮಾನ ಮಾಡಿದರೆ ಲಾಭ ಸಿಗ್ಬೋದು ನಿಮಗೆ. ಇದರಲ್ಲಿ ನೀವು ಕೇಂದ್ರದಲ್ಲಿ ಇದಕ್ಕೋ ರಾಜ್ಯಸಭೆಗೆ ಹೋಗುವುದಿತ್ತು, ಅದು ಇಲ್ಲ, ಪುರಾಣಿಕರಿಂದ ಇಲ್ಲ. ಪ್ರಾಣಿಕರಿಗೆ ಏನಾದರೂ ಖುಷಿ ಆದರೆ ಸ್ವಲ್ಪ ನಿಮ್ಮ ಹತ್ರ ದುಡ್ಡು ಅಂತೇಳಿದರೆ ನನ್ನ ದನ ಸಾಕಲಿಕ್ಕೆ ನನ್ನ ಅನಾಥಾಶ್ರಮಕ್ಕಿಂತ ತಟ್ಟೆ ಹಿಡ್ಕೊಂಡು ಬರ್ತೇನೆ. ಅದರಿಂದ ಹೆಚ್ಚು ಲಾಭ ನಮ್ಮಿಂದ ಇಲ್ಲ. ನನ್ನ ಹತ್ರ ಶಾಲೆಗಳಿವೆ, ಆಶ್ರಮ ಇದೆ, ಗೋಶಾಲೆ ಇದೆ, ಅದಕ್ಕೋಸ್ಕರ ನಾನು ಬಿಡ್ತೇನೆ. ಆ ರೀತಿ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಮ್ಮನ್ನು ಗುರುತಿಸಿ ನೂರಾರು ಜನರನ್ನು ಹೆಸರು ಹೇಳಿದರು, ಗುರುತಿಸಿದ್ದಾರೆ. ಆ ರೀತಿಯಲ್ಲಿ ನನಗೆ ಸಾಮಾನ್ಯವಾಗಿ ಒಂದು ಮಾತಿದೆ, ಮಲ್ಲಿಗೆಯ ಆ ಬಳ್ಳಿಗೆ ನನಗೆ ಒಂದು ಮಲ್ಲಿಗೆಯ ಹಾರ ಹಾಕಿದರು. ಇಲ್ಲಿಗೆ ಬರುವಾಗ ಒಂದು ಕಂಡೀಷನ್ ಹೇಳಿದರು, ನಿನಗೆ ನಿಮ್ಮ ಶ್ರೀಮಂತವರಿಗೆ ನಾನು ಮಲ್ಲಿಗೆ ಹಾರ ಹಾಕಿ ನಿಮ್ಮನ್ನು ನಮ್ಮ ಅರಸೀಕೆರೆ ರೀತಿಯಲ್ಲಿ ಸ್ವಾಗತಿಸ್ತೇನೆ, ನೀವು ಅದನ್ನು ಕೊನೆಯವರೆಗೆ ಕುತ್ತಿಗೆಯಲ್ಲಿ ಇಟ್ಟುಕೊಳ್ಳಬೇಕು ಅಂತೇಳಿ. ಒಂದು ಮಾತಿಗೆ ತಪ್ಪಿದ್ದೇನೆ, ನೀವು ಕೊಟ್ಟ ಸನ್ಮಾನ ಕಿರೀಟ ಹಾಕೋಲಿಯವರೆಗೆ ಇಟ್ಟುಕೊಂಡಿದ್ದೇನೆ. ಆನಂತರ ನನ್ನ ಹೆಂಡತಿಗೆ ಆ ಹೂವನ್ನು ಮುಡಿಯಲಿಕ್ಕೆ ಕೊಟ್ಟೆ, ನನಗೆ ಮುಡಿಯಲಿಕ್ಕೆ ಶಿರ ಇಲ್ಲ, ಶಿಂಡಿ ಇಲ್ಲ, ಹಾಸನ್ರಾದ್ರೂ ಮ್ಯಾನೇಜ್ ಮಾಡ್ತಿದ್ದಾರೆ ಅದನ್ನು. ಆದ್ದರಿಂದ ನಾನು ಇಷ್ಟು ಮಾತ್ರ ದೀರ್ಘವಾಗಿ ಮಾತನಾಡೋದಿಲ್ಲ. ಯಾವ ಮಾತನ್ನು ಇವರು ಒಬ್ಬ ವ್ಯಕ್ತಿಗೆ ಸನ್ಮಾನ ಮಾಡಿ ಹೇಳಿದ್ರಲ್ಲ ಡಾಕ್ಟರ್, ಇವರಿಗೆ ಸನ್ಮಾನ ಮಾಡಿದಾಗ ನಾನು ಅದರಲ್ಲಿದ್ದೆ, ಶಾಂತಾರಾಮ್ ಶೆಟ್ಟರಿಗೆ ನಾನು ಕೂಡ ಅದರಲ್ಲಿ ಜೊತೆಯಾಗಿ ಇವರ ಜೊತೆ ಸೇರಿದವ. ಅವರಿಗಾಗ ಬಹಳ ಆರೋಗ್ಯ ಬಹಳ ಹದಗೆಟ್ಟಿತ್ತು, ಕ್ಯಾನ್ಸರ್ನಿಂದ ಗುಣಮುಖರಾಗಿ ಬಂದಂಥ ಸಂದರ್ಭ. ಎರಡೆರಡು ಸರ್ತಿ ಅಮೆರಿಕಕ್ಕೆ ಹೋದರು, ಅವರು ಆರಂಭದಲ್ಲಿ ಒಪ್ಪಲಿಲ್ಲ, ಅನಂತರ ಒಪ್ಪಿದ್ರು. ಯಾಕೆ ಅಂತಂದರೆ ನನಗೆ ಆ ಭಗವಂತ ಆರೋಗ್ಯವನ್ನು ಕೊಟ್ಟು ಇನ್ನು ಸಾವಿರಾರು ಜನರ ಸೇವೆ ಮಾಡಲಿಕ್ಕೆ ನನಗೆ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತೇಳಿ ನಾನು ಒಪ್ಪಿದ್ದೇನೆ. ನೂರಕ್ಕೆ ನೂರು ಆ ಮಾತು ಸತ್ಯ ಆಯಿತು. ಇವತ್ತು ನಾನು ನಮ್ಮ ಸನ್ಮಿತ್ರರಾದಂತಹ ವೆಂಕಟೇಶ್ ಕೆ ಪಿ ವೆಂಕಟೇಶ್ ಮೂರ್ತಿ ಅವರಿಗೆ ನಾನು ಆಶ್ವಾಸನೆ ಕೊಡ್ತೇನೆ, ನೀವು ಆ ಒಂದು ಬೆಳ್ಳಿಯ ಕಿರೀಟವನ್ನು ನನ್ನ ತಲೆ ಮೇಲೆ ಇಟ್ಟು ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದೀರಿ. ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೇನೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ನಿಜವಾದ ಪ್ರಾಯ ಹೇಳುವುದಿಲ್ಲ, ನಿಮಗೆ ಎಷ್ಟು ಪ್ರಾಯ ಆಯಿತು ಅಷ್ಟೇ, ನಿನಗಿಂತ ಒಂದು ತಿಂಗಳು ಚಿಕ್ಕವ. ಅವರು ಆಗಸ್ಟ್ನಲ್ಲಿ ಹುಟ್ಟಿದವ, ನಾನು ಸೆಪ್ಟೆಂಬರ್ನಲ್ಲಿ ಹುಟ್ಟಿದವ. ಆದ್ದರಿಂದ ನೀವು ಸ್ವಲ್ಪ ನನಗಿಂತ ಹಿರಿಯರು. ಇಷ್ಟು ಲವಲವಿಕೆಯಿಂದ ಅನಾರೋಗ್ಯವನ್ನು ಲೆಕ್ಕಿಸದೆ ರಾತ್ರಿ ನೊಂಬೇಡಿ, ಒಂದು ಕಣ್ಣೀರು ಬರ್ತಾ ಇತ್ತು. ರಾತ್ರಿ 11-12 ಗಂಟೆಯವರೆಗೆ ಈ ಕಿರೀಟವನ್ನು ತಯಾರಿ ಮಾಡಿದಂಥ ವ್ಯಕ್ತಿ ಕಿರೀಟವನ್ನು ಲಾಕರ್ನಲ್ಲಿ ಹಾಕಿ ಕುಡಿಲಿಕ್ಕೆ ಹೋಗಿದ್ದಾನೆ. ಎಲ್ಲೇ ಕುಡಿತಾನೆ, ಏನೇನು ಮಾಡಿದರೂ ಕೂಡ ಅವನ ಫೋನ್ ಸಿಗುವುದಿಲ್ಲ. ಅದನ್ನು ಹಿಡ್ಕೊಂಡು ಅವರಿಗೆ ಬರಬೇಕು ಇಲ್ಲಿಗೆ. ಅವರ ಕಾಲು ಗಂಟೆ ದಯಾನಂದರಿಗೆ ಫೋನ್ ಮಾಡ್ತಾರೆ, ನಾನು ಬರ್ತೇನೆ ಅಂತ ಇದ್ದೇನೆ. ಆದರೆ ಆ ಹಠವೀಡದ ತಿವಿಕ್ರಮ, ಬೇತಾಳನ ಹಿಂದೆ ಹೋದಂಥ ತಿವಿಕ್ರಮ ನೀವು, ಆ ತಿವಿಕ್ರಮನ ಒಂದು ಹಠ ಸಾಧನೆ ಇದೆ. ಕೃಷಿಕ ನೀವು, ಒಬ್ಬ ಮಗನಿಗೆ ಒಳ್ಳೆಯ ಕನ್ಯೆಯನ್ನು ಹುಡುಕ್ತಾ ಇದ್ದಾರೆ. 31 ವರ್ಷ, ಅವರಿಗೆ ಹೊಯ್ಸಳ ಕರ್ನಾಟಕದ ಹುಡುಗಿ ಬೇಕು ಅಂತ ಏನಿಲ್ಲ, ಅವರು ಇಲ್ಲಿಯ ನಮ್ಮ ತುಳುನಾಡಿನ ಹುಡುಗಿಯರನ್ನು ತುಂಬ ಮೆಚ್ಚಿದ್ದಾರೆ. ಯಾರಿಗಾದರೂ ಒಳ್ಳೆಯ ಕನ್ಯೆ ಇದ್ದರೆ, ಮಕ್ಕಳಿದ್ದರೆ, ಇಲ್ಲಿ ಒಂದು ಮ್ಯಾಟ್ರಿಮೋನಿಯಲ್ ಮಾರ್ಕೆಟ್ ಇದೆ. ಅಲ್ಲ ಸರ್, ಅಂದರೆ ಒಳ್ಳೆಯ ಯೋಗ್ಯ
ಕನ್ಯೆ ಇದ್ದರೆ ನನ್ನ ಮಗನಿಗೆ ಬೇಕು ಅಂತ ಹೇಳಿದ್ದಾರೆ. ಇನ್ನು ಇಷ್ಟು ಮಾತ್ರ ಹೇಳಿ, ನೀವು ನಿಮ್ಮ ಸಂಕಲ್ಪ 100 ಇದ್ದದ್ದು 105 ಆಯಿತು, ಆ 5ರ ಜವಾಬ್ದಾರಿಯನ್ನು ಪುನಃ ನಮ್ಮ ಹರಿಯಣ್ಣ ಸೃಷ್ಟಿಗೆ ಕೊಟ್ಟಿದ್ದಾರೆ, ಇದೊಂದು ಗ್ರಾಚಾರ ಅಂತ ಯೋಚನೆ ಮಾಡ್ತಾರೆ. ಇದೇನಿದ್ದರೂ ಕೂಡ ಸಮಾಜದಲ್ಲಿ ಸತ್ಕಾರ್ಯವನ್ನು ಮಾಡಬೇಕು. ನೀವು ನನ್ನ ಹಾಗೆ ರಾಜಕೀಯಕ್ಕೆ ಹೋಗದೇ ಇದ್ದದ್ದು ಒಳ್ಳೆಯದಾಯ್ತು. ನೀವು ಏನಾದರೂ ರಾಜಕೀಯಕ್ಕೆ ಹೋಗ್ತಾ ಇದ್ದ ಈಗ ಪಿನ್ನೆ ಬಿಡಿಸಿ ಆಗ್ತಿದ್ದೀರಿ. ಈಗಲೇ ಆರೋಗ್ಯ 78 ಬಹಳ ಕಷ್ಟ ಆಗ್ತಿತ್ತು, ತೊಂದರೆ ಇಲ್ಲ. ಕೃಷಿಯನ್ನೇ ನಿಮ್ಮ ತಂದೆಯ ವೃತ್ತಿಯನ್ನಾಗಿ ಮಾಡಿ ಯಶಸ್ವಿ ಕೃಷಿಕರಾಗಿದ್ದೀರಿ. ಇವತ್ತು ಕೂಡ ಶ್ರೀಮತಿಯ ಜೊತೆ ಮಗನ ಉದಯ ಒಂದು ಸಂತೋಷದ ಬಾಳನ್ನು ಮಾಡ್ತಾ ಇದ್ದೀರಿ. ನನಗೂ ಕೂಡ ಆರೋಗ್ಯ, ಮಾನಸಿಕ ಸ್ಥೈರ್ಯ, ಕೇವಲ ದೇಹದ ಆರೋಗ್ಯ ಆಯುಷ್ಯ ಇದ್ದರೆ ಸಾಲದು, ಮನಸ್ಸಿನಲ್ಲಿ ವೈರಾಗ್ಯ ಬೇಕು. ನಾನೀಗ ಮಾಡತಕ್ಕಂಥದ್ದು ಸನ್ಯಾಸದ ಪೂರ್ವದ ಆಶ್ರಮ, ಸನ್ಯಾಸ ಅಲ್ಲ, ಆ ಪೂರ್ವದ ಆಶ್ರಮವನ್ನು ನಾನು ತೆಗಿತಾ ಇದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ನನ್ನ ಹೆಂಡತಿ ಹೇಳೋದುಂಟು, ನೀವು ಯಾಕೆ ಮನೆ ಮಾಡ್ಯಾರೆ, ನೀವು ಕಾವಿ ಉಟ್ಟುಕೊಂಡು ಯಾವುದಾದ್ರು ಸ್ವಾಮಿಗಳ ಹಿಂದೆ ಓಡಿ, ಎಷ್ಟು 9:30, 9:30 ಆದರೂ ಊಟಕ್ಕೆ ಫಲಾರಕ್ಕೆ ಬರ್ತೇನೋ ಇಲ್ಲೋ ಅಂತ ಗೊತ್ತಿಲ್ಲ. ಬೆಳಗ್ಗೆ ಹೋದರೆ ರಾತ್ರಿಯವರೆಗೆ ನನ್ನ ಹೆಂಡತಿಯ ಸಂಪರ್ಕ ನಾನು ಮಾಡೋದಿಲ್ಲ. ಅವಳಿಗೆ ಗೊತ್ತುಂಟು, ಅವರಿಗೆ ಒಳ್ಳೆ ಒಳ್ಳೆಯವರ ಸಹವಾಸ ಉಂಟು. ವಿಶ್ವ ಹಿಂದೂ ಪರಿಷತ್ರ ಕಾರ್ಯ ನನ್ನ ಶಿಷ್ಯವರ್ಗ ಬಂದಿದೆ ಇಲ್ಲಿ. ಹಾಗೆ ನನ್ನ ಸಮಾಜದ ಒಟ್ಟಿಗೆ ಒಳ್ಳೆ ಸಂಪರ್ಕ ಉಂಟು. ಕ್ಲಬ್ಬಿಗೋ ಗಿಬ್ಬಿಗೋ ಹೋಗುವುದಿಲ್ಲ, ಯಾಕೆಂದರೆ ಈಗ ನನಗೆ ಪ್ರಾಯ ಆಯಿತು, ಪ್ರಾಯ ಕಾಲದಲ್ಲಿ ಮಾಡೋದು ಈಗ ಮಾಡಲಿಕ್ಕಿಲ್ಲ ಅಂತ ಅವಳಿಗೆ ಒಂದು ಧೈರ್ಯ. ಏನಾದರೂ ಕಂಪ್ಲೇಂಟ್ ಇದ್ದರೆ ನನ್ನ ಮಗನ ಹತ್ರ ಹೇಳ್ತಾಳೆ, ಇದು ಹೋಗಿದ್ದಾನೆ ಈಗ. ಅವ ಹೇಳಿದಾನೆ, ಹೆಚ್ಚು ಉದ್ದ ಮಾತಾಡಬೇಡಿ, ನೀವು 10 ನಿಮಿಷ ಮಾತಾಡಬೇಕು ಅಂತೆ. ಆದ್ದರಿಂದ ದೀರ್ಘವಾಗಿ ನಾನು ಮಾತನಾಡದೆ ಈ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದೀರಿ. ಈ ಕಿರೀಟವನ್ನು ನಾನು ಎಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ, ಆ ಸಿಲಿಂಡರ್ ಹೇಳಬೇಕು ನನಗೆ ಇಡಬೇಕು ಅಂತೇಳಿ. ಆದರೆ ಭಾಳ ಸಂತೋಷದಿಂದ, ಜವಾಬ್ದಾರಿಯಿಂದ, ತಾವು ಕೊಟ್ಟ ಸನ್ಮಾನ ಅಂತಲ್ಲ ಅಭಿನಂದನೆ, ಆಶೀರ್ವಾದ. ನನಗಿಂತ 2 ಹಿರಿಯರು ಆ ಸಿಲಿಂಡರ್ ಅಂಥವರು, ನಮ್ಮ ಜಯರಾ ಭಟ್ರಂತಹ ಒಬ್ಬ ಹಿರಿಯ ಸಾಧಕರ ಸಮ್ಮುಖದಲ್ಲಿ ನನಗೆ ಕೊಟ್ಟಂಥದ್ದು. ಅದು ಬೇರೆಯವರ ಮುಂದೆ ಅಲ್ಲ, ನನ್ನ ಕುಟುಂಬದ ಮುಂದೆ, ಶಾರದಾ ಕುಟುಂಬದ ಮುಂದೆ ನನಗೆ ಕೊಟ್ಟಿದ್ದೀರಿ. ನನ್ನ ಬಂಧುಗಳ ಮುಂದೆ ಅದನ್ನು ಅತ್ಯಂತ ದೈನ್ಯತೆಯಿಂದ ಸ್ವೀಕಾರ ಮಾಡಿ, ನೀವು ಎಲ್ಲಿಯೂ ಕೂಡ ಹೇಳ್ಬೋದು 100ನೇ ವ್ಯಕ್ತಿ MB ಪುರಾಣಿಕ್, ಅವರು ನಾನು ಕೊಟ್ಟಂತಹ ಕಿರೀಟದ ಗೌರವವನ್ನು ಕಡಿಮೆ ಮಾಡಲಿಕ್ಕಿಲ್ಲ, ಹಾಳು ಮಾಡಲಿಕ್ಕಿಲ್ಲ ಎನ್ನುವಂಥ ಆಶ್ವಾಸನೆಯನ್ನು ಕೊಟ್ಟು, ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಸ್ವಲ್ಪ ಕನೆಕ್ಟಿವಿಟಿ ಪ್ರಾಬ್ಲಮ್ ಇತ್ತು, ಹೇಳಿದರು 2-3 ಫೋನಲ್ಲಿ ಡಿಸ್ಕನೆಕ್ಟ್ ಆಗಿ ಹೇಳಿದರು, ಪುರಾಣಿಕರಿಗೆ ಒಂದು ಸನ್ಮಾನ ಇದೆ ಅಂತ, ನೀವು ಅದಕ್ಕೆ ಅಧ್ಯಕ್ಷತೆ ವಹಿಸಬೇಕು ಅಂತ. ಅದು ಯಾವ ಸನ್ಮಾನ, ಎಂಥದ್ದು, ಏನು ಅಂತ ನನಗೆ ಗೊತ್ತಿರಲಿಲ್ಲ. ಕೂಡಲೇ ಒಪ್ಪಿಕೊಂಡೆ, ಯಾಕಂದರೆ ಪುರಾಣಿಕರಿಗೆ ಒಂದು ಸನ್ಮಾನ ಆಗ್ತದೆ ಅಂದರೆ ಬಹಳ ಆಶ್ಚರ್ಯ. ಅವರು ಒಪ್ಪುದಿಲ್ಲ, ಅದೇ ಹೇಳಿದ್ದು, ಅವರು ಆ ಸನ್ಮಾನಕ್ಕೆ ಒಪ್ಪದ ವ್ಯಕ್ತಿ ಒಪ್ಪಿದ್ರಲ್ಲ ಅಂತೇಳಿ ಸಂತೋಷದಲ್ಲಿ ಕೂಡಲೇ ಒಪ್ಪಿಕೊಂಡೆ, 1 ನಿಮಿಷದಲ್ಲಿ ಒಪ್ಪಿಕೊಂಡೆ ಅಸಂದ್ರವ್ರತ್ರ. ಯಾಕೆಂದರೆ ಇದು ಮನುಷ್ಯನ ಒಂದು ಆ ನಮ್ರತೆಯನ್ನು ತೋರಿಸ್ತದೆ, ತನಗೆ ಯಾವ ಸನ್ಮಾನವೂ ಬೇಡ, ಪ್ರಶಸ್ತಿಯೂ ಬೇಡ ಅಂತೇಳಿ. ಅವರು ಮಾಡಿದ ಕೆಲಸಕ್ಕೆ ಹಲವಾರು ಪ್ರಶಸ್ತಿಗಳು ಬರಲೇಬೇಕು. ಇನ್ನು ಪುರಾಣಿಕರಿಗೆ ನೀವು ಇನ್ನು ಬೇಡ ಅಂತ ಹೇಳಬೇಡಿ, ಯಾಕೆಂದರೆ ಸನ್ಮಾನಗಳು ಬಂದಾಗ ನೀವು ಅದನ್ನು ಒಪ್ಪಿದರೆ ಉಳಿದವರಿಗೆ, ನಿಮ್ಮ ಯಂಗ್ಸ್ಟರ್ಸಿಗೆ ಅದು ಮಾದರಿ ಆಗ್ತದೆ, ಅದು ನೀವು ಒಪ್ಪಲೇಬೇಕು. ಬೆಳ್ಳಿಯ ಕಿರೀಟ ಬರಲಿ, ಸ್ವರ್ಣ ಕಿರೀಟ ಬರಲಿ, ಅದನ್ನು ಒಪ್ಪಲೇಬೇಕು ನೀವು. ನಾನು ನಿಮ್ಮಿಂತ ಸಣ್ಣವನು ಆದರೂ ಹೇಳ್ತಾ ಇದ್ದೇನೆ, ನಾನು ಬ್ಯಾಂಕಲ್ಲಿರುವಾಗ ಸುಮಾರು ಸನ್ಮಾನಗಳು ಬಂದಿವೆ, ಅದೆಲ್ಲ ಒಂದು ನಮ್ರತೆಯಿಂದ ಸ್ವೀಕರಿಸಿ ಅದನ್ನು ಹಾಗೆ ನೀವು ಹೇಳಿದಾಗೆ ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳುವ ಒಂದು ವ್ಯವಹಾರ. ಹಾಗಾಗಿ ಪುರಾಣಿಕರ ವಿಷಯ ನಾನು ಇಲ್ಲಿ ಇದ್ದವರಿಗೆ ಏನು ಹೇಳಬೇಕು ಅಂತಿಲ್ಲ, ಎಲ್ಲರಿಗೂ ಪುರಾಣಿಕರ ವಿಷಯ ಗೊತ್ತು. ಅವರು ಇತ್ತೀಚೆಗೆ ನನಗೆ ಸಿಕ್ಕಿದಾಗ ಅವರು ಬಾಲ್ಯದ ವಿಷಯಗಳನ್ನು ನನಗೆ ಹೇಳ್ತಾ ಇದ್ದರು, ಎಷ್ಟು ಕಷ್ಟ ಬಂದಿದ್ದೇನೆ ಅಂತೇಳಿ. ಯಾಕಂದರೆ ಶಾಲೆಗೆ ಹೋಗುವ ಮೊದಲು ಈ ಗೋವುಗಳ ಚಾಕರಿ ಮಾಡಿ, ಗೋವುಗಳ ಕೆಲಸ ಮಾಡಿ, ಅಲ್ಲಿ ಕಾಲಲ್ಲಿ ಸ್ವಲ್ಪ ಸೆಗಣಿ ಇದ್ದರೆ ಅದನ್ನು ಸ್ವಲ್ಪ ಅಲ್ಲಲ್ಲಿ ಒರೆಸ್ಕೊಂಡು ಹೋಗುದು, ಮೂರನೆಯವರು ಕಾಲಲ್ಲಿ ಸ್ವಲ್ಪ ಸೆಗಣಿ ಇದೆ ಅಂತ ಹೇಳಿದರೆ ಆಮೇಲೆ ಅಲ್ಲಿ ಪುನಃ ಒರೆಸುವುದಂತೆ. ಅಂತಹ ಕಷ್ಟಜೀವಿ ಶ್ರೀ ಪುರಾಣಿಕರು.
ಮೇಲೆ ಮೇಲೆ ಹಂತ ಹಂತವಾಗಿ ಮೇಲೆ ಬಂದು ವಿದ್ಯಾಕ್ಷೇತ್ರದಲ್ಲೇ ಬಹಳಷ್ಟು ಪ್ರಸಿದ್ಧ ವ್ಯಕ್ತಿಯಾಗಿ ಮುಂದುವರಿದರು ಪ್ರೊಫೆಸರಾಗಿ ಹಾಗೂ ನಂತರ ಅವರು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಆ ಕೆಲಸ ಚಿನ್ನವಾಗಿದೆ ನಂದು ಅವರಿಗೂ ಸುಮಾರು ಒಂದು 20 25 ವರ್ಷದಿಂದ ಒಂದು ನಿಕಟ ಸಂಬಂಧ ಯಾವುದೇ ಇರಲಿ ಅದು ಬ್ಯಾಂಕಿನ ವಿಷಯವಿರಲಿ ಯಾವುದೇ ಇರಲಿ ನಾವು ಮಾತಾಡ್ತಾ ಇರ್ತೇವೆ ನನಗೆ ನೆನಪಾದ್ದು ಅವರು ಆಯುರ್ವೇದಿಕ್ ಕಾಲೇಜ್ ಅದನ್ನು ಪ್ರಾರಂಭಿಸಲಿಕ್ಕೆ ಮೊದಲು ಆ ಜಾಗವನ್ನು ನನಗೆ ತೋರಿಸಿದ್ರು ಅವರು ನನಗೆ ಆಶ್ಚರ್ಯ ಆಯಿತು ಇಂಥ ಜಾಗದಲ್ಲಿ ಆಯುರ್ವೇದಿಕ್ ಕಾಲೇಜು ಹಾಸ್ಪಿಟಲು ಬರ್ತಾ ಉಂಟ ಅಂತ ಆದರೆ ಸಾಧಿಸಿಯೇ ಬಿಟ್ಟರು ಸಾಧಿಸಿಯೇ ಬಿಟ್ಟರು ನಂತರ ಈಗ ನೋಡಿದರೆ ಅದು ಆಶ್ಚರ್ಯ ಆಗ್ತದೆ ಅಂತಹ ಒಂದು ಕೆಲಸ ಅವರು ಮಾಡಿದ್ದಾರೆ ಅದೂ ಅಲ್ಲದೆ ಬೇರೆ ಬೇರೆ ವ್ಯವಹಾರದಲ್ಲಿ ಹೋಟೆಲ್ ಉದ್ಯಮದಲ್ಲೂ ಅವರಿದ್ದರು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅದಕ್ಕೆಲ್ಲ ಪ್ರೇರಕ ಶಕ್ತಿ ಅವರ ಎಡಬದಿಯಲ್ಲಿದ್ದಾರೆ ಅವರು ನಮ್ಮ ಕರ್ನಾಟಕ ಬ್ಯಾಂಕಲ್ಲಿ ಇದ್ದರು ಅಂತ ಹೇಳಿ ನಮಗೊಂದು ಹೆಮ್ಮೆ ನೋಡಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡಿ ಅವರು ನಮ್ಮ ಕರ್ನಾಟಕ ಬ್ಯಾಂಕಲ್ಲಿದ್ದರು ಹಾಗಾಗಿ ನಮಗೊಂದು ಸ್ವಲ್ಪ ಹೆಮ್ಮೆ ಬರ್ತಾ ಇದೆ ಇನ್ನು ಇಲ್ಲಿ ನೆರೆದ ಇಲ್ಲಿದ್ದ ಎಲ್ಲ ನಮ್ಮ ಶಾರದಾ ವಿದ್ಯಾ ಸಮೂಹ ಸಂಸ್ಥೆಯ ಎಲ್ಲ ಟೀಚರ್ಸ್ ಆಗಲಿ ಪ್ರೊಫೆಸರ್ಸ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಎಲ್ಲರೂ ಆ ಒಂದು ಶ್ರದ್ಧೆಯಿಂದ ಈ ಒಂದು ಶಾರದಾ ಸಮೂಹ ಸಂಸ್ಥೆಗೆ ಕೆಲಸ ಮಾಡ್ತೀರಿ ಅದು ಯಾಕೆ ಅಂತ ಹೇಳಿದರೆ ಪುರಾಣಿಕರು ಒಂದು ನಿಮ್ಮ ಮೇಲೆ ಒಂದು ತೋರಿದ ಒಂದು ಆ ಒಂದು ಪ್ರೀತಿ ನಾನು 2:30 ಗಂಟೆಗೆ ಫಂಕ್ಷನ್ ಇದೆ ಅಂತ ಹೇಳಿ ಯಾವಾಗಲೂ ಶಾರದಾ ವಿದ್ಯಾಲಯಕ್ಕೆ ಬರುವಾಗ ನಾನೇ ಡ್ರೈವಿಂಗ್ ಮಾಡಿ ಬರೋದು ಯಾಕೆಂದರೆ ಪಾರ್ಕಿಂಗ್ ಆರಾಮಾಗಿರ್ತದೆ ಅಂತೇಳಿ ಇವತ್ತು ಬಂದರೆ ಆ ಶಾಲೆ ಬಿಡುವ ಟೈಮ್ ಎಲ್ಲ ಮಕ್ಕಳು ಹೊರಗೆ ಹೋಗಿ ಹೊರಗೆ ಹೋಗುವ ಸಮಯದಲ್ಲಿ ನಾನು ಸುಮ್ಮನೆ ಕಾರ್ ನಿಲ್ಲಿಸಿ ಮಕ್ಕಳನ್ನು ನೋಡ್ತಾ ಇದ್ದೆ ಎಷ್ಟು ಸಂತೋಷವಾಗ್ತಾ ಇತ್ತು ಅಂತಾರೆ ಅಷ್ಟು ಸಂತೋಷವಾಗ್ತಾ ಇತ್ತು ನಿಮ್ಮ ಟೀಚರ್ಸಿಗೆ ಎಷ್ಟು ಸಂತೋಷ ಮಕ್ಕಳೊಟ್ಟಿದೆ ಅದು ನಮಗೂ ಆಗ್ತದೆ ಯಾಕಂದರೆ ಆ ಒಂದು ಸಮೂಹ ಆ ಸಂಸ್ಥೆಯನ್ನು ಕಟ್ಟಿದ ವ್ಯಕ್ತಿ ಶ್ರೀ ಪುರಾಣಿಕರು ಇಂತಹ ವಿದ್ಯೆ ವಿದ್ಯಾದಾನ ಆ ವಿದ್ಯಾದಾನ ಅದು ನಿಜವಾಗಲೂ ಪುಣ್ಯದ ಕೆಲಸ ಅಂತಹ ಪುಣ್ಯದ ಕೆಲಸ ಮಾಡಿದ ವ್ಯಕ್ತಿಗೆ ವೆಂಕಟೇಶ್ಮೂರ್ತಿಯವರು ಇವತ್ತು 3ನೆಯ ಕಿರೀಟವನ್ನು ಸಮರ್ಪಿಸಿದ್ದಾರೆ ಇದು ಬರೇ ಕಿರೀಟ ಅಲ್ಲ ಈ ಕಿರೀಟ ಒಂದು ಒಂದು ವಸ್ತು ಅಷ್ಟೇ ಅದರ ಹಿಂದೆಯಿಂದ ಇರುವ ಭಾವನೆಗಳು ಬಹಳಷ್ಟಿದೆ ಅಸ್ರಂರವರು 100ನೇ ಕಿರೀಟಕ್ಕೆ ಒಳ್ಳೆಯ ವ್ಯಕ್ತಿಯನ್ನೇ ಹುಡುಕಿದ್ದಾರೆ ಅಂತ ಹೇಳಬಹುದು ಇನ್ನು ಅವರಿಗೆ ಇನ್ನೂ ಜವಾಬ್ದಾರಿ ಕೊಟ್ಟಿದ್ದಾರೆ ಇನ್ನೊಂದು 5 ಜನ ಹುಡುಕಬೇಕು ಅಂತ ಇದ್ದಾರೆ ಸಾಧಕರು ಸುಮಾರು ಜನ ಇದ್ದಾರೆ ಅದರಲ್ಲಿ ಒಂದು ಸಾಧಕರು ಪುರಾಣಿಕರು ನಾನು ಪುರಾಣಿಕರು ಇತ್ತೀಚೆಗೆ ಸಿಗಿದಾಗ ಹೇಳಿದೆ ನಿಮ್ಮದೊಂದು ಆಟೋಬಯೋಗ್ರಫಿ ಬರಬೇಕು ಅಂತೇಳಿ ಅವರು ಬೇಡ ಯಾಕೆ ಹಾಗೆ ಹೀಗೆ ಅಂತ ಹೇಳಿದರು ಆದರೂ ಬರಬೇಕು ಆಟೋಬಯೋಗ್ರಫಿ ಬರದಿದ್ದರೆ ಬಯೋಗ್ರಫಿ ಆದರೂ ಬರಬೇಕು ಉದಾಹರಣೆಗೆ ನಾಡಿಗೆ ನಮಸ್ಕಾರ ಸೀರೀಸ್ ಇದೆ ಅದರಲ್ಲಿ ನಿಮ್ಮ ಪುಸ್ತಕ ಬರಬೇಕು ನೀವು ಸಮಾಜದಲ್ಲಿ ಏನು ಮಾಡಿದ್ದೀರಿ ಅಂತ ಜನಗಳಿಗೆ ಗೊತ್ತಾಗಬೇಕು ಅಂತೇಳಿ ನಾನು ಅವರಿಗೆ ವಿನಮ್ರ ಭಾವನೆಯಿಂದ ರಿಕ್ವೆಸ್ಟ್ ಮಾಡಿದ್ದೆ ಅವರು ಆಯಿತು ನೋಡುವ ಅಂತ ಹೇಳಿದರು ನಮ್ಮ ಕಬ್ಬಿನಾಲೆಯವರು ಅವರೊಟ್ಟಿಗೆ ಇದ್ದರು ಆವಾಗ ಅವರ ಹತ್ರ ಹೇಳಿದೆ ನೀವು ಒಂದು ಪ್ರಯತ್ನಿಸಿ ಅಂತೇಳಿ ಯಾಕೆಂದರೆ ಅದನ್ನು ನೋಡಿ ನಾವು ಆರಂಭಿಸಬೇಕು ಕಲಿಬೇಕು ನಮ್ಮ ಯುವ ಜನತೆ ಸಹ ಅದನ್ನು ನೋಡಿ ಕಲಿಬೇಕು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂದು ಸಮಾಜದಲ್ಲಿ ಅಂತೇಳಿ ಹೀಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ ಪುರಾಣಿಕರು ಈ ಒಂದು ಪ್ರಶಸ್ತಿ ಅವರು ಪ್ರಶಸ್ತಿ ಅಂತ ಬೇಡ ಅಭಿನಂದನೆ ಇರಲಿ ಅಂತ ಹೇಳಿದರಂತೆ ಪ್ರಶಸ್ತಿ ಶಬ್ದ ಬರುವುದೇ ಬೇಡ ಅಂತೇಳಿ ಈ ಪ್ರಶಸ್ತಿಗೆ ನೀವು ಒಪ್ಪಿಕೊಂಡದ್ದು ನಮ್ಮೆಲ್ಲರ ಭಾಗ್ಯ ಕಲ್ಕೂರು ಹೇಳಿದಾಗೆ ಈ ಒಂದು ಸಮಾರಂಭದಲ್ಲಿ ನಾವು ಭಾಗವಹಿಸಲಿಕ್ಕೆ ನಮಗೆ ಯೋಗ್ಯತೆ ಇದೆಯಲ್ಲ ಅದು ಒಂದು ನಮ್ಮ ಭಾಗ್ಯ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ ಪುರಾಣಿಕರು ಸಮಾಜಕ್ಕೆ ಇನ್ನೂ ಅವರಿಂದ ಆದಷ್ಟು ಸೇವೆಯನ್ನು ಕೊಡಲಿ ಅವರು ವಿಶ್ವ ಹಿಂದೂ ಪರಿಷತ್ತಿನಲ್ಲೂ ಗೌರವ ಸ್ಥಾನದಲ್ಲಿದ್ದಾರೆ ಹಾಗೂ ಇನ್ನೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅವರು ರಿಟೈರ್ ಆಗಲಿಕ್ಕೆ ಇಲ್ಲ ಅವರು ಏನಿದ್ದರೂ ರಿಟೈರ್ ಆಗಲಿಕ್ಕಿಲ್ಲ ನಾನು ಸುನಂದಕ್ಕಂತ ಹೇಳ್ತೇನೆ ಯಾಕೆಂದರೆ ಅಷ್ಟು ಎನರ್ಜಿ ಅವ್ರ ಹತ್ರ ಇದೆ 90 ಅಲ್ಲ 100 ಆದರೂ ಅವರ ಎನರ್ಜಿ ಅವ್ರ ಹತ್ರ ಇದೆ
he has got abundant energy in his in him and nijavaglu avaru retire agade avara maganottige ee ondu samuha samsthegalige dudidu innu ondu university agi barli ante heli nan aashishta nanna eradu maatugalu mustine namaskar adhyakshana nodinde shubhashana nedadanta kp jayaram bhatt avarige vandanagalu salisutta idiga ee sabeyalli upasthitaranta adhyakshanta jayaram bhatt hage श्री क्षेत्र कटील आश्रणरु जो नम ट्रस्ट कार्यदर्शी अंत कलकुर सर सुधाकर पेजर समीर पुराणिक मुख्यवा इवतु कार्यक्रम नमें व्यलय आयोजन शान बोगर शान बोगर गए निमें सो आ शान बोगर इवत नम व्यासंस्थे बंद नूर ने किरीटन ಕಿರೀಟವನ್ನ ನಮ್ಮ ಅಧ್ಯಕ್ಷರು ನೀಡಿದ್ದಾರೆ ಅವರಿಗೂ ಅವರ ಕುಟುಂಬಕ್ಕೂ ಆ ಸಮಿತಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಒಂದು ನಮ್ಮ ಜೊತೆ ಎಸ್ಕೆಡಿ ಅಸೋಸಿಯೇಷನ್ ವಿಶ್ವದ ಪರಿಷತ್ ಇರಬಹುದು ಹಾಗೆ ನಮ್ಮ ಸತ್ಯಕೃಷ್ಣ ಭಟ್ ಹಲವಾರು ಅಭಿಮಾನಿಗಳು ಇವತ್ತು ಉಪಸ್ಥಿತರು ಅವರಿಗೂ ಶಾರದಾ ವಿದ್ಯಾಸಂಸ್ಥೆಗಳ ಎಲ್ಲ ಆಚಾರ್ಯರಿಗೂ ಶಿಕ್ಷಕ ಶಿಕ್ಷಕೇಂದ್ರ ಬಂಧುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ